ಸಿರಿಗನ್ನಡ ಸುದ್ದಿವಾಹಿನಿಯ ಸಹೃದಯ ವೀಕ್ಷಕ ಮಹಾಶಯರೇ, ಬಹುಜನರ ಕೋರಿಕೆಯ ಮೇರೆಗೆ ಪ್ರಾರಂಭಿಸಿರುವಂತಹ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಸಾಪ್ತಾಹಿಕ ಭವಿಷ್ಯವನ್ನು ತಮ್ಮೆಲ್ಲರ ಅವಗಾಹನೆಗೆ ತರುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದರಿಂದ ಇಡೀ ವಾರದಲ್ಲಿ ಆಗಬಹುದಾದಂತಹ ಘಟನೆಗಳ ಬಗ್ಗೆ, ಗ್ರಹರ ಚಲನೆಯಿಂದಾಗುವಂತಹ ಫಲಾಫಲಗಳ ಬಗ್ಗೆ, ಹಾಗೆ ತಮ್ಮ ರಾಶ್ಯಾಧಿಪತಿಗಳ ಬಲಾಬಲವನ್ನು ಅರಿತು ತಮ್ಮ ಜೀವಿತ ಫಲ ಕಥನವನ್ನು ಹೇಳುವಂಥ ಪ್ರಮಾಣಸಿದ್ಧ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಜೊತೆಗೆ ಯತ್ನ ಕಾರ್ಯಗಳ ಫಲಕ್ಕಾಗಿ, ಗ್ರಹಗಳಿಂದಾಗುವಂತಹ ದೋಷ ಪರಿಹಾರಾರ್ಥವಾಗಿ ತಾವು ಮಾಡಬೇಕಾದಂತಹ ಪರಿಹಾರ ಕ್ರಮಗಳನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ. ಸರಳವಾಗಿರುವಂಥ ಹಾಗೆ ನಿಮ್ಮಿಂದ ಮಾಡಲು ಸಾಧ್ಯವಾಗುವಂತಹ ಈ ಕ್ರಮಗಳನ್ನು ಅನುಸರಿಸಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಗಳನ್ನು ಕಂಡುಕೊಳ್ಳಿ. ಇದಕ್ಕಾಗಿ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇದೇ ಆಗಸ್ಟ್ 9ನೇ ತಾರೀಕು ಭಾನುವಾರದಿಂದ ಆಗಸ್ಟ್ 15ನೇ ತಾರೀಕು ಶನಿವಾರದವರೆಗಿನ ವಾರ ಭವಿಷ್ಯ ಕಾರ್ಯಕ್ರಮವನ್ನು ಈಗ ನೋಡೋಣ. ಈ ವಾರದಲ್ಲಿ ಬರುವಂತಹ ಶುಭ ದಿನಗಳನ್ನು ಮೊದಲು ನೋಡೋದಾದರೆ, ಇದೇ ಭಾನುವಾರ 9ನೇ ತಾರೀಕು ಸರ್ವಾರ್ಥ ಸಿದ್ಧಿಯೋಗ ಇರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಪ್ರತಿ ಶುಭ ಕಾರ್ಯಗಳು ಕೂಡ ಈ ದಿನ ತುಂಬ ಯಶಸ್ವಿಯಾಗತ್ತೆ, ನಿರೀಕ್ಷಿತ ಫಲವನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಸೋಮವಾರ ಆಗಸ್ಟ್ 10ನೇ ತಾರೀಕು ನೂತನ ಕೆಲಸಗಳ ಆರಂಭಕ್ಕೆ ಶುಭ ದಿನ. ಹಾಗಾಗಿ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರುವಂಥ ಸಂಕಲ್ಪಪೂರ್ವಕವಾದಂಥ ಯಾವುದೇ ಕೆಲಸಗಳಿಗೂ ಕೂಡ ಇದು ಶುಭಕರವಾದಂತಹ ದಿನ. ಹೊಸದಾಗಿ ಪ್ರಾರಂಭ ಆಗುವಂಥ ವ್ಯಾಪಾರ ವ್ಯವಹಾರಗಳಾಗಲಿ, ಒಂದು ಕಚೇರಿಯನ್ನು ಪ್ರಾರಂಭ ಮಾಡಬೇಕು, ಹೀಗೆ ಯಾವುದೇ ಒಂದು ನೂತನ ಕೆಲಸಕ್ಕೂ ಶುಭಕರವಾದಂತಹ ದಿನ. ಇನ್ನು ಆಗಸ್ಟ್ 12ನೇ ತಾರೀಕು ಬುಧವಾರ ಮತ್ತೆ ಸರ್ವಾರ್ಥ ಸಿದ್ಧಿಯೋಗ ಇರುವಂಥದ್ದು. ಇಂದು ಕೂಡ ಯಾವುದೇ ಶುಭ ಕಾರ್ಯಗಳು ಕೂಡ ಕೈಗೂಡುತ್ತೆ. ಇನ್ನು ಶುಕ್ರವಾರ ಆಗಸ್ಟ್ 14ನೇ ತಾರೀಕು ಶ್ರಾವಣ ಶುಕ್ರವಾರ ಧನಾಕರ್ಷಣೆಗೆ ಶುಭ ದಿನ, ಲಕ್ಷ್ಮಿಯ ಪೂಜೆಗೆ ಬಹಳ ವಿಶೇಷವಾದಂತಹ ದಿನ ಇಂದು ಶುಕ್ರವಾರದ ದಿನ. ಹಾಗೆ ಈ ವಾರದಲ್ಲಿ ಬರುವಂತಹ ಹಬ್ಬಗಳು, ವ್ರತಗಳು ಮತ್ತು ವಿಶೇಷ ದಿನಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಭಾನುವಾರ ಆಗಸ್ಟ್ 9ನೇ ತಾರೀಕು ಬಲರಾಮ ಜಯಂತಿ ಇರುವಂಥದ್ದು. ಇನ್ನು ಆಗಸ್ಟ್ 11ನೇ ತಾರೀಕು ಮಂಗಳವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ, ಹಾಗೆ ಮಂಗಳಗೌರಿ ವ್ರತ. ಇನ್ನು ಆಗಸ್ಟ್ 14ನೇ ತಾರೀಕು ಶುಕ್ರವಾರ ಲಕ್ಷ್ಮೀ ಪೂಜೆ, ಆಡಿ ಶುಕ್ರವಾರ ಇರುವಂಥದ್ದು. ಇನ್ನು ಆಗಸ್ಟ್ 15 ಶನಿವಾರ, ಶ್ರಾವಣ ಶನಿವಾರ, ಸರ್ವೇಶಮೇಕಾದಶಿ ಇರುವಂಥದ್ದು, ಸ್ವಾತಂತ್ರ್ಯ ದಿನಾಚರಣೆ ಕೂಡ ಅಂದು. ಹೀಗೆ ಮುಂದಿನ ವಾರದ ಪ್ರಾರಂಭದಲ್ಲಿ ಅಂದರೆ ದಿನಾಂಕ 16/8/2020 ಭಾನುವಾರದಂದು ಮಹತ್ವದ ಗ್ರಹಗಳ ಸ್ಥಾನ ಬದಲಾವಣೆ ಆಗುವಂಥದ್ದಿದೆ. ಅದರ ಅನುಭವ ಕೆಲವು ರಾಶಿಗಳವರಿಗೆ ಈ ವಾರವೇ ಗೋಚರಿಸುವಂಥದ್ದು. ಹಾಗಾಗಿ ಶುಭಾಶುಭ ಫಲಗಳನ್ನು ಅನುಭವಿಸುವಂತಹ ಕೆಲವು ರಾಶಿಗಳು ಯಾರು ಅಂತ ಹೇಳಿದ್ರೆ, ಇಲ್ಲಿ ಮುಂದಿನ ಭಾನುವಾರ ರವಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡುವಂಥದ್ದು, ಸ್ವಕ್ಷೇತ್ರಕ್ಕೆ ರವಿಯ ಪ್ರವೇಶ ಆಗ್ತಾ ಇದೆ. ಹಾಗೆ ಅದೇ ಭಾನುವಾರದ ದಿನ ಕುಜ ಅಥವಾ ಮಂಗಳ ಗ್ರಹ ಮೀನ ರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಆಗ್ತಾ ಇರುವಂಥದ್ದು, ಹಾಗೆ ಸ್ವಕ್ಷೇತ್ರಕ್ಕೆ ಕುಜನ ಪ್ರವೇಶ ಆಗುವಂಥದ್ದು. ಹಾಗಾಗಿ ಇಲ್ಲಿ ರವಿ ಮತ್ತು ಕುಜ ಇಬ್ಬರು ಕೂಡ ತಮ್ಮ ತಮ್ಮ ಸ್ವಂತ ರಾಶಿಗೆ ಬರ್ತಾ ಇದ್ದಾರೆ. ಬುಧಗ್ರಹ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಹಾಗಾಗಿ ಬುಧ ಕೂಡ ಸಿಂಹರಾಶಿಯನ್ನು ಸೇರಿಕೊಳ್ತಾ ಇದ್ದಾರೆ. ಹೀಗೆ ಈ ಮುಂದಿನ ವಾರದಲ್ಲಿ ಆಗುವಂತಹ ಬದಲಾವಣೆಗಳು, ಅದರ ಪ್ರಭಾವ ಈ ವಾರದಿಂದಲೇ ಆರಂಭ ಆಗುವಂಥದ್ದು. ಹಾಗೆ ಈ ವಾರದಲ್ಲಿ ಗ್ರಹಗಳಿರುವಂತಹ ಸ್ಥಾನಗಳು ಯಾವ್ಯಾಗುವುದು, ಹೇಗಿದೆ ಅನ್ನೋಂಥದ್ದನ್ನು ನೋಡೋದಾದರೆ, ಇಲ್ಲಿ ಮಿಥುನದಲ್ಲಿ ರಾಹು ಮತ್ತು ಶುಕ್ರರು ಇರ್ತಾ ಇದ್ದಾರೆ, ಕರ್ಕಾಟಕದಲ್ಲಿ ರವಿ ಮತ್ತು ಬುಧ, ಧನುರಾಶಿಯಲ್ಲಿ ಕೇತು ಮತ್ತು ಗುರು, ಮಕರದಲ್ಲಿ ಶನಿದೇವರು, ಮೀನದಲ್ಲಿ ಕುಜ ಇರುವಂಥದ್ದು ಈ ವಾರ. ಇನ್ನು ಚಂದ್ರ ಈ ವಾರ ಸ್ಥಿತನಾಗಿರುವಂಥ ರಾಶಿಗಳು ಅಂತ ಹೇಳಿದ್ರೆ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಭಾನುವಾರ ಮೀನ ರಾಶಿಯಲ್ಲಿ ಚಂದ್ರ ಇರುವಂಥದ್ದು. ಹಾಗೆ 10ನೇ ತಾರೀಕು ಸೋಮವಾರ, 11ನೇ ತಾರೀಕು ಮಂಗಳವಾರ, 12ನೇ ತಾರೀಕು ಬುಧವಾರ ಮೇಷರಾಶಿಯಲ್ಲಿ ಚಂದ್ರ ಇರ್ತಾನೆ. ಇನ್ನು 13ನೇ ತಾರೀಕು ಗುರುವಾರ, 14ರ ಶುಕ್ರವಾರ ವೃಷಭ ರಾಶಿಯಲ್ಲೂ, 15ನೇ ತಾರೀಕು ಶನಿವಾರ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಚಂದ್ರ. ಈ ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಕೂಡ ವ್ಯತ್ಯಾಸಗಳಾಗುವಂಥದ್ದು ಈ ಚಂದ್ರನ ಮತ್ತು ನಿಮ್ಮ ನಿಮ್ಮ ರಾಶ್ಯಾಧಿಪತಿಗಳ ಸಂಚಲನದಿಂದ.
ಹಾಗಾಗಿ ಅವುಗಳ ಬಗ್ಗೆ ವಿಶೇಷವಾಗಿ ದ್ವಾದಶ ರಾಶಿಗಳ ಫಲಗಳು ಈ ವಾರದಲ್ಲಿ ಈ ಸಾಪ್ತಾಹಿಕದಲ್ಲಿ ಹೇಗಿವೆ ಅನ್ನುವಂಥದ್ದನ್ನು ನೋಡೋಣ. ಬನ್ನಿ, ಮೇಷರಾಶಿಯವರಿಗೆ ಈ ಸಾಪ್ತಾಹಿಕದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಈ ವಾರದಲ್ಲಿ ಮಿಥುನ ರಾಶಿಯಲ್ಲಿ ರಾಹು ಮತ್ತು ಶುಕ್ರರು ಇದ್ದಾರೆ, ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಬುಧರು, ಧನುರಾಶಿಯಲ್ಲಿ ಕೇತು ಮತ್ತು ಗುರು, ಮಕರ ರಾಶಿಯಲ್ಲಿ ಶನಿದೇವರು, ಹಾಗೆ ಮೀನರಾಶಿಯಲ್ಲಿ ರಾಶ್ಯಾಧಿಪತಿಯಾದಂತಹ ಕುಜ ಇರುವಂಥದ್ದು. ಇನ್ನು ಚಂದ್ರ ಈ ವಾರದಲ್ಲಿ ಮೀನರಾಶಿಯಲ್ಲಿ, ಮೇಷರಾಶಿಯಲ್ಲಿ, ವೃಷಭದಲ್ಲಿ ಮತ್ತು ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದು. ಹಾಗಾಗಿ ಒಟ್ಟಾರೆ ಈ ವಾರದಲ್ಲಿ ಮೇಷರಾಶಿಯವರಿಗೆ ಇರುವಂತಹ ಭಾವಸ್ಥಿತ ಫಲಗಳು, ಫಲಾಫಲಗಳು ಏನು ಅಂತ ಹೇಳಿದ್ರೆ, ಮಿಥುನ ರಾಶಿಯಲ್ಲಿ ಅಂದರೆ ಮೂರರ ಸ್ಥಾನದಲ್ಲಿ, ಕೀರ್ತಿ ಸ್ಥಾನದಲ್ಲಿ ರಾಹು ಮತ್ತು ಶುಕ್ರರು ಇರುವಂಥದ್ದು. ಇಲ್ಲಿ ಶುಕ್ರ ಮೂರರಲ್ಲಿದ್ದಾಗ, ತೃತೀಯದಲ್ಲಿದ್ದಾಗ ಬಹಳ ವಿಶೇಷವಾದಂತಹ ಸುಖ ಸೌಖ್ಯ ಅನ್ನುವಂಥದ್ದು ಸಿಕ್ಕತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ, ಒಂದು ಆರ್ಥಿಕ ಚಟುವಟಿಕೆಗಳಲ್ಲೂ ಕೂಡ ಅಲ್ಪ ಸ್ವಲ್ಪ ನೆಮ್ಮದಿಯನ್ನು ಕಾಣುವಂಥದ್ದು. ಇನ್ನು ರಾಹು ಮೂರರಲ್ಲಿ ಇದ್ದಾಗ ಸ್ವಲ್ಪ ಧೈರ್ಯವನ್ನು ತಂದುಕೊಡ್ತಾನೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಕೂಡ. ಆದರೆ ಈ ಧೈರ್ಯದ ಜೊತೆಗೆ ಸ್ವಲ್ಪ ಭಯ ಅನ್ನುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಸ್ವಲ್ಪ ಅಳುಕು, ಹಿಂಜರಿಕೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನು ಕರ್ಕಾಟಕದಲ್ಲಿ ರವಿ ಮತ್ತು ಬುಧರು ನಾಲ್ಕರ ಸ್ಥಾನದಲ್ಲಿ ಇರುವಂಥದ್ದು, ಸುಖ ಸ್ಥಾನದಲ್ಲಿ ರವಿ ಇದ್ದಾಗ ಚತುರ್ಥದಲ್ಲಿ ಬಹಳ ವಿಶೇಷವಾದಂತಹ ಒಂದು ಕೆಲಸ ಕಾರ್ಯಗಳು ಆಗುವಂಥದ್ದು. ಇದಕ್ಕೆ ನಿಮಗೆ ಬೇಕಾದಂತಹ ಒಂದು ವಿಚಾರಗಳು ಅಥವಾ ಒಂದು ಬುದ್ಧಿವಂತಿಕೆ ಅಥವಾ ಒಂದು ಇಂಟೆಲಿಜೆನ್ಸ್ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ನೆರವಿಗೆ ಬರುತ್ತೆ. ಅಂದರೆ ನಿಮ್ಮ ಅನುಭವವೇ ಈ ವಾರ ನಿಮ್ಮ ನೆರವಿಗೆ ಬರುವಂಥದ್ದು. ಆದರೆ ಸಂಬಂಧಿಕರೊಂದಿಗೆ ಸ್ವಲ್ಪ ಮಟ್ಟಿನ ಮನಸ್ತಾಪ, ಜಗಳಗಳು ಆಗುವಂಥದ್ದು ಇದು ರವಿ ಚತುರ್ಥದಲ್ಲಿದ್ದಾಗಂಥ ಸಂದರ್ಭದಲ್ಲಿ ಕೊಡುವಂಥ ಪ್ರಭಾವ. ಇನ್ನು ಬುಧ ಚತುರ್ಥದಲ್ಲಿದ್ದರೆ ನೋಡಿ, ಉತ್ತಮವಾದಂತಹ ಮಿತ್ರರನ್ನು ಹೊಂದಿರ್ತೀರಿ, ನಿಮಗೆ ಬೇಕಾದಂತಹ ಸಹಾಯ ಸಹಕಾರಗಳು ಸಕಾಲದಲ್ಲಿ ಸಿಕ್ಕುವಂಥದ್ದು. ಹಾಗೆ ಮಕರ ರಾಶಿ, ಇಲ್ಲಿ ನಿಮಗೆ ಹತ್ತರ ಸ್ಥಾನದಲ್ಲಿ ಶನಿದೇವರು ಇರುವಂಥದ್ದು, ಹಾಗಾಗಿ ದಶಮದಲ್ಲಿ ಶನಿದೇವರು ಇದ್ದಾಗ, ಇಲ್ಲಿ ಉದ್ಯೋಗ ಸ್ಥಾನದಲ್ಲಿ ಶನಿದೇವರು ಇದ್ದಾಗ ಇಲ್ಲಿ ಕೆಲಸ ಕಾರ್ಯಗಳನ್ನು ಬಹಳ ಶ್ರದ್ಧೆಯಿಂದ ಮಾಡ್ತೀರಿ. ಆದರೆ ನಿಮ್ಮ ಕೆಲಸಗಳಿಗೆ ತಕ್ಕ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ, ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಫಲ ಈ ವಾರದಲ್ಲಿ ಸ್ವಲ್ಪ ಕಡಿಮೆ ಸಿಕ್ಕುವಂಥದ್ದು. ಆದರೆ ಧನುರಾಶಿಯಲ್ಲಿ ನೋಡಿ, ಕೇತು ಮತ್ತು ಗುರು ಒಂಬತ್ತರ ಸ್ಥಾನದಲ್ಲಿದ್ದಾರೆ, ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾಗ ನಿಮಗೆ ಶಾಂತ ಸ್ವಭಾವ ಅನ್ನುವಂಥದ್ದು ಇರುತ್ತೆ. ಯಾವುದೇ ಒಂದು ವಿಚಾರವನ್ನು ಕೂಡ ಸ್ವಲ್ಪ ತುಲನೆ ಮಾಡಿ ನಿಧಾನವಾಗಿ ಮುಂದಕ್ಕೆ ಹೋಗುವಂಥ ಒಂದು ಸ್ವಭಾವ ಈ ವಾರದಲ್ಲಿ ನಿಮಗೆ ಕಾಣಿಸುವಂಥದ್ದು. ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಅನ್ನುವಂಥದ್ದು ಬರ್ತಾ ಇದೆ. ಇನ್ನು ಸಹೋದರರ ಜೊತೆ, ಸಹೋದರಿಯರ ಒಟ್ಟಿಗೆ ಸ್ವಲ್ಪ ಕಲಹಗಳು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಆಸ್ತಿಯ ವಿಚಾರವಾಗಿ ಈ ಸಂದರ್ಭ ಒಂದು ಯಾವುದೇ ಒಂದು ಸಮಸ್ಯೆಗಳು ಬರಬಹುದು. ಇನ್ನು ಕೇತು ನಿಮಗೆ ಒಂಬತ್ತರಲ್ಲಿ ಇದ್ದಾಗ, ಅಂದರೆ ಭಾಗ್ಯಸ್ಥಾನದಲ್ಲಿ ಕೇತು ಇರುವಂತಹ ಸಂದರ್ಭ, ನಿಮಗೆ ಸ್ವಲ್ಪ ಉತ್ಸಾಹ ಅನ್ನುವಂಥದ್ದು ಕಡಿಮೆ ಆಗಬಹುದು ಕೆಲಸ ಕಾರ್ಯಗಳಲ್ಲಿ. ಆದರೆ ಕೆಲಸಗಳ ಬಗ್ಗೆ ತುಂಬ ಅಭಿಮಾನ ಅನ್ನುವಂಥದ್ದು ಇದೆ, ತುಂಬ ಇದೆ. ಆದರೆ ಮೀನರಾಶಿಯಲ್ಲಿ ಇದ್ದಾನಲ್ಲ ನಿಮ್ಮ ರಾಶ್ಯಾಧಿಪತಿಯಾದಂತಹ ಕುಜ, ಇಲ್ಲಿ ವ್ಯಯಸ್ಥಾನದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ಸ್ವಲ್ಪ ಚಂದ್ರನಿಂದನೂ ಕೂಡ ಅಥವಾ ನಿಮ್ಮ ಕುಜನಿಂದನೂ ಕೂಡ ಅಲ್ಪ ಸ್ವಲ್ಪ ಪರರ ಮಾತಿಗೆ ಮನ್ನಣೆ ಕೊಡುವಂಥದ್ದಾಗತ್ತೆ, ಬೇರೆಯವರ ಮಾತನ್ನು ಕೇಳಬೇಕು ಅಂತ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಸ್ನೇಹಿತರ ಪ್ರಭಾವ ಈ ಸಂದರ್ಭದಲ್ಲಿ ಜಾಸ್ತಿ ಇದೆ, ಅವರೇ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥವ್ರು. ಹಾಗೆಯೇ ಕಾರ್ಯಕ್ಷೇತ್ರದಲ್ಲಿ ಸಾಧಾರಣ ರೀತಿಯ ಬೆಳವಣಿಗೆಗಳು ಇದ್ದರೂ ಕೂಡ ನಿಮಗೆ ವಿಶೇಷವಾಗಿ ಸ್ವಲ್ಪ ಗೊಂದಲಕ್ಕೆ ಕಾರಣವಾಗುತ್ತೆ. ಇದಕ್ಕೆ ವ್ಯಯಸ್ಥಾನದಲ್ಲಿ ಮೀನರಾಶಿಯಲ್ಲಿ ಇರುವಂತಹ ಚಂದ್ರ, ಅದು ಭಾನುವಾರದಿಂದು ಇರುವಂಥದ್ದು. ಆದರೆ ಸೋಮವಾರ, ಮಂಗಳವಾರ, ಬುಧವಾರ ನೋಡಿ ಮೇಷರಾಶಿಯಲ್ಲೇ ಇರೋದರಿಂದ ಬಹಳ ಉತ್ಸಾಹ ಇದೆ ನಿಮಗೆ, ಮನಃಶಾಂತಿ ಅನ್ನುವಂಥದ್ದು ಇದೆ, ಒಳ್ಳೆಯ ಆರೋಗ್ಯ ಇದೆ ಈ ಮೂರು ದಿನ, ಮತ್ತು ಒಳ್ಳೆಯ ಆದಾಯಗಳು ಕೂಡ ಇರುವಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಅದ್ಭುತವಾಗಿ ನಡೆಯುತ್ತೆ ಈ ಮೂರು ದಿನ. ಆದರೆ ಇಲ್ಲಿ ಗುರುವಾರ ಮತ್ತು ಶುಕ್ರವಾರ ವೃಷಭ ರಾಶಿಯಲ್ಲಿ ಚಂದ್ರ ಬರೋದರಿಂದ ಮತ್ತು ದ್ವಿತೀಯ ಸ್ಥಾನಕ್ಕೆ ಬರೋ ಸಂದರ್ಭ, ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು. ಈ ಸಂದರ್ಭದಲ್ಲೇ ನಿಮಗೆ ದ್ರೋಹ ಬಗೆಯುವಂಥ, ಇಲ್ಲ ನಿಮ್ಮಿಂದ ಅನಾವಶ್ಯಕವಾಗಿ ತುಂಬ ಖರ್ಚು ಮಾಡಿಸುವಂಥ ಚಂಚಲ ವ್ಯಕ್ತಿಗಳ ಸಂಪರ್ಕ ನಿಮಗೆ ಒದಗುವಂಥದ್ದಾಗತ್ತೆ. ಹಾಗಾಗಿ ಹಿತಶತ್ರುಗಳ ಕಾಟ ಈ ಸಂದರ್ಭದಲ್ಲಿರುತ್ತೆ, ಜಾಗೃತರಾಗಿರಿ. ಇನ್ನು ನಿಮಗೆ ಹೆಚ್ಚಿನ ಬಿಡುವು ಅನ್ನುವಂಥದ್ದು ಸಿಕ್ಕಲ್ಲ,
ಯಾಕೆ ಅಂತ ಹೇಳಿದ್ರೆ ಮಕರ ರಾಶಿಯಲ್ಲಿರುವಂತಹ ಶನಿದೇವರು ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಾನದಲ್ಲಿ ಇರುವಂಥದ್ದು, ಇಲ್ಲಿ ಕೆಲಸಗಳ ಒತ್ತಡ ಜಾಸ್ತಿ ಇರುವಂಥದ್ದು, ಜೊತೆಗೆ ಕೌಟುಂಬಿಕ ವಿಚಾರದಲ್ಲೂ ಕೂಡ ಸಮಾಧಾನಕರ ವಾತಾವರಣ ಅನ್ನುವಂಥದ್ದು ಸ್ವಲ್ಪ ಕಂಡುಬರುವಂಥದ್ದು. ಹೆಚ್ಚಿನ ಮಟ್ಟದಲ್ಲಿಲ್ಲ, ಆದರೂ ಕೂಡ ಪ್ರಯತ್ನ ಮಾಡಿದ್ರೆ ನಿಮಗೆ ಒಂದು ನೆಮ್ಮದಿ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು 15ನೇ ತಾರೀಕು ಶನಿವಾರ ಮಿಥುನ ರಾಶಿಯಲ್ಲಿ ಇರುವಂಥದ್ದು, ಅಂದರೆ ತೃತೀಯದಲ್ಲಿ ಚಂದ್ರ ಇದ್ದಾಗ ಕೀರ್ತಿ ಸ್ಥಾನದಲ್ಲಿ ಒಳ್ಳೆಯ ಐಶ್ವರ್ಯ ಗಳಿಕೆ ಅನ್ನುವಂಥದ್ದು ಇದೆ, ಆದಾಯ ಚೆನ್ನಾಗಿರುತ್ತೆ. ಮತ್ತು ನಿಮ್ಮ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂತಹ ಸಂದರ್ಭ, ಹಾಗಾಗಿ ಆರ್ಥಿಕ ಸ್ಥಿತಿ ಚೇತರಿಕೆಯನ್ನು ಕಾಣುವಂಥದ್ದು, ಆದಾಯ ಚೆನ್ನಾಗಿದೆ. ಎಲ್ಲೋ ಒಂದೆರಡು ದಿನ ವ್ಯಯಗಳು ಬಿಟ್ಟರೆ ಒಟ್ಟಾರೆ ಆದಾಯ ಚೆನ್ನಾಗಿದೆ. ಆರೋಗ್ಯ ಸ್ಥಿತಿ ಈ ವಾರ ಚೆನ್ನಾಗಿದೆ. ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ಕೂಡ ತಂದುಕೊಡುವಂಥದ್ದಾಗುತ್ತೆ. ಇನ್ನು ನಿಮ್ಮ ಪ್ರೀತಿ ಪ್ರೇಮ ಪ್ರಣಯದ ಪ್ರಕರಣಗಳು ಸ್ವಲ್ಪ ಮೇಲೆ ಬರುವಂಥದ್ದು, ಏನಾದರೂ ಗುಟ್ಟಾಗಿ ಮಾಡುವಂಥ ಯಾವುದೇ ಒಂದು ಕೆಲಸಗಳಿದ್ದರೂ ಈ ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಅದು 4 ಜನರಿಗೆ ಗೊತ್ತಾಗುವಂಥದ್ದಾಗುತ್ತೆ. ಹಾಗಾಗಿ ಧೈರ್ಯಗೆಡಬೇಡಿ, ನಿಮ್ಮ ಒಂದು ಕೆಲಸವನ್ನು ನೀವು ಜಸ್ಟಿಫೈ ಮಾಡಿಕೊಳ್ಬೇಕು, ಸಮರ್ಥನೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ವಿಚಾರಗಳನ್ನು ಕಲೆ ಹಾಕುವಂಥದ್ದಾಗುತ್ತೆ. ಆದರೆ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಿಂದೆ ನಡೆದಂತಹ ಘಟನೆಗಳ ಆಧಾರದ ಮೇಲೆ, ಅಂದರೆ ವರ್ತಮಾನದ ಆಧಾರದ ಮೇಲೆ ಯಾವುದೇ ಒಂದು ಲೆಕ್ಕಾಚಾರವನ್ನು ಮಾಡಿ ನಿರ್ಧಾರವನ್ನು ಪ್ರಕಟ ಮಾಡಬೇಡಿ. ಅದರಲ್ಲೂ ವಿಶೇಷವಾಗಿ ಪ್ರೇಮ ಪ್ರಕರಣಗಳಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಕೌಟುಂಬಿಕ ಸುಖ ಅನ್ನುವಂಥದ್ದು ವಾರ ಮಧ್ಯದಲ್ಲಿದೆ, ಪ್ರಾರಂಭದಲ್ಲಿ ಕೊನೆಯಲ್ಲಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಒಂದು ನೆಮ್ಮದಿಗಾಗಿ ಸ್ವಲ್ಪ ತಾಳ್ಮೆ ಸ್ವಲ್ಪ ವ್ಯವಧಾನ ಅನ್ನುವಂಥದ್ದು ಬಹಳ ಅಗತ್ಯವಾಗಿ ಮೇಷರಾಶಿಯವರಿಗೆ ಈ ವಾರದಲ್ಲಿ ಬೇಕಾಗಿದೆ. ಹಾಗೆ ಈ ಆಸ್ತಿಗೆ ಸಂಬಂಧಪಟ್ಟಂತಹ ಸಹೋದರರು ಸಹೋದರಿಯರೊಂದಿಗೆ ಆಗುವಂತಹ ಏನೇ ಮನಸ್ತಾಪಗಳಿದ್ದರೂ ಯಾರಾದರೂ ಒಬ್ಬರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಇದನ್ನು ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಮಾಡುವಂಥ ಸಾಧ್ಯತೆ ಇದೆ, ಆದರೆ ಅದಕ್ಕೆ ಸ್ವಲ್ಪ ಮನಸ್ಸನ್ನು ಕೊಡಿ, ಒಳ್ಳೆಯದಾಗತ್ತೆ. ಈ ಸಂದರ್ಭದಲ್ಲಿ ನೀವು ನಾಗದೇವತೆಯ ಪೂಜೆಯನ್ನು ಮಾಡುವಂಥದ್ದು, ಯಾವುದಾದರೂ ಅಶ್ವತ್ಥ ಕಟ್ಟೆಯಲ್ಲಿ ನಾಗಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅಲ್ಲಿ ಹೋಗಿ ನಮಸ್ಕಾರವನ್ನು ಮಾಡುವಂಥದ್ದು, ಪ್ರದಕ್ಷಿಣೆ ಮಾಡುವಂಥದ್ದನ್ನು ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ವಿಶೇಷವಾಗಿ ನಿಮ್ಮ ಯಾವುದೇ ಒಂದು ದೋಷಗಳಿದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ಹಾಗಾಗಿ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕಾಣಬಹುದಾದಂಥ ದಿನಗಳನ್ನು ಬಹಳ ಹತ್ತಿರದಲ್ಲಿ ನೋಡ್ತೀರಿ ನೀವು. ಜೊತೆಗೆ ನಿಮ್ಮ ಕುಲದೇವರನ್ನು ದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗತ್ತೆ ನಿಮಗೆ. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ಈ ಸಾಪ್ತಾಹಿಕದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಈ ವಾರದಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ದ್ವಿತೀಯದಲ್ಲಿ ರಾಹು ಮತ್ತು ಶುಕ್ರರು ಇರುವಂಥದ್ದು, ಈ ದ್ವಿತೀಯ ಸ್ಥಾನದಲ್ಲಿ ಶುಕ್ರ ಇದ್ದಾಗ ಬಹಳ ಉತ್ತಮವಾದಂತಹ ವ್ಯಾಪಾರ ವ್ಯವಹಾರಗಳಿಂದ ವರಮಾನ ಅನ್ನುವಂಥದ್ದು ಇದೆ. ಒಳ್ಳೆಯ ವಸ್ತ್ರ, ಒಳ್ಳೆಯ ಆಹಾರ, ಒಳ್ಳೆಯ ವಿಹಾರಗಳು ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಇನ್ನು ಈ ದ್ವಿತೀಯದಲ್ಲೇ ರಾಹು ಇದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ವಾಕ್ದೋಷಗಳು ಉಂಟಾಗುವಂಥದ್ದು, ನಿಮ್ಮ ವಾಕ್ಸ್ಥಾನದಲ್ಲಿ ಬುಧ ಇರುವಂಥದ್ದು ದ್ವಿತೀಯದಲ್ಲಿ, ಈ ಸಂದರ್ಭದಲ್ಲೇ ನಿಮಗೆ ಈ ರಾಹುವಿನಿಂದ ಎಲ್ಲೋ ಒಂದು ಮಾತಿನಿಂದ ಆಗುವಂಥ ಅವಘಡಗಳು ಜಾಸ್ತಿ. ಹಾಗಾಗಿ ಮಾತನ್ನು ಬಹಳ ಹಿತಮಿತವಾಗಿ ಇಟ್ಕೊಳ್ಬೇಕು. ಯಾರೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಪರಿಜ್ಞಾನ ಪರಿಪೂರ್ಣವಾಗಿ ಈ ಸಂದರ್ಭದಲ್ಲಿ ಇರಬೇಕಾಗತ್ತೆ. ಇನ್ನು ಕರ್ಕಾಟಕದಲ್ಲಿ ತೃತೀಯದಲ್ಲಿ ರವಿ ಮತ್ತು ಬುಧರು ಇರುವಂಥದ್ದು ಕೀರ್ತಿ ಸ್ಥಾನದಲ್ಲಿದ್ದಾರೆ. ರವಿ ತೃತೀಯದಲ್ಲಿದ್ದಾಗ ನಿಮಗೆ ಒಂದು ರಾಜ ಸನ್ಮಾನ ಅನ್ನುವಂಥದ್ದು ಸಿಕ್ಕತ್ತೆ, ಉತ್ತಮ ಸ್ಥಾನಮಾನಗಳು ಸಿಕ್ಕುವಂಥದ್ದು. ಅದರಲ್ಲೂ ನೀವು ಮಾಡುವಂತಹ ಕೆಲಸಗಳು, ಉದ್ಯೋಗ ಏನೇ ಇದ್ದರೂ ಅದು ಪ್ರಶಂಸೆಗೆ ಒಳಗಾಗುವಂಥದ್ದು. ಈ ಸಂದರ್ಭದಲ್ಲಿ ಸ್ವಲ್ಪ ಅಚೀವ್ ಮಾಡುವಂಥದ್ದು, ಏನಾದರೂ ಸಾಧನೆ ಮಾಡುವಂತಹ ಸಾಧ್ಯತೆ ಈ ವಾರ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಬುಧ ಕೂಡ ತೃತೀಯದಲ್ಲಿದ್ದಾಗ ವ್ಯವಹಾರ ಕುಶಲತೆ ಇದೆ, ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುವಂಥದ್ದು. ಹಾಗೆ ಯಾವುದೇ ಒಂದು ಸೌಖ್ಯ ಬೇಕು, ಸುಖ ಬೇಕು ಅಂದರೂ ಈ ವಾರದಲ್ಲಿ ನಿಮಗೆ ಬುಧನಿಂದ ಸಿಕ್ಕುವಂಥದ್ದು. ಹಾಗೆ ಧನುರಾಶಿಯಲ್ಲಿ ಕೇತು ಮತ್ತು ಗುರು ಇರುವಂಥದ್ದು ಅಷ್ಟಮದಲ್ಲಿ ಇದ್ದಾರೆ. ಸೊ ಇಲ್ಲಿ ಅಷ್ಟಮ ಅಂತ ಹೇಳಿದ್ರೆ ದುಸ್ಥಾನದಲ್ಲಿ ಇರುವಂಥದ್ದು, ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗೇ ಇರುವಂತಹ ಸಂದರ್ಭ. ಯಾಕೆಂದರೆ ಗುರು ಎಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆಯನ್ನು ತಂದುಕೊಡುವಂಥದ್ದು, ಇನ್ನು ಸ್ವಲ್ಪ ಈ ದುಷ್ಟ ಗುಣ ಅನ್ನುವಂಥದ್ದು ಸರ್ಫೇಸ್ ಆಗಬಹುದು. ನಿಮ್ಮ ಒಂದು ಮುಖ ನೋಡಿಲ್ಲ ಜನ ಇನ್ನು, ಹಾಗಾಗಿ ಇನ್ನೊಂದು ಮುಖದ ಪರಿಚಯ ಅಥವಾ ಇನ್ನೊಂದು ಮುಖದ ಅನಾವರಣ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ನಿಮ್ಮನ್ನು ಯಾರು ಕೋಪ ತರಿಸ್ತಾರೋ ಅವರಿಗೆ ನೀವು ನಿಮ್ಮ ಇನ್ನೊಂದು ಒಂದು ಫೇಸ್ ಏನು ಅನ್ನುವಂಥದ್ದನ್ನು ತೋರಿಸ್ತೀರಿ. ಹಾಗೆ ಕೇತು ಕೂಡ ಇಲ್ಲಿ ಅಷ್ಟಮದಲ್ಲಿದ್ದಾಗ
ಒಂದು ನಿರಂತರ ಉದ್ಯೋಗ ಅನ್ನುವಂಥದ್ದು ಇದೆ. ಸ್ವಲ್ಪ ದೈಹಿಕವಾಗಿ ಆಲಸ್ಯ, ಕೆಲಸದ ಒತ್ತಡ, ಮಾನಸಿಕವಾಗಿ ದೈಹಿಕವಾಗಿ ಸ್ವಲ್ಪ ಪರಿಶ್ರಮ ಪಡುವಂತಹ ದಿನಗಳು ಇರುವಂಥದ್ದು. ಇನ್ನು ಮಕರ ರಾಶಿಯಲ್ಲಿ ಶನಿದೇವರು ಇರುವಂಥದ್ದು ನಿಮಗೆ ಅಂದರೆ 9ರ ಸ್ಥಾನದಲ್ಲಿ, ಭಾಗ್ಯ ಸ್ಥಾನದಲ್ಲಿ ಶನಿದೇವರಿದ್ದಾಗ ಬಹಳ ವಿಶೇಷವಾಗಿ ಧನ ಸಂಪತ್ತು ಪ್ರಾಪ್ತಿಯಾಗುತ್ತೆ, ಸುಖ ಭೋಗಗಳು ಸಿಕ್ಕತ್ತೆ, ಒಳ್ಳೆಯ ತೀಕ್ಷ್ಣ ಬುದ್ಧಿ ಇದೆ, ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಒಂದು ಕಡೆ ತೀರ್ಥಯಾತ್ರೆ ಅಥವಾ ಒಂದು ದೇವಾಲಯ ದರ್ಶನ ಮಾಡುವಂಥದ್ದು, ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿ ಅನ್ನುವಂಥದ್ದು ಈ ವಾರ ನಿಮಗೆ ಮೂಡುತ್ತೆ. ಇನ್ನು ಮೀನದಲ್ಲಿ ಕುಜ ಇರುವಂಥದ್ದು, ಮೀನ ರಾಶಿ ನಿಮಗೆ 11ರ ಸ್ಥಾನಕ್ಕೆ ಬರುವಂಥದ್ದು. ಹಾಗಾಗಿ ಇಲ್ಲಿ 11ರಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಕುಜ ಇದ್ದಾಗ ಒಂದು ವಾಹನ ಸಂಪತ್ತು, ಪಶು ಸಂಪತ್ತು, ಹಾಗೆ ನಿಮ್ಮ ಒಂದು ಸ್ವಪರಿಶ್ರಮದಿಂದ ಪ್ರಯತ್ನದಿಂದ ಉತ್ತಮವಾದಂತಹ ಉನ್ನತಿ ನೀವು ಕಾಣ್ತೀರಿ, ಭಾಗ್ಯೋನ್ನತಿ ಆಗುವಂಥದ್ದು. ಯಾವುದೇ ಒಂದು ಧನ ನಷ್ಟಗಳು ಕೂಡ ಈ ಸಂದರ್ಭದಲ್ಲಿ ಕಡಿಮೆ ಆಗತ್ತೆ ಅನ್ನುವಂಥದ್ದು. ಆದರೆ ಚಂದ್ರನಿಂದ ನೋಡಿ, ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರ ಇದ್ದಾಗ, ಅದು ಈ ಭಾನುವಾರದಲ್ಲಿದ್ದಾಗ ಬಹಳ ವಿಶೇಷವಾಗಿ 11ರ ಸ್ಥಾನದಲ್ಲಿದ್ದಾನೆ, ಒಳ್ಳೆಯ ಹಣ ಸಂಪಾದನೆ ಇದೆ, ಒಳ್ಳೆಯ ಸ್ನೇಹಿತರ ಸಂಪಾದನೆ ಅನ್ನುವಂಥದ್ದು ಇದೆ. ಆದರೆ ವ್ಯಯಸ್ಥಾನದಲ್ಲಿದ್ದಾಗ ಚಂದ್ರ ಸೋಮವಾರ, ಮಂಗಳವಾರ, ಬುಧವಾರ, ಈ ವಾರದ ಮಧ್ಯಭಾಗ ಇದೆಯಲ್ಲ, ಇದು ವ್ಯಯಸ್ಥಾನದಲ್ಲಿರುವಂಥದ್ದು. ಇಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಕಾರ್ಯಕ್ಷೇತ್ರದಲ್ಲಿ ಸಾಧಾರಣ ರೀತಿಯ ಬೆಳವಣಿಗೆ ಇರುವಂಥದ್ದು. ಹಾಗೆ ಈ ಗುರುಬಲ ಅನ್ನುವಂಥದ್ದು ದೈವಾನುಗ್ರಹ ಇರೋದರಿಂದ ಸ್ವಲ್ಪ ನಿರ್ಧಾರಗಳನ್ನು ಬಹಳ ಕೇರ್ಫುಲ್ಲಾಗಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಹಾಗೆ ನಿಮ್ಮ ಪ್ರಯತ್ನ ಬಲಕ್ಕೆ ತಕ್ಕದಾದಂತಹ ಫಲ ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಅದರಲ್ಲೂ ಶುಕ್ರವಾರ ಮತ್ತು ಗುರುವಾರದಂದು ಈ ಎರಡೂ ದಿನ ನಿಮಗೆ ನಿಮ್ಮ ಒಂದು ರಾಶಿಯಲ್ಲೇ ಚಂದ್ರ ಇರುವಂಥದ್ದು, ಇದರಿಂದ ತುಂಬ ಉತ್ಸಾಹ, ಉಲ್ಲಾಸ ಅನ್ನುವಂಥದ್ದು ಇದೆ. ತುಂಬ ಗೌರವವನ್ನು ಸಂಪಾದನೆ ಮಾಡ್ಕೊಳ್ತೀರಿ ಈ ಸಂದರ್ಭದಲ್ಲಿ. ಹಾಗೆ ಕುಟುಂಬದಲ್ಲಿ ಯಾರೇ ಒಬ್ಬರು ಅನಾರೋಗ್ಯದಿಂದ ಇದ್ದರೆ ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಕಾಣಿಸುತ್ತೆ. ಜೊತೆಗೆ ಒಂದು ದೂರ ಪ್ರವಾಸದ ಸಾಧ್ಯತೆ ಇರುವಂಥದ್ದು, ಪ್ರಯಾಣ ತುಂಬ ಸೌಖ್ಯವಾಗಿರುತ್ತೆ, ಕಾರ್ಯದ ಅನುಕೂಲ ಆಗುವಂತಹ ಸಂದರ್ಭಗಳು ಇದು. ಇನ್ನು ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮಿಥುನ ರಾಶಿಯಲ್ಲಿ ಈ ಶನಿವಾರದಂದು ಸ್ವಲ್ಪ ದ್ವಿತೀಯದಲ್ಲಿದ್ದಾಗ ಖರ್ಚು ವೆಚ್ಚಗಳು ಈ ಶನಿವಾರ ನಿಮಗೆ ಸ್ವಲ್ಪ ಜಾಸ್ತಿ ಉಂಟಾಗುವಂಥದ್ದು. ಹಾಗೆ ಕೆಲವು ಮಹತ್ವದ ಬದಲಾವಣೆಗಳು ಆಗುವಂಥ ವಾರ ಇದು. ಹಾಗೆ ಈ ಸಂದರ್ಭದಲ್ಲಿ ಜೀವನದಲ್ಲಿ ಹೆಚ್ಚು ಆಸಕ್ತಿಯನ್ನು ಹುಟ್ಟು ಹಾಕಬಲ್ಲಂಥ ವಿಚಾರಗಳು ನಿಮಗೆ ಬರುವಂಥದ್ದು. ಅದರಲ್ಲೂ ಇಲ್ಲಿ ಯೋಗ ಕಾರಕನಾದಂಥ ಶನೇಶ್ವರನೇ ಪಾರಮಾರ್ಥಿಕ ವಿಚಾರಗಳಲ್ಲಿ ಇರೋದರಿಂದ ಜೀವನ ಅಂದರೆ ಏನು, ನಿಮ್ಮ ಲೈಫ್ ಅಂದರೆ ನಿಮಗೆ ತುಂಬ ಇಷ್ಟವಾಗುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸ್ವಜನರೇ ವಿರೋಧಿಗಳಾಗುವಂಥದ್ದು, ನಿಮಗೆ ತೀರ ಬೇಕಾದಂಥವರೇ ಶತ್ರುಗಳಾಗಿ ಪರಿಣಮಿಸ್ತಾರೆ, ಸ್ವಲ್ಪ ಜಾಗೃತರಾಗಿರಿ. ಇನ್ನು ನಿರೀಕ್ಷಿತ ರೀತಿಯ ಸಮಾಧಾನಗಳನ್ನು ಯಾರಿಂದಲೂ ಬಯಸಬೇಡಿ, ಸಮಾಧಾನ ಮಾಡಲ್ಲ ನಿಮ್ಮ ಬಂಧುಗಳು, ಮಿತ್ರರು, ನಿಮ್ಮ ಹಿತಶತ್ರುಗಳು. ಸ್ವಲ್ಪ ನಿಮ್ಮ ಒಂದು ಏಳಿಗೆಯನ್ನು ಕಂಡು ಹೊಟ್ಟೆ ಉರಿ ಪಡುವಂಥವರಾದರೆ ಇರುವಂಥ ಸಂದರ್ಭದಲ್ಲಿ, ಹಾಗಾಗಿ ನಿಮ್ಮ ಒಳಿತಿನ ದಾರಿಯನ್ನು ನೀವೇ ನಿರ್ಮಿಸಿಕೊಳ್ಳುವಂಥದ್ದು ಒಳ್ಳೆಯದು. ಬೇರೆ ಯಾರಿಗೂ ದಾರಿ ತೋರಿಸುವಂತೆ ಕೇಳಬೇಡಿ ಈ ಸಂದರ್ಭದಲ್ಲಿ, ನಿಮ್ಮ ದಾರಿ ನಿಮಗೆ ಇರಲಿ. ಹಾಗೆ ಆರ್ಥಿಕ ಸ್ಥಿತಿ, ಆದಾಯ, ವ್ಯಯಗಳು ಈ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಸಮ ಪ್ರಮಾಣದಲ್ಲಿ ಇರುವಂಥದ್ದು. ಇನ್ನು ಆರೋಗ್ಯ ಚೆನ್ನಾಗಿದೆ ಒಟ್ಟಾರೆ. ಪ್ರಯಾಣದಿಂದ ಶುಭ ಲಾಭವನ್ನು ಪಡ್ಕೊಳ್ತೀರಿ. ಹಾಗೆ ಒಂದು ಪ್ರೀತಿ, ಪ್ರೇಮ, ಪ್ರಣಯ ಪ್ರಕರಣಗಳು ಕೂಡ ಇದೆ ವಾರದಲ್ಲಿ ನಿಮಗೆ ಬಹಳ ವಿಶೇಷವಾದಂತಹ ಸಂತೋಷವನ್ನು ಕೊಡುತ್ತೆ. ನಿಮ್ಮ ಬಂಧುಗಳು ಅಥವಾ ಮಿತ್ರರು, ನಿಮಗೆ ತೀರಾ ಬೇಕಾದಂಥವರು, ಅಂಥವರ ಒಂದು ಸಾನ್ನಿಧ್ಯ ಏನಿದೆ ಅಥವಾ ಅಂಥವರ ಜೊತೆಯಲ್ಲಿದ್ದಾಗ ನಿಮಗೆ ಸುಖ ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಅಂಥ ಒಂದು ವಾತಾವರಣ ಕೂಡ ಈ ದಿನ ಇದೆ. ಕುಟುಂಬ ಸೌಖ್ಯ ಬಹಳ ಚೆನ್ನಾಗಿದೆ. ಹಾಗಾಗಿ ಒಟ್ಟಾರೆ ನೆಮ್ಮದಿಯಾಗಿ ಇರುವಂತಹ ದಿನ ಈ ವಾರದಲ್ಲಿ ಇರುವಂಥದ್ದು. ಅದಕ್ಕಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ಜೊತೆಗೆ ಭಾನುವಾರದ ದಿನಗಳಂದು ನವಗ್ರಹಗಳ ದರ್ಶನ ಮಾಡುವಂಥದ್ದು, ಹಾಗೆ ಸೂರ್ಯ ನಮಸ್ಕಾರವನ್ನು ಮುಂದಿನ ಭಾನುವಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಬಹಳ ವಿಶೇಷವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಮಿಥುನ ರಾಶಿಯವರಿಗೆ ಈ ಸಾಪ್ತಾಹಿಕದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅನ್ನೋಂಥದ್ದನ್ನು ನೋಡೋದಾದರೆ, ಈ ವಾರದಲ್ಲಿ ಮಿಥುನ ರಾಶಿಯಲ್ಲೇ ರಾಹು ಮತ್ತು ಶುಕ್ರರು ಇರುವಂಥದ್ದು, ಅಂದರೆ ನಿಮ್ಮ ರಾಶಿಯಲ್ಲೇ ಶುಕ್ರ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿ ಶುಕ್ರನಿಂದ ವ್ಯವಹಾರ ಕುಶಲತೆಯನ್ನು ಪಡ್ಕೊಂಡಿದ್ದೀರಿ. ಚತುರತೆ ಅನ್ನುವಂಥದ್ದು ಇದೆ, ತುಂಬ ಇಂಟೆಲಿಜೆಂಟಾಗಿ ಬಿಹೇವ್ ಮಾಡ್ತೀರಿ ಈ ಸಂದರ್ಭದಲ್ಲಿ. ಇದರಿಂದಲೇ ನಿಮಗೆ ಸುಖ ಪ್ರಾಪ್ತಿಯಾಗುವಂಥದ್ದು ಶುಕ್ರನಿಂದ, ಅದರಲ್ಲೂ ಬಹಳ ವಿಶೇಷವಾಗಿ. ಇನ್ನು ರಾಹುವಿನಿಂದ, ರಾಹು ನಿಮ್ಮ
ರಾಶಿಯಲ್ಲೇ ಇರೋದರಿಂದ ಸ್ವಲ್ಪ ಧನಲಾಭ ಆಗುವಂಥದ್ದು, ಅಲ್ಪ ಮಟ್ಟಿನ ಯಶಸ್ಸು ನಿಮಗೆ ಸಿಕ್ಕತ್ತೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ. ಆದರೆ ಸ್ವಲ್ಪ ಚಂಚಲ ಸ್ವಭಾವಗಳು ಇರುವಂಥದ್ದು. ರಾಹು ನಿಮಗೆ ಕೊಡುವಂಥ ಇನ್ನೊಂದು ಒಂದು ಚಾಲೆಂಜಿಂಗ್ ಟಾಸ್ಕ್ ಏನಂದರೆ, ನೀವು ಕೆಲಸದಲ್ಲಿ ಏಕಾಗ್ರತೆಯನ್ನು ಇಟ್ಟುಕೊಂಡಾಗ ಅದು ಯಶಸ್ವಿ ಆಗುತ್ತೆ ಅನ್ನುವಂಥದ್ದು. ಇನ್ನು ದ್ವಿತೀಯ ಸ್ಥಾನದಲ್ಲಿ ಅಂದರೆ ನಿಮಗೆ ಕುಟುಂಬ ಸ್ಥಾನದಲ್ಲಿ, ವಾಕ್ ಸ್ಥಾನದಲ್ಲಿ ರವಿ ಮತ್ತು ಬುಧರು ಇರುವಂಥದ್ದು. ದ್ವಿತೀಯದಲ್ಲಿ ರವಿ ಇದ್ದಾಗ ಬಹಳ ಸತ್ಕರ್ಮಗಳನ್ನು ಮಾಡುವಂಥದ್ದು, ಒಳ್ಳೆಯ ಆಲೋಚನೆಗಳು ಬರುತ್ತೆ, ಸಾತ್ವಿಕ ಮನೋಭಾವ ಅನ್ನುವಂಥದ್ದು ಈ ಸಂದರ್ಭದಲ್ಲಿದೆ. ಮಾತಿನಲ್ಲಿ ತುಂಬ ಘನಸ್ಥಿಕೆ ಇರುವಂಥದ್ದು, ಯಾಕೆಂದರೆ ವಾಕ್ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಬಹಳ ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ಹಿತವನ್ನು ಉಂಟು ಮಾಡುವಂತಹ ಮಾತುಗಳನ್ನೇ ಆಡ್ತೀರಿ. ಜೊತೆಗೆ ತುಂಬ ಆತ್ಮಾಭಿಮಾನ ಇರುವಂಥದ್ದು, ಇದು ದ್ವಿತೀಯದಲ್ಲಿರುವಂಥ ರವಿ ನಿಮಗೆ ಕೊಡುವಂಥದ್ದು. ಇನ್ನು ಬುಧ ವಿಶೇಷವಾಗಿ ದ್ವಿತೀಯದಲ್ಲಿದ್ದಾಗ ನಿಮ್ಮ ಒಂದು ಮಾತುಗಾರಿಕೆ, ಕಲೆ ಅನ್ನುವಂಥದ್ದು ಬಹಳ ಪರಿಣಿತಿಯನ್ನು ಪಡ್ಕೊಂಡಿದ್ದೀರಿ. ಎಷ್ಟೋ ಕೆಲಸಗಳು ಮಾತಿನಿಂದ ಜರುಗುವಂಥದ್ದು, ಹಾಗಾಗಿ ಹಣ ವ್ಯಯವಾಗೋದೇ ಇಲ್ಲ, ಸಮಯ ವ್ಯಯವೂ ಆಗಲ್ಲ, ಒಳ್ಳೆಯ ಮಾತುಗಳನ್ನು ಆಡಿದ್ರೆ ನಿಮ್ಮ ಕೆಲಸಗಳು ಆಗುವಂಥದ್ದು. ಇನ್ನು ಕಳತ್ರ ಸ್ಥಾನದಲ್ಲಿ ಧನುರಾಶಿಯಲ್ಲಿ ಕೇತು ಮತ್ತು ಗುರು ಇರುವಂಥದ್ದು, ಇಲ್ಲಿ ಗುರು ಸಪ್ತಮದಲ್ಲಿದ್ದಾಗ ಧನವಂತರಾಗ್ತೀರಿ, ಅಧಿಕಾರ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕತ್ತೆ, ತುಂಬ ಪವರ್ಫುಲ್ ಆಗಿರ್ತೀರಿ, ಕಮ್ಯಾಂಡಬಲ್ ಪೊಸಿಷನ್ ಅನ್ನುವಂಥದ್ದು ಈ ಸಂದರ್ಭದಲ್ಲಿದೆ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ಸರ್ಕಾರಿ ಉದ್ಯೋಗಗಳಲ್ಲಿ, MNC ಕಂಪನಿಗಳಲ್ಲಿ ಯಾರು ಒಂದು ಅಧಿಕಾರ ಸ್ಥಾನದಲ್ಲಿರ್ತೀರೋ ಅವರಿಗೆ ಬಹಳ ಉತ್ತಮವಾದಂತಹ ಸಂದರ್ಭಗಳು ಈ ಸಂದರ್ಭ ಬರುತ್ತೆ. ಹಾಗೆ ಇಲ್ಲಿ ಕೇತು ಕೂಡ ಸಪ್ತಮದಲ್ಲಿರುವಂಥದ್ದು, ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅತಿಯಾದ ನಿದ್ರೆ, ಸ್ವಲ್ಪ ಆಲಸ್ಯ, ಸೋಮಾರಿತನ ಅನ್ನುವಂಥದ್ದು ಮಧ್ಯೆ ಮಧ್ಯೆ ಕಾಡಬಹುದು. ಹಾಗಾಗಿ ಏನೋ ನೀವೇ ಮಾಡಿಕೊಳ್ಳುವಂಥ ಒಂದು ಮೂರ್ಖತನದ ತಪ್ಪುಗಳು ನಿಮ್ಮನ್ನು ಬಾಧೆಗೆ ಒಳಪಡಿಸುವಂಥದ್ದಾಗುತ್ತೆ. ಇನ್ನು ಮಕರ ರಾಶಿಯಲ್ಲಿ ಇರುವಂತಹ ಶನಿದೇವರು ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು, ಇದು ಸ್ವಲ್ಪ ದುಸ್ಥಾನ. ಹಾಗಾಗಿ ಪ್ರಯಾಣದ ಬಗ್ಗೆ ಎಚ್ಚರಿಕೆ ಅನ್ನುವಂಥದ್ದು ಇರಬೇಕು. ಎಲ್ಲೋ ಒಂದು ಕಡೆ ಹಣಕಾಸಿನ ನಷ್ಟ, ಧನ ನಷ್ಟ ಆಗುವಂಥದ್ದು ಇದೆ, ಸ್ವಲ್ಪ ಅಂಜುಬುರುಕತನ ಇರುವಂಥದ್ದು, ಸ್ವಲ್ಪ ಹೆದರಿಕೆ, ಯಾವ ಕೆಲಸ ಮಾಡಿದ್ರೆ ಏನೋ ಹೇಗೋ ಅನ್ನುವಂಥ ಮೀನಮೇಷ ಎಣಿಸುವಂತಹ ಸಂದರ್ಭ ಬರ್ಬೋದು. ಜೊತೆಗೆ ಸ್ವಲ್ಪ ಸಂಪತ್ತಿನ ಅಭಾವ ತಲೆದೋರ್ಬೋದು, ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಿಗೆ ಸಾಕಷ್ಟು ಒಂದು ಬಂಡವಾಳದ ಕೊರತೆ ಅನ್ನುವಂಥದ್ದು ಕಾಣಿಸುತ್ತೆ. ಇನ್ನು ಹತ್ತರ ಸ್ಥಾನದಲ್ಲಿ ಮೀನದಲ್ಲಿ ಕುಜ ಇರುವಂಥದ್ದು, ದಶಮ ಸ್ಥಾನದಲ್ಲಿ ಕುಜ ಇದ್ದಾಗ ಬಹಳ ವಿಶೇಷವಾದಂತಹ ಪರಿಶ್ರಮ ನಿಮಗಿದೆ. ಹತ್ತರ ಸ್ಥಾನ, ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಬಹಳ ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರಿ, ಇದರಿಂದ ಪ್ರಗತಿಯನ್ನು ಹೊಂದುತ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಕೆಲಸಕ್ಕೆ ತಕ್ಕಂತಹ ಪ್ರತಿಫಲ ಸಿಕ್ಕದೇ ಇದ್ದಾಗ ಸ್ವಲ್ಪ ನೆಮ್ಮದಿಗೆ ಭಂಗ ಬರುವಂಥದ್ದಾಗುತ್ತೆ. ಆದರೆ ನಿಮಗೆ ಈ ಭಾನುವಾರ ಮೀನರಾಶಿಯಲ್ಲಿ ಹತ್ತರಲ್ಲಿ ಚಂದ್ರ ಇರುವಂಥದ್ದು, ಹಾಗಾಗಿ ಇಲ್ಲಿ ಎಷ್ಟು ಕೆಲಸವನ್ನು ಮಾಡ್ತೀರಿ, ಎಷ್ಟು ಒಂದು ಶ್ರಮ ಇದೆ, ಅದಕ್ಕೆ ತಕ್ಕದಾದಂತಹ ಗಳಿಕೆ ಅನ್ನುವಂಥದ್ದು ಇದೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಬಹಳ ಅದ್ಭುತವಾದಂತಹ ದಿನಗಳು ನಿಮಗೆ. ಲಾಭ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಎಲ್ಲ ರೀತಿಯಲ್ಲೂ ಸುಖ ಸೌಭಾಗ್ಯಗಳು ನಿಮಗೆ ಸಿಕ್ಕುವಂಥದ್ದು. ಮನಸ್ಥಿತಿ ಚೆನ್ನಾಗಿದೆ, ಒಳ್ಳೆ ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು. ಹಾಗೆ ಯಾವುದೇ ಹೊಸ ಹೊಸ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡಬೇಕಿದ್ರೂ ಈ ಸಂದರ್ಭ ನಿಮಗೆ ಉತ್ತಮವಾಗಿದೆ. ಹಾಗೆ ಇಲ್ಲಿ ಗುರುವಾರ ಮತ್ತು ಶುಕ್ರವಾರಗಳಂದು ನಿಮಗೆ ವೃಷಭ ರಾಶಿಯಲ್ಲಿ ಚಂದ್ರ ಇರುವಂತಹ ಸಂದರ್ಭ, ಇದು 12ರ ವ್ಯಯಸ್ಥಾನದಲ್ಲಿ ಇರುವಂಥದ್ದು. ಈ ಎರಡು ದಿನ ಸ್ವಲ್ಪ ಜಾಗೃತರಾಗಿರಿ, ಅದರಲ್ಲೂ ಆರೋಗ್ಯದಲ್ಲಿ. ಇನ್ನು ಹೆಚ್ಚಿನ ಒಂದು ಪ್ರಯಾಣ, ದೂರದ ಪ್ರಯಾಣ ಅನ್ನುವಂಥದ್ದು ನಿಷಿದ್ಧ. ಹಾಗೆ ಇಲ್ಲಿ ಶನಿವಾರದಂದು ಮಿಥುನ ರಾಶಿಯಲ್ಲೇ ಇರುವಂಥದ್ದು ಚಂದ್ರ, ಈ ಸಂದರ್ಭದಲ್ಲಿ ಬಹಳ ಉತ್ತಮವಾದಂತಹ ಮನಃಶಾಂತಿ ಇದೆ, ಉತ್ಸಾಹ ಇದೆ, ಒಳ್ಳೆಯ ವರಮಾನ ಗಳಿಕೆ ಅನ್ನುವಂಥದ್ದು ಇದೆ. ಬಂಧು ಮಿತ್ರರು, ಕುಟುಂಬಸ್ಥರು ನಿಮ್ಮ ಸಹಾಯಕ್ಕೆ ಇರುವಂಥದ್ದು, ಯಾವ ಒಂದು ಚಿಂತೆ ಕೂಡ ಈ ಶನಿವಾರದಂದು ಮಾಡುವಂಥ ಅಗತ್ಯ ಇಲ್ಲ. ಬಹಳ ವಿಶೇಷವಾಗಿ ಶ್ರಾವಣ ಶನಿವಾರ ಬಹಳ ಚೆನ್ನಾಗಿ ಇರುವಂಥದ್ದು. ಆದರೆ ಜೀವನ ರಂಗದಲ್ಲಿ ಹಲವಾರು ವಾಸ್ತವ ಅವಕಾಶಗಳಿದೆಯಲ್ಲ, ಇದು ಪ್ರಾಪ್ತವಾಗುವಂಥದ್ದು. ರಿಯಾಲಿಟಿ ಏನು ಅನ್ನುವಂಥದ್ದನ್ನು ಈ ವಾರದಲ್ಲಿ ನೀವು ಕಾಣ್ತೀರಿ. ಹಾಗೆ ಆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಂತ ಹಂತವಾಗಿ ಸ್ಥಿರ ರೂಪದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಅದು ಉನ್ನತ ಸ್ಥಿತಿಗೆ ನಿಮ್ಮನ್ನು ಕೊಂಡೊಯ್ಯುವಂಥದ್ದು. ಎಷ್ಟು ಪರಿಶ್ರಮ ಇದೆಯೋ ಈ ವಾರ ಅಷ್ಟೇ ನೀವು ಉನ್ನತ ಸ್ಥಿತಿಯನ್ನು ತಲುಪ್ತೀರಿ. ಹಾಗಾಗಿ ಇಲ್ಲಿ ಎರಡು ದಿನಗಳಂದು ಸರ್ವಾರ್ಥ ಸಿದ್ಧಿಯೋಗ ಇದೆ, ಭಾನುವಾರ ಮತ್ತು ಬುಧವಾರ. ಈ ಎರಡು ದಿನಗಳು ಬಹಳ ವಿಶೇಷವಾಗಿ ಪ್ರಯತ್ನ ನಿಮಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಡುವಂಥದ್ದು. ಇನ್ನು ನಿಮ್ಮ ವಿಶ್ವಾಸವನ್ನು ಯಾರಾದರೂ ದುರುಪಯೋಗಪಡಿಸಿಕೊಂಡ್ರೆ ಅದನ್ನು ಸ್ವಲ್ಪ ಗಮನಹರಿಸಿ. ನಿಮ್ಮ ಹೆಸರು ಹೇಳ್ಕೊಂಡು ಯಾರೋ ಒಂದು ಕೆಲಸವನ್ನು ಮಾಡ್ಕೊಂಡು ಬಿಡ್ತಾರೆ, ಸ್ವಲ್ಪ ಹಣವನ್ನು ಮಾಡ್ಕೊಳ್ಬೋದು, ಇನ್ನೇನೋ ಕೆಲಸ ಸಾಧನೆ ಆಗ್ಬೋದು. ಹಾಗಾಗಿ ಅಂಥ ದುರುಪಯೋಗ ಆಗದಂತೆ ಗಮನವನ್ನು ಹರಿಸಬೇಕು. ಇನ್ನು ನಿಮ್ಮ
ಸ್ವಯಂಕೃತ ಅಪರಾಧಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೊಳ್ಳಿ. ಈಗಾಗಲೇ ಹೇಳಿದಾಗೆ ನೀವೇ ಮಾಡಿಕೊಳ್ಳುವಂಥ ಕೆಲಸಗಳು, ಎಡವಟ್ಟುಗಳು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಜೊತೆಗೆ ಈ ವಾರ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ಹಿಡಿತ ಇರಲಿ. ಆದರೆ ಆರೋಗ್ಯ ಚೆನ್ನಾಗಿದೆ, ಪ್ರಯಾಣವು ಕೂಡ ನಿಮಗೆ ವಿಶೇಷವಾದಂಥ ಅನುಭವವನ್ನು ತಂದುಕೊಡುತ್ತೆ. ಇನ್ನು ಪ್ರೀತಿ ಪ್ರೇಮ ಪ್ರಣಯ ಪ್ರಕರಣಗಳೇನಿದೆ ಇದು ಸುಖದಿಂದ ಇರುತ್ತೆ, ನೆಮ್ಮದಿಯಿಂದ ಸುಖಾಂತ್ಯವಾಗುತ್ತೆ. ಯಾವುದೇ ಮನಸ್ತಾಪಗಳಿದ್ದರೂ ಕೂಡ ಪ್ರೇಮಿಗಳ ಮಧ್ಯೆ ಪತಿ ಪತ್ನಿಯರ ಮಧ್ಯೆ ಇದ್ದರೂ ಅದನ್ನು ಹೇಗೆ ಪರಿಹರಿಸ್ಕೊಳ್ಬೋದು ಅನ್ನುವಂಥ ಜಾಣತನ ನಿಮಗೆ ಗೊತ್ತಿದೆ. ಯಾರೋ ಒಬ್ಬರು ಸೋತ್ರೆ ಆಯಿತು, ಅಲ್ಲಿಗೆ ಆ ಸಮಸ್ಯೆ ಬಗೆಹರಿಯುತ್ತೆ. ಇನ್ನು ಕೌಟುಂಬಿಕ ಸೌಖ್ಯ ಬಹಳ ಚೆನ್ನಾಗಿದೆ, ಆದರೆ ಮಕ್ಕಳಿಂದ ಒಂದು ಸಂತಸದ ಕ್ಷಣಗಳನ್ನು ಅನುಭವಿಸ್ತೀರಿ. ಹಾಗೆ ಒಂದು ಕ್ರಯ ವಿಕ್ರಯದಲ್ಲಿ ಉತ್ತಮ ಆದಾಯ ನಿರೀಕ್ಷೆ ಮಾಡುವಂಥದ್ದು, ಉದ್ಯೋಗಸ್ಥರಿಗೆ ಉದ್ಯೋಗ ಲಾಭ ಸಿಕ್ಕತ್ತೆ, ಅದರಲ್ಲೂ ಕೃಷಿಕರಿಗೆ. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮವಾದಂಥ ವಾರ ಇದು, ಯಾಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷವಾಗಿ ನಡೆಯುವಂಥದ್ದು. ಹಾಗೆ ಬಹಳ ದಿನಗಳಿಂದ ಇದ್ದಂಥ ಒಂದು ಕಾರ್ಯ ಯೋಜನೆ ಏನಿದೆ ಅದು ಮತ್ತೆ ಮುಂದಕ್ಕೆ ಹೋಗುವಂಥದ್ದು. ಇಲ್ಲಿ ಎಲ್ಲೋ ಒಂದು ಕಡೆ ಬೇಸರ ಆಗಬಹುದು ಕೆಲವು ಕೆಲಸಗಳಿಂದ. ಸರ್ಕಾರಿ ಕೆಲಸಗಳು ಸ್ವಲ್ಪ ನಿಧಾನವಾಗಿ ನಡೆಯಬಹುದು, ಆದರೂ ಕೂಡ ಕಾಲ ಪಕ್ವತೆ ಅನ್ನುವಂಥದ್ದು ಇದೆಯಲ್ಲ, ನಿಮ್ಮ ಪ್ರಯತ್ನ ಅನ್ನುವಂಥದ್ದು, ಇದರಿಂದ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ನೀವು ಹನುಮದೇವರ ಪ್ರಾಣದೇವರ ದರ್ಶನವನ್ನು ಮಾಡಿ, ಯಾಕೆಂದರೆ ಅಷ್ಟಮ ಶನಿ ಏನಾದರೂ ಸ್ವಲ್ಪ ಕಾಟವನ್ನು ಕೊಡ್ತಾ ಇದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ ನಿಮಗೆ. ಹಾಗೆ ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ, ಜೊತೆಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವಿಳ್ಳೆದೆಲೆ ಹಾರವನ್ನು ಸಮರ್ಪಣೆ ಮಾಡಿ, ಬಹಳ ಅದ್ಭುತವಾದಂಥ ಫಲ ನಿಮಗೆ ಸಿಕ್ಕತ್ತೆ, ನೆಮ್ಮದಿ ಸಿಕ್ಕತ್ತೆ, ಕೆಲಸ ಕಾರ್ಯಗಳು ವಿಶೇಷವಾಗಿ ಕೈಗೂಡುತ್ತೆ. ವೀಕ್ಷಕರೇ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕರ್ಕಾಟಕದಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲೇ ರವಿ ಮತ್ತು ಬುಧರು ಇರುವಂಥದ್ದು. ಹಾಗಾಗಿ ಇಲ್ಲಿ ರವಿಯೇ ಭಾವಕಾರಕ. ಈ ಸಂದರ್ಭದಲ್ಲಿ ನಿಮಗೆ ಬಹಳ ವಿಶೇಷವಾಗಿ ರವಿಯಿಂದ ಕಾರ್ಯಗಳು ಸಿದ್ಧಿಸುವಂಥದ್ದು, ಯತ್ನ ಕಾರ್ಯಗಳಲ್ಲಿ ಒಂದು ಪ್ರಗತಿ ಅನ್ನುವಂಥದ್ದು ಇದೆ. ನೀವು ಎಷ್ಟು ಪ್ರಯತ್ನಪಟ್ಟು ಕೆಲಸವನ್ನು ಮಾಡ್ತೀರೋ ಅಷ್ಟು ಫಲಗಳು ನಿಮಗೆ ಸಿಕ್ಕುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಆರ್ಥಿಕ ಏರಿಳಿತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ ರವಿಯಿಂದ ಸಿಕ್ಕುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಬುಧ ನಿಮ್ಮ ಕಟಕ ರಾಶಿಯಲ್ಲಿ ಇರೋದರಿಂದ ಉತ್ತಮ ಬುದ್ಧಿವಂತಿಕೆ ಅನ್ನುವಂಥದ್ದು ಇದೆ, ವಿದ್ಯಾವಂತರಾಗಿರ್ತೀರಿ, ಯಾವುದೇ ಕೆಲಸಗಳನ್ನು ಬಹಳ ಚತುರತೆಯಿಂದ ಮಾಡುವಂಥದ್ದು, ಬಹಳ ಕೇರ್ಫುಲ್ ಆಗಿರ್ತೀರಿ, ಬಹಳ ಬ್ಯಾಲೆನ್ಸ್ಡ್ ಮೈಂಡ್ ಅನ್ನುವಂಥದ್ದು ಇದೆ. ಆದರೆ ಒಂದು ಕಡೆ ಅನಾರೋಗ್ಯ ಅನ್ನುವಂಥದ್ದು ಎಲ್ಲೋ ಕಾಡಬಹುದು, ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ಧನುರಾಶಿಯಲ್ಲಿ ಕೇತು ಮತ್ತು ಗುರು ಇರುವಂಥದ್ದು, ಅಂದರೆ ಈ ಕೇತು ಮತ್ತು ಗುರು ಇರುವಂಥದ್ದು ಆರರ ಸ್ಥಾನದಲ್ಲಿ, ಆರೋಗ್ಯ ಸ್ಥಾನದಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಗುರು ಇಲ್ಲಿ ಷಷ್ಠದಲ್ಲಿದ್ದಾಗ ಬಹಳ ವಿಜಯ ಪ್ರಾಪ್ತಿಯಾಗುತ್ತೆ. ಕೆಲಸ ಕಾರ್ಯಗಳು ಶತ್ರುಗಳನ್ನು ಕೂಡ ನೀವು ದಮನ ಮಾಡ್ತೀರಿ, ಕೆಲಸಗಳನ್ನು ಕೂಡ ಜಯ ಪ್ರಾಪ್ತಿಯಾಗುವಂತಹ ಜಯದ ಗೆರೆಗೆ ನೀವು ತೆಗೆದುಕೊಂಡು ಹೋಗುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕೃಷಿಕರಿಗೆ ಪಶುಪಾಲನೆ ಮಾಡುವಂಥವ್ರಿಗೆ ಈ ಗುರುವಿನಿಂದ ಹೆಚ್ಚಿನ ಲಾಭಾಂಶ ಅನ್ನುವಂಥದ್ದು ಇದೆ. ಇನ್ನು ಕೇತು ಷಷ್ಠದಲ್ಲಿದ್ದಾಗ ಬಂಧು ಮಿತ್ರರು ಕೂಡ ನಿಮ್ಮ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತಾರೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣುವಂಥದ್ದು, ಒಳ್ಳೆಯ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕತ್ತೆ. ಜೊತೆಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ, ಯಾವುದೇ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರೂ ಈ ಸಂದರ್ಭದಲ್ಲಿ ಜಯಶೀಲರಾಗ್ತೀರಿ. ಹಾಗೆ ಮಕರ ರಾಶಿಯಲ್ಲಿ ಶನಿದೇವರು ಇರುವಂಥದ್ದು, ಕಳತ್ರ ಸ್ಥಾನದಲ್ಲಿ ಏಳರ ಸ್ಥಾನದಲ್ಲಿ ಶನಿದೇವರಿದ್ದಾಗ ಸ್ತ್ರೀಯರಿಂದ ನೋಡಿ ಏನೋ ಒಂದು ಕಡೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಾಗತ್ತೆ. ಅವರೊಟ್ಟಿಗೆ ಮಾಡುವಂಥ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ನಿಮಗೆ ಹಿಂಸೆಯನ್ನು ತರುವಂಥದ್ದು. ಹಾಗಾಗಿ ದಾಂಪತ್ಯ ಜೀವನ ಸ್ವಲ್ಪ ಅತೃಪ್ತಿಕರವಾಗಿರುವಂಥದ್ದು, ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿಮಗೆ ಸುಖ ನಿರೀಕ್ಷಿತ ಮಟ್ಟದಲ್ಲಿ ಸಿಕ್ಕೋದಿಲ್ಲ. ಆದರೆ ಮೀನರಾಶಿಯಲ್ಲಿ ಕುಜ ಇದ್ದಾನಲ್ಲ, ಒಂಬತ್ತರ ಸ್ಥಾನದಲ್ಲಿ, ಇಲ್ಲಿ ಭಾಗ್ಯ ಸ್ಥಾನದಲ್ಲಿ ಕುಜ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ಮಾತು ಹೊರಟಾಗಬಹುದು, ಅಷ್ಟೇ ತೀಕ್ಷ್ಣವಾಗಿರುತ್ತೆ, ಕಠೋರವಾದಂತಹ ಬುದ್ಧಿ ಅನ್ನುವಂಥದ್ದು ಇದೆ. ಹಾಗಾಗಿ ಹೆಚ್ಚಿನ ಧನ ಕನಕಗಳನ್ನು ಯಾವುದೇ ಮೂಲಾಜಿಲ್ದಿರ ಸಂಪಾದನೆ ಮಾಡಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ಬರುವಂಥ ಒಂದು ಸ್ಪರ್ಧೆ ಪೈಪೋಟಿಯನ್ನು ಎದುರಿಸುವಂಥ ಸಾಧ್ಯತೆ ಈ ಸಂದರ್ಭದಲ್ಲಿದೆ. ಇನ್ನು ಮಿಥುನದಲ್ಲಿ ರಾಹು ಮತ್ತು ಶುಕ್ರರು ಇರುವಂಥದ್ದು, ಇಲ್ಲಿ ಶುಕ್ರ ದ್ವಾದಶ ಭಾವದಲ್ಲಿ ಇರುವಂಥ ಸಂದರ್ಭದಲ್ಲಿ ಸ್ವಲ್ಪ ಆರ್ಥಿಕ ಏರಿಳಿತಗಳು ಬರುವಂಥದ್ದು, ಜೊತೆಗೆ ಎಲ್ಲೋ ಒಂದು ಕಡೆ ಈ ಆಸ್ತಿಗಾಗಿ ಕಲಹಗಳು, ಏನೋ ಒಂದು ಮನಸ್ತಾಪಗಳು ಆಗುವಂಥ ಸಂದರ್ಭ ಈ ವಾರದಲ್ಲಿ ಇರುವಂಥದ್ದು. ಇನ್ನು ರಾಹು 12ರಲ್ಲಿದ್ದಾಗ ನಿಮಗೆ ವಿಶೇಷವಾಗಿ
ಸ್ವಲ್ಪ ಓಡಾಟ ಅನ್ನುವಂಥದ್ದು ಜಾಸ್ತಿ ಇರುತ್ತೆ, ಪ್ರಯಾಣ ಜಾಸ್ತಿ ಇದೆ. ಹಾಗೆ ಸ್ವಲ್ಪ ದೇಹಕ್ಕೆ ಆಲಸ್ಯ ಉಂಟಾಗುವಂಥದ್ದು, ಕಾಲು ನೋವು ಬರುವಂಥದ್ದು, ಕಣ್ಣುಗಳ ಒಂದು ನೋವು ಅಥವಾ ಕಣ್ಣಿನ ಈ ನೇತ್ರ ರೋಗ ಅನ್ನುವಂಥದ್ದು ಬಾಧೆ ನಿಮ್ಮನ್ನು ಕಾಡಬಹುದು. ಆದರೆ ಕೆಟ್ಟ ಕೆಲಸಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗುವಂತಹ ಸಾಧ್ಯತೆ ಕೂಡ ಈ ವಾರದಲ್ಲಿ ಇರುವಂಥದ್ದು. ಹಾಗೆ ಚಂದ್ರ ನಿಮಗೆ ನೋಡಿ ಬಹಳ ವಿಶೇಷವಾಗಿ 9ರ ಸ್ಥಾನದಲ್ಲಿ ಭಾನುವಾರ ಮೀನರಾಶಿಯಲ್ಲಿರುವಂಥದ್ದು ಭಾಗ್ಯ ಸ್ಥಾನದಲ್ಲಿ. ನಿಮಗೆ ಒಂದು ಮಾನಸಿಕವಾಗಿ ದುರ್ಬಲರಾಗಿದ್ದರೂ ಕೂಡ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉತ್ಸಾಹ ಇರುತ್ತೆ ಈ ವಾರದಲ್ಲಿ. ಹಾಗೆ ಈ 10ನೇ ತಾರೀಕು ಸೋಮವಾರ, ಮಂಗಳವಾರ, ಬುಧವಾರ 10, 11, 12 ತಾರೀಕಿನಂದು ನಿಮಗೆ 10ರ ಸ್ಥಾನದಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಈ ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಗಳಿಕೆ ಇದೆ. ನಿಮ್ಮ ಉದ್ಯಮಗಳಲ್ಲಿ ಒಂದು ಸೆಲ್ಫ್ ಸ್ವಂತ ಬಿಸಿನೆಸ್ ಅನ್ನುವಂಥದ್ದು ಇದ್ದರೂ ಬಹಳ ಚೆನ್ನಾಗಿ ಈ ವಾರದ ಮಧ್ಯದಲ್ಲಿ ನಡೆಯುವಂಥದ್ದು. ಇನ್ನು ಗುರುವಾರ ಮತ್ತು ಶುಕ್ರವಾರ 11ರ ಸ್ಥಾನದಲ್ಲಿ ಮತ್ತು ಯಥಾಪ್ರಕಾರ ಲಾಭ ಸ್ಥಾನದಲ್ಲಿ ಚಂದ್ರ, ಯಾವುದಕ್ಕೂ ಅಗತ್ಯ ಅಂದರೆ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಎಲ್ಲ ರೀತಿಯಲ್ಲೂ ಒಳ್ಳೆಯ ಹಣ ಸಂಪಾದನೆ ಇದೆ, ಒಳ್ಳೆಯ ಸ್ನೇಹಿತರನ್ನು ಸಂಪಾದನೆ ಮಾಡ್ತೀರಿ, ಹಾಗೆ ಒಂದು ಸುಖ ಸೌಖ್ಯವು ಕೂಡ ಈ ಸಂದರ್ಭದಲ್ಲಿ ಇರುವಂಥದ್ದು. ಆದರೆ ಮುಂದಿನ ಶನಿವಾರ ಇದೆಯಲ್ಲ, ಮಿಥುನ ರಾಶಿಯಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಬರುವಂಥದ್ದು, ಇಲ್ಲಿ ಸ್ವಲ್ಪ ಈ 12ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಆದರೆ ಈ ಸಂದರ್ಭದಲ್ಲಿ ನಿಮಗೆ ದೈವಾನುಗ್ರಹ ಬಹಳ ಉತ್ತಮವಾಗಿದೆ, ಶುಭ ಕಾಲ ಆರಂಭವಾಗ್ತಾ ಇರುವಂಥದ್ದು. ಹಾಗಾಗಿ ತುಂಬ ಉತ್ಸಾಹ ಚಟುವಟಿಕೆ ಉಳ್ಳಂತಹ ಕಾಲ ಇದು. ಬಹಳ ಈ ವ್ಯವಹಾರಗಳಾಗಲಿ ವ್ಯಾಪಾರಗಳಾಗಲಿ ಅಥವಾ ನಿಮ್ಮ ಒಂದು ಸ್ವಂತ ಬಿಸಿನೆಸ್ ಅನ್ನುವಂಥದ್ದು ಇದ್ದರೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಅದೃಷ್ಟದ ಆಸರೆ ನಿಮಗೆ ಇರುವಂಥದ್ದು. ಭಗವಂತನ ಅನುಗ್ರಹ ಬಹಳ ಚೆನ್ನಾಗಿದೆ ನಿಮಗೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ನಿಮಗಿದೆ, ಪ್ರಯತ್ನಶೀಲತೆ ಅನ್ನುವಂಥದ್ದು ಇದೆ. ಇವೆರಡೇ ನಿಮಗೆ ಇರುವಂತಹ ಶಕ್ತಿಗಳು, ಒಂದು ಆತ್ಮವಿಶ್ವಾಸ, ಇನ್ನೊಂದು ಪ್ರಯತ್ನಶೀಲತೆ ಅನ್ನುವಂಥದ್ದು. ಹಾಗೆ ಕುಟುಂಬದಲ್ಲಿ ಯಾವುದಾದ್ರೂ ಭಿನ್ನಾಭಿಪ್ರಾಯಗಳಿದ್ದರೆ ಅವುಗಳು ಕೂಡ ನಿವಾರಣೆ ಆಗುವಂಥದ್ದು, ಒಂದು ಅನ್ಯೋನ್ಯತೆ ಅನ್ನುವಂಥದ್ದು ಬರುತ್ತೆ, ಸಹಕಾರ ಮನೋಭಾವ ಅನ್ನುವಂಥದ್ದು ನಿಮಗೂ ಇದೆ, ಕುಟುಂಬಸ್ಥರಿಗೂ ಇದೆ. ಹಾಗಾಗಿ ಸುಖ, ಸಂತೋಷ, ಸಮಾಧಾನ ಈ ವಾರ ನಿಮಗೆ ಇರುವಂಥದ್ದು. ಆದರೆ ಕೆಲವೊಮ್ಮೆ ಕಠಿಣ ಸನ್ನಿವೇಶಗಳು ಎದುರಾಗುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ನೀವು ಬಹಳ ವಿಶೇಷವಾಗಿ ತಾಳ್ಮೆಯಿಂದ, ಎಚ್ಚರಿಕೆಯಿಂದ ಇಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ರಾಶ್ಯಾಧಿಪತಿಯಾದಂತಹ ಚಂದ್ರನನ್ನು ಪೀಡಿಸುವಂತಹ ಗ್ರಹಗಳಿದೆಯಲ್ಲ, ಇದರಿಂದ ಸ್ವಲ್ಪ ವಿಶೇಷವಾಗಿ ವಿಚಲಿತರಾಗ್ಬಿಡ್ತೀರಿ. ಹಾಗಾಗಿ ಧೈರ್ಯ ಸ್ಥೈರ್ಯಗಳನ್ನು ನೀವು ತಂದುಕೊಂಡು ಕೆಲಸವನ್ನು, ಸಾಧನೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮಾತು ಈ ಸಂದರ್ಭದಲ್ಲಿ ಸ್ವಲ್ಪ ಮೃದುವಾಗಿರಲಿ, ಕೋಪ ನಿಯಂತ್ರಣದಲ್ಲಿರಲಿ. ಅದರಲ್ಲೂ ಗುತ್ತಿಗೆದಾರರು, ಹಣಕಾಸಿನ ವ್ಯವಹಾರಗಳನ್ನು ಮಾಡಿಕೊಳ್ಳುವಂಥವರಿಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇದ್ದರೆ ಈ ವಾರ ಬಹಳ ಯಶಸ್ವಿ ವಾರವಾಗುತ್ತೆ ನಿಮಗೆ. ದುರ್ಗಾ ಸ್ತುತಿಯನ್ನು ಈ ವಾರದಲ್ಲಿ ನೀವು ಪಠನೆ ಮಾಡಿಕೊಳ್ಳಿ. ಹಾಗೆ ಚಂಡಿಕಾ ಪಾರಾಯಣವನ್ನು ಮಾಡಿ, ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಭೇಟಿ ನೀಡಿ, ದರ್ಶನ ಮಾಡಿ, ವಿಶೇಷವಾದಂಥ ಒಂದು ಫಲ, ವಿಶೇಷ ಬಲ ನಿಮ್ಮದಾಗತ್ತೆ ವೀಕ್ಷಕರೇ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅಂತ ಹೇಳಿದ್ರೆ, ಧನುರಾಶಿಯಲ್ಲಿ ಕೇತು ಮತ್ತು ಗುರು ಪಂಚಮದಲ್ಲಿ ಇರುವಂಥದ್ದು. ಹಾಗಾಗಿ ಈ ಪಂಚಮ ಸ್ಥಾನದಲ್ಲಿ ಗುರು ಇದ್ದರೆ ಬಹಳ ಜ್ಞಾನವಂತರಾಗಿರ್ತಾರೆ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಇದು ಬಹಳ ವಿಶೇಷ. ಹಾಗೆ ಈ ಧನುರಾಶಿಯಲ್ಲಿ ಗುರುವಿನಿಂದ ಆಗುವಂತಹ ಫಲಗಳಿದು. ಇನ್ನು ಕೇತುವಿನಿಂದ ಆಗುವಂಥದ್ದು ಎಲ್ಲ ಒಂದು ಕಡೆ ಪಂಚಮದಲ್ಲಿದ್ದಾಗ ಸ್ವಲ್ಪ ಅಂಜುಬುರುಕತನ ಅನ್ನುವಂಥದ್ದು ಇದೆ, ಹಿಂಜರಿಕೆ ಅನ್ನುವಂಥದ್ದು. ಹಾಗೆ ಸ್ವಲ್ಪ ದುಷ್ಟಶಕ್ತಿಗಳಿಂದ ಹಾನಿಗಳಾಗುವಂತಹ ಸಾಧ್ಯತೆ ಇದೆ, ಇದರಿಂದ ಮನಸ್ಸು ಸ್ವಲ್ಪ ವೀಕ್ ಆಗುವಂಥದ್ದು, ಜೊತೆಗೆ ಎಲ್ಲ ಒಂದು ಕಡೆ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕಾಡಬಹುದು. ಆದರೆ ಈ 6ರ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಶನಿದೇವರಿರುವಂಥದ್ದು, ಇಲ್ಲಿ ಆರೋಗ್ಯ ಸ್ಥಾನದಲ್ಲಿ ಶನಿದೇವರಿದ್ದಾಗ ಬಹಳ ಬಲಿಷ್ಠರಾಗಿರ್ತೀರಿ. ಅದರಲ್ಲೂ ಮಾನಸಿಕವಾಗಿ ನಿಮ್ಮನ್ನು ಯಾರೂ ಸೋಲ್ಸೋರುವಂಥವರೇ ಇಲ್ಲ, ಶತ್ರುಗಳನ್ನು ಕೂಡ ಜಯಿಸ್ತೀರಿ. ಹಾಗೆ ಒಂದು ಕ್ರಾಂತಿಕಾರಕವಾದಂತಹ ಮನೋಭಾವ ನಿಮಗೆ ಬರುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸೇನಿದೆ ಸ್ವಲ್ಪ ಅಗ್ರೆಸಿವ್ ಆಗಿರುವಂಥದ್ದು, ಜೊತೆಗೆ ಒಂದು ಅಧಿಕಾರ, ಕೀರ್ತಿ, ಒಂದು ಸ್ಥಾನಮಾನ, ಹಾಗೆ ವ್ಯಾಪಾರ ವ್ಯವಹಾರಗಳಿಂದ ಒಳ್ಳೆಯ ಸಂಪತ್ತು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥದ್ದು. ಇನ್ನು ಅಷ್ಟಮದಲ್ಲಿ ಅಂದರೆ ಮೀನರಾಶಿಯಲ್ಲಿ ಕುಜ ಇರುವಂಥದ್ದು, ಹಾಗಾಗಿ ಕುಜ ಅಷ್ಟಮದಲ್ಲಿ ಇದ್ದಾಗ ನಿಮಗೆ ಒಂದು ಕಾರ್ಯಗಳಲ್ಲಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭ ಸ್ವಲ್ಪ ಅಡೆತಡೆಗಳು ಬರಬಹುದು, ಆದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ತೀರಿ.
ಜೊತೆಗೆ ಮಿತ್ರರಿಗೆ ಸಹಾಯ ಮಾಡಿದರೂ ಕೂಡ ಅವರಿಂದ ಸ್ವಲ್ಪ ಹಾನಿ ಒಳಗಾಗುವಂಥದ್ದು. ಅಂದರೆ ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡಂತಹ ಕೃತಜ್ಞರಾದಂತಹ ಮಿತ್ರರಿದ್ದಾರೆ, ಹಿತಶತ್ರುಗಳಿದ್ದಾರೆ, ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಬೇಕು. ಇನ್ನು ನಿಮಗೆ ಮಿಥುನ ರಾಶಿಯಲ್ಲಿ ಇರುವಂತಹ ರಾಹು ಮತ್ತು ಶುಕ್ರರು 11 ಸ್ಥಾನದಲ್ಲಿ ಇರುವಂಥದ್ದು, ಲಾಭಸ್ಥಾನದಲ್ಲಿ. ಇಲ್ಲಿ ಲಾಭಸ್ಥಾನದಲ್ಲಿ ಶುಕ್ರ ಇದ್ದಾಗ ಒಂದು ಒಳ್ಳೆಯ ಕೀರ್ತಿ, ವೈಭವ ಅನ್ನುವಂಥದ್ದು ಇದೆ. ಬಹಳ ಚೆನ್ನಾಗಿದೆ ನಿಮ್ಮ ಸಂಸಾರ. ಜೊತೆಗೆ ಅಧಿಕಾರ ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಏನೋ ಒಂದು ಕಡೆ ನಿಮ್ಮ ಮಾತೆ ನಡೆಯುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುವಂಥದ್ದು. ಇನ್ನು 11 ರಾಹು ಇದ್ದಾಗ ನೀವು ಕೇಳುವಂತಹ ಅಗತ್ಯವೇ ಇಲ್ಲ. ಯಾವುದೇ ರೀತಿಯಲ್ಲಿ ಒಂದು ಧನ ಕನಕಾದಿಗಳು, ವಿದ್ಯೆಗಳು, ಕೀರ್ತಿಗಳು ಕೂಡ ನಿಮಗೆ ಲಭಿಸುವಂಥದ್ದು. ಜೊತೆಗೆ ಸಂತಾನ ಭಾಗ್ಯ, ಒಂದು ಉದ್ಯೋಗ ಭಾಗ್ಯ ಅನ್ನುವಂಥದ್ದು, ಆರೋಗ್ಯ ಭಾಗ್ಯ ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿದೆ. ಒಂದು ಸ್ಥಿರಾಸ್ತಿಯನ್ನು ಕೊಳ್ಳುವಂಥದ್ದು ಕೂಡ ಯೋಗಗಳು ಈ ಸಂದರ್ಭದಲ್ಲಿ ನಿಮಗೆ ಬರುವಂಥದ್ದು. ಇನ್ನು 12 ಕರ್ಕಾಟಕದಲ್ಲಿ ರವಿ ಮತ್ತು ಬುಧರು ಇರುವಂಥದ್ದು, ಇಲ್ಲಿ ವ್ಯಯಸ್ಥಾನದಲ್ಲಿ ಬಂದಾಗ ಎಲ್ಲ ಒಂದು ಕಡೆ ದುಃಖ ಅನ್ನುವಂಥದ್ದು. ಜೊತೆಗೆ ಪ್ರಯಾಣ ಅಷ್ಟೊಂದು ಸೌಖ್ಯವಾಗಿಲ್ಲ ರವಿಯಿಂದ ಈ 12 ಸ್ಥಾನದಲ್ಲಿ ಇರುವಂಥದ್ದು. ಇನ್ನು ಬುಧ ನಿಮಗೆ ಹೆಚ್ಚಿನ ಒಂದು ಸಂಪತ್ತನ್ನು ನೀವು ಅರ್ಚನೆ ಮಾಡಿದ್ರೂ ಕೂಡ, ಅಂದರೆ ಸಂಪತ್ತನ್ನು ಗಳಿಕೆ ಮಾಡಿದ್ರೂ ಕೂಡ ಎಲ್ಲ ಒಂದು ಕಡೆ ಅದು ನಷ್ಟ ಉಂಟಾಗುವಂಥದ್ದು. ಆದರೆ ಆ ನಷ್ಟದಲ್ಲೂ ಕೂಡ ನೀವು ಒಂದು ಸುಖವನ್ನು ಕಾಣ್ತೀರಿ. ಯಾವುದಕ್ಕೋ ಖರ್ಚು ಮಾಡ್ತೀರಿ ಬೇಡದ ವಿಚಾರಕ್ಕೆ, ಆದರೆ ಅದು ಅಪರೋಕ್ಷವಾಗಿ ನಿಮಗೆ ಸುಖವನ್ನು ತಂದುಕೊಡತ್ತೆ. ಇನ್ನು ಚಂದ್ರನಿಂದ ಬಹಳ ವಿಶೇಷ ಫಲ, ಅದರಲ್ಲೂ 8 ನಿಮಗೆ ದುಸ್ಥಾನದಲ್ಲಿ ಚಂದ್ರ ಇದ್ದಾಗ, ಭಾನುವಾರ ಮೀನರಾಶಿಯಲ್ಲಿರುವಂಥದ್ದು, ಸ್ವಲ್ಪ ಪ್ರಯಾಣದ ಬಗ್ಗೆ ಜಾಗ್ರತೆಯಾಗಿ ಇಟ್ಕೊಳ್ಳಿ. ಇನ್ನು ಎಲ್ಲೋ ಒಂದು ಕಡೆ ಸ್ವಲ್ಪ ಧನ ನಷ್ಟ ಆಗುವಂಥದ್ದು ಈ ದಿನ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ 9 ಸ್ಥಾನದಲ್ಲಿರುವಂಥದ್ದು ಭಾಗ್ಯ ಸ್ಥಾನದಲ್ಲಿ, ಬಹಳ ವಿಶೇಷವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ, ಗಮನ ಅನ್ನುವಂಥದ್ದನ್ನು ಕೊಡಬೇಕು. ಈ ದಿನ, ಈ ವಾರದ ಪ್ರಾರಂಭದಲ್ಲೇ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಹಣಕಾಸಿನ ತೊಂದರೆಗಳು, ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು. ಇನ್ನು ಗುರುವಾರ ಮತ್ತು ಶುಕ್ರವಾರ 10 ಸ್ಥಾನದಲ್ಲಿ ಸ್ವಲ್ಪ ಶ್ರಮ ಪಟ್ಟರೂ ಕೂಡ ನಿಮಗೆ ಫಲ ಅನ್ನುವಂಥದ್ದು ಇದೆ. ಇನ್ನು ಮುಂದಿನ ಶನಿವಾರದಲ್ಲಿ 11 ಸ್ಥಾನದಲ್ಲಿ, ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಒಳ್ಳೆಯ ಸಂಪಾದನೆ ಅನ್ನುವಂಥದ್ದು ಇದೆ. ಇನ್ನು ಮುಂದಿನ ವಾರದಲ್ಲಿ ಬಹಳ ಸುಭಿಕ್ಷವಾಗಿದ್ದೀರಿ, ಆದರೆ ಈ ವಾರದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಇರುವಂತಹ ದಿನ. ಹಾಗೆ ಈ ಸಂದರ್ಭದಲ್ಲಿ ಜೀವನದಲ್ಲಿ ಒಂದು ಉದ್ವೇಗದ ಕಾಲ ನಿಮಗೆ ಇರುವಂಥದ್ದು, ಏನೋ ಎಲ್ಲದಕ್ಕೂ ಒಂದು ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳುವಂಥದ್ದಾಗತ್ತೆ. ಆದ್ದರಿಂದ ಸಮಾಧಾನ ಚಿತ್ತದಿಂದ ಮುಂದುವರಿಬೇಕು, ಮನಸ್ಸನ್ನು ಬಹಳ ಹಿಡಿತದಲ್ಲಿ ಇಟ್ಕೊಳ್ಬೇಕು. ಹಾಗೆ ನಿಮ್ಮ ಉದ್ಯೋಗ ರಂಗದಲ್ಲಿ, ವೃತ್ತಿರಂಗದಲ್ಲಿ ಸ್ವಲ್ಪ ವೆಚ್ಚಗಳಾಗುವಂಥದ್ದು, ಅನಗತ್ಯವಾದಂತಹ ಕೆಲಸಗಳು ನಿಮ್ಮ ಒಂದು ತಲೆಗೆ ಅಥವಾ ಜವಾಬ್ದಾರಿಗೆ ಬರುವಂಥದ್ದಾಗತ್ತೆ. ಇದರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು. ಮನೆಯಲ್ಲಿ ಶುಭ ಕಾರ್ಯ, ಮಂಗಳ ಕಾರ್ಯಗಳು ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಇದರ ಬಗ್ಗೆ ಚರ್ಚೆಗಳು, ಒಂದು ಪೂರ್ವ ಸಿದ್ಧತೆಗಳು ಆಗುತ್ತೆ. ನಿರುದ್ಯೋಗಿಗಳಿಗೆ ಅನಿರೀಕ್ಷಿತವಾಗಿ ಉದ್ಯೋಗ ಲಾಭ ಅನ್ನುವಂಥದ್ದು ಇದೆ ನೋಡಿ, ಒಂದು ಒಳ್ಳೆಯ ಸುದ್ದಿ ನಿಮಗೆ ಬರುವಂಥದ್ದು. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ಬೇಕು. ಆದಾಯ ವ್ಯಯಾದಿಗಳು ಒಂದು ಮಿಶ್ರ ಫಲ ಇರೋದರಿಂದ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಈ ವಾರದಲ್ಲಿ ಆರೋಗ್ಯ ಚೆನ್ನಾಗಿದೆ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಕೂಡ ನಿಮ್ಮ ಬಂಧುಗಳು, ಮಿತ್ರರಿಂದ ಒಂದು ಸಹಾಯ ಸಂಪರ್ಕ, ಸಹಾಯ ಹಸ್ತ ಅನ್ನುವಂಥದ್ದು ಸಿಕ್ಕತ್ತೆ. ಪ್ರಯಾಣ ಅಷ್ಟಾಗಿ ಸೌಖ್ಯ ಇಲ್ಲ, ಆದರೂ ಕೂಡ ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಪ್ರಯಾಣಗಳಿಂದ ಸ್ವಲ್ಪ ಲಾಭವನ್ನು ನೀವು ಈ ಸಂದರ್ಭದಲ್ಲಿ ನೋಡಬಹುದು. ಹಾಗೆ ಎಲ್ಲೋ ಒಂದು ಕಡೆ ಧನಲಾಭದ ವಿಚಾರವಾಗಿ ಸ್ವಲ್ಪ ನಿಮ್ಮ ಒಂದು ಮನಸ್ಸು ಬಹಳ ಹರಿತವಾಗಿರಬೇಕು ಅನ್ನೋವಂಥದ್ದು. ಯಾಕೆಂದರೆ ಲಾಭ ಬಂದಾಗ ಸ್ವಲ್ಪ ಉದ್ವೇಗಗಳು ಜಾಸ್ತಿ ಆಗುವಂಥದ್ದು, ಏನಾದರೂ ಕೆಲಸ ಮಾಡಿಬಿಡೋಣ ಅನ್ನಿಸ್ಬೋದು, ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಯಾವುದೇ ಸಮಯದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಅದೃಷ್ಟವನ್ನು ಈಗ ಒಂದು ಬಲಪಡಿಸಿಕೊಳ್ಳುವಂತಹ ಸುಸಂದರ್ಭ. ಹಾಗಾಗಿ ಎಲ್ಲಿ ಒಗ್ಗಟ್ಟು ಅನ್ನುವಂಥದ್ದಿದೆ ಅಲ್ಲಿ ವಿಶೇಷವಾದಂತಹ ಫಲವನ್ನು ನೀವು ನೋಡ್ತೀರಿ. ಹಾಗೆ ಪ್ರೀತಿ ಪ್ರೇಮ ಪ್ರಕರಣಗಳಿರ್ಬೋದು, ಪತಿ ಪತ್ನಿಯರ ಮಧ್ಯನ ಸಂಬಂಧಗಳು ಬಹಳ ಉತ್ತಮವಾಗಿರುತ್ತೆ, ಬಹಳ ಆರಾಮವಾಗಿರ್ತೀರಿ. ಈ ದಿನ ಅಷ್ಟು ಈ ವಾರದಲ್ಲಿ ಮನಸ್ತಾಪಗಳಿಲ್ಲ ನಿಮಗೆ, ಹೊಂದಾಣಿಕೆಯನ್ನು ಮಾಡ್ಕೊಳ್ತೀರಿ. ಕೌಟುಂಬಿಕ ಸೌಖ್ಯ ಅನ್ನುವಂಥದ್ದು ಬಹಳ ವಿಶೇಷವಾಗಿದೆ. ಹಾಗೆ ಈ ಸಂದರ್ಭದಲ್ಲಿ ನೀವು ನಿರಂತರವಾಗಿ ಶಿವಸ್ತುತಿಯನ್ನು ಮಾಡುವಂಥದ್ದಾಗಬೇಕು. ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ, ಜೊತೆಗೆ ಪರಿವಾರ ದೇವತೆಗಳು, ಶಿವನ ಪರಿವಾರ ದೇವತೆಗಳಿರುವಂತಹ ದೇವಾಲಯಕ್ಕೆ ಹೋಗಿ ಎಲ್ಲರ ದರ್ಶನವನ್ನು ಮಾಡಿ ಬನ್ನಿ. ಸ್ವಲ್ಪ ಬಿಲ್ವಪತ್ರೆಯನ್ನು ಅರ್ಚನೆಗೆ ಕೊಟ್ಟು ಬನ್ನಿ, ವಿಶೇಷವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ವೀಕ್ಷಕರೇ, ಕನ್ಯಾ ರಾಶಿ
ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ಚತುರ್ಥ ಸ್ಥಾನದಲ್ಲಿ ಅಂದರೆ ಧನುರಾಶಿಯಲ್ಲಿ ಕೇತು ಮತ್ತು ಗುರು ಇರುವಂಥದ್ದು ಸುಖ ಸ್ಥಾನದಲ್ಲಿ. ಹಾಗಾಗಿ ಗುರು ಚತುರ್ಥದಲ್ಲಿದ್ದಾಗ ಸುಖವಂತರಾಗ್ತೀರಿ, ಧನವಂತರಾಗ್ತೀರಿ, ಹಿಡಿದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿ ಆಗುವಂಥದ್ದು, ಯಾಕೆಂದರೆ ಗುರುವಿನ ಬಲ ಅಷ್ಟೊಂದು ಇದೆ ನಿಮಗೆ. ಆದರೆ ಅಂತಃಕರಣಗಳಲ್ಲಿ ಒಂದು ಚಿಂತೆಯನ್ನು ಮಾಡುವಂಥದ್ದು, ಹಾಗಾಗಿ ಒಂದು ಭಾವನಾತ್ಮಕವಾಗಿ ಇರುವಂತಹ ಸಂದರ್ಭ ಇದು ನಿಮಗೆ. ಹಾಗೆ ಇಲ್ಲಿ ಕೇತು ಚತುರ್ಥದಲ್ಲಿದ್ದಾಗ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದು, ಎಲ್ಲ ಒಂದು ರೀತಿಯಲ್ಲಿ ಸುಖ ನಾಶವಾಗುವಂಥದ್ದು. ಹಾಗಾಗಿ ನೀವೇ ಕೈಯಾರ ಮಾಡಿಕೊಳ್ಳುವಂತಹ ಕೆಲವು ಅವಘಡಗಳೇನಿದೆ ಇದರಿಂದ ಸ್ವಲ್ಪ ಸುಖವನ್ನು ಚೆಲ್ಲಿಬಿಡ್ತೀರಿ. ಆದರೆ ಮಕರ ರಾಶಿಯಲ್ಲಿರುವಂತಹ ಶನಿದೇವರು ನಿಮಗೆ ಪಂಚಮದಲ್ಲಿ ಇರುವಂಥದ್ದು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿದೇವರಿದ್ದರೆ ಇಲ್ಲಿ ಬಹಳ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ ಅನ್ನುವಂಥದ್ದು ಇದೆ. ದೈಹಿಕವಾಗಿ ಮಾನಸಿಕವಾಗಿ ಒತ್ತಡಗಳು ಇರುವಂತಹ ಸಂದರ್ಭ, ಜೊತೆಗೆ ಒಂದು ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕೂಡ ಕಾಡುತ್ತೆ, ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ಮೀನರಾಶಿಯಲ್ಲಿ ಇರುವಂತಹ ಕುಜ ನಿಮಗೆ ಸಪ್ತಮ ಸ್ಥಾನದಲ್ಲಿ ಕಳತ್ರ ಸ್ಥಾನದಲ್ಲಿ ಇರುವಂಥದ್ದು, ಇಲ್ಲಿ ಕುಜನಿಂದ ಸ್ವಲ್ಪ ಒರಟಾದಂತಹ ಮಾತು ಬರಬಹುದು ನಿಮಗೆ. ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿರುವಂಥದ್ದು, ಎಲ್ಲೋ ಒಂದು ಕಡೆ ದಾಂಪತ್ಯದಲ್ಲಿ ಕಲಹಗಳು, ಮನಸ್ತಾಪಗಳು, ಒಂದು ಅಭಿಪ್ರಾಯ ಭೇದಗಳು ಕಾಡುವಂತಹ ಸಂದರ್ಭಗಳು. ಹಾಗೆ ಒಂದು ಸಂಚಾರ ವ್ಯಾಪಾರಗಳಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು, ಹಾಗಾಗಿ ಪ್ರಯಾಣ ಸೌಖ್ಯ ಅಷ್ಟಾಗಿ ಇರಲ್ಲ ನಿಮಗೆ ಈ ಸಂದರ್ಭದಲ್ಲಿ. ಆದರೆ ಮಿಥುನ ರಾಶಿಯಲ್ಲಿ ಇರುವಂಥ ಶುಕ್ರರು ಮತ್ತು ರಾಹು ನಿಮಗೆ ದಶಮ ಸ್ಥಾನಕ್ಕೆ ಬರುವಂಥದ್ದು, ಹಾಗಾಗಿ ಶುಕ್ರ ನಿಮಗೆ ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಉದ್ಯೋಗ ಸ್ಥಾನದಲ್ಲಿದ್ದಾಗ ನೋಡಿ, ಇಲ್ಲಿ ವ್ಯಾಪಾರದಲ್ಲಿ ಸಫಲತೆಯನ್ನು ಕಾಣ್ತೀರಿ. ಬಹಳ ವಿಶೇಷವಾದಂತಹ ಲಾಭ ಈ ಸಂದರ್ಭದಲ್ಲಿ ನಿಮಗೆ ಬರುವಂಥದ್ದು, ಯಾಕೆಂದರೆ ಪ್ರಯತ್ನ ಬಹಳ ಚೆನ್ನಾಗಿದೆ. ಇನ್ನು ರಾಹು ಹತ್ತರಲ್ಲಿದ್ದಾಗ ನಿಮಗೆ ಒಂದು ಶೂರತ್ವ ಅನ್ನುವಂಥದ್ದು, ಧೈರ್ಯ ಸ್ಥೈರ್ಯಗಳು ಬರುತ್ತೆ. ಹಾಗೆ ಒಂದು ಕಲಹಗಳು ಆದರೂ ಕೂಡ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಧೈರ್ಯವಾಗಿ ಮುನ್ನುಗ್ಗಿ ನೀವು ಮಾಡಿಕೊಳ್ಳುವಂಥದ್ದಾಗತ್ತೆ. ಇನ್ನು 11ರಲ್ಲಿ ಕರ್ಕಾಟಕ ರಾಶಿಯಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ರವಿ ಮತ್ತು ಬುಧರು ಇರುವಂಥದ್ದು, ರವಿಯಿಂದ ಹೇರಳವಾದಂತಹ ಧನ ಸಂಪತ್ತು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಈ ವಾರ. ಹಾಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಕೂಡ ಚೆನ್ನಾಗಿ ನಡೆಯುತ್ತೆ. ಇನ್ನು ಬುಧ ನಿಮಗೆ ಲಾಭವನ್ನು ತಂದುಕೊಡ್ತಾನೆ, ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟು ಅನಾವರಣ ಆಗುವಂಥದ್ದು. ಹಾಗಾಗಿ ನಿಮ್ಮಲ್ಲಿರುವಂಥ ಯಾವುದೇ ಒಂದು ಇಂಟೆಲಿಜೆನ್ಸ್ ಇರಲಿ ಅಥವಾ ಒಂದು ಐ ಕ್ಯೂ ಇರಲಿ, ಪ್ರತಿಭೆ ಇರಲಿ, ಅದೆಲ್ಲವೂ ಕೂಡ ನಿಮಗೆ ಸುಖ, ಸಂತೋಷ, ಸೌಖ್ಯ, ಜೊತೆಗೆ ಸ್ವಲ್ಪ ಆದಾಯವನ್ನು ಕೂಡ ತಂದುಕೊಡುವಂಥದ್ದು. ಇನ್ನು ದಾನ ಧರ್ಮ ಮಾಡುವಂಥ ಒಂದು ವಿಶೇಷ ಸ್ವಭಾವ ಈ ವಾರ ನಿಮಗೆ ಬರುವಂಥದ್ದು. ಹಾಗೆ ಆ ಸ್ವಭಾವ ಇದೆ, ಆದರೆ ಅದನ್ನು ಈ ಸಂದರ್ಭದಲ್ಲಿ ನೀವು ಎಕ್ಸಿಬಿಟ್ ಮಾಡ್ತೀರಿ. ಇನ್ನು ಒಂದು ಕೀರ್ತಿ ಸ್ಥಾನಮಾನಗಳು ಕೂಡ ಸಿಕ್ಕುವಂಥದ್ದು ಈ ವಾರದಲ್ಲಿ. ಹಾಗೆ ನಿಮಗೆ ಮೀನರಾಶಿಯಲ್ಲಿರುವಂತಹ ಚಂದ್ರನಿಂದ, ಅದರಲ್ಲೂ ಈ ಭಾನುವಾರ ಇರುವಂತಹ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ, ಹಾಗಾಗಿ ದಾಂಪತ್ಯ ಸೌಖ್ಯ ಚೆನ್ನಾಗಿದೆ, ಬಹಳ ವಿಶೇಷವಾಗಿದೆ. ಆದರೆ 8ರ ಸ್ಥಾನದಲ್ಲಿ ನೋಡಿ, ಸೋಮವಾರ, ಮಂಗಳವಾರ, ಬುಧವಾರದಂದು ಚಂದ್ರ ನಿಮಗೆ 8ರ ಸ್ಥಾನದಲ್ಲಿ ಇರುವಂಥದ್ದು, ಅಂದರೆ ಇಲ್ಲಿ ಮೇಷರಾಶಿಯಲ್ಲಿ ಇದ್ದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಕಾಡಬಹುದು. ಹಣಕಾಸಿನ ಸ್ಥಿತಿಗತಿಗಳು ಎಷ್ಟೇ ಚೆನ್ನಾಗಿದ್ದರೂ ಕೂಡ ಎಲ್ಲ ಒಂದು ಕಡೆ ಸಾಲ ಸೋಲ ಮಾಡುವಂತಹ ಪರಿಸ್ಥಿತಿ ಬರ್ಬೋದು, ಯಾಕೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತಾ ಇಲ್ಲ, ಇದೊಂದನ್ನು ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಇನ್ನು 9ರ ಸ್ಥಾನ ಅಂದರೆ ಭಾಗ್ಯ ಸ್ಥಾನದಲ್ಲಿ ಚಂದ್ರ ವೃಷಭ ರಾಶಿಯಲ್ಲಿ ಗುರುವಾರ, ಶುಕ್ರವಾರ ಇರುವಂಥದ್ದು, ಹಾಗಾಗಿ ಒಳ್ಳೆಯ ಸಂಪಾದನೆ ಇದೆ, ಜೊತೆಗೆ ಆ ಸಂಪಾದನೆಯೇ ನಿಮಗೆ ಮನಸ್ಸಿಗೆ ಚಿಂತೆಯನ್ನು ತರುವಂಥದ್ದು. ನೋಡಿ, ಎಷ್ಟೇ ಹಣವನ್ನು ದುಡಿದ್ರೂ ಕೂಡ ಏನೋ ಒಂದು ಕಡೆ ಚಿಂತೆ ಅನ್ನುವಂಥದ್ದು ಕಾಡಬಹುದು ನಿಮಗೆ. ಜೊತೆಗೆ 10ರ ಸ್ಥಾನ ಮಿಥುನ ರಾಶಿಯಲ್ಲಿ ಶನಿವಾರದಂದು ಚಂದ್ರ ಇದ್ದಾಗ ಉದ್ಯೋಗ ಸ್ಥಾನದಲ್ಲಿ ಸ್ವಲ್ಪ ನಿಮ್ಮ ಸೇವೆಯ ಮನೋಭಾವ ಅನ್ನುವಂಥದ್ದು ಪ್ರಕಟ ಆಗುತ್ತೆ, ನಿಮ್ಮ ಸೇವೆಯಿಂದ ನಿಮ್ಮ ಮನಸ್ಸಿಗೆ ತೃಪ್ತಿ ಅನ್ನುವಂಥದ್ದು ಸಿಕ್ಕತ್ತೆ. ಕೆಲವು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಗೆಲುವನ್ನು ಪಡೆಯುವಂಥದ್ದು, ಗೆಲುವನ್ನು ಕಾಣುವಂಥದ್ದು. ಹಾಗೆ ನಿಮ್ಮ ಕಾರ್ಯರಂಗದಲ್ಲಿ, ಜೀವನ ಕ್ಷೇತ್ರದಲ್ಲೂ ಕೂಡ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳುವಂಥ ಅಗತ್ಯತೆ ಕಾಣಿಸ್ತಾ ಇದೆ. ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದು ಬೇಕು, ಯಾಕೆಂದರೆ ನಿಮ್ಮ ಈ ಗ್ರಹಗತಿಗಳ ಸಂಚಾರವನ್ನು ನೋಡಿದಾಗ ಸ್ವಲ್ಪ ಯಾವುದೇ ಒಂದು ಆತುರ ಇರುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ವೃಥ ಸಣ್ಣ ಪುಟ್ಟ ಕೆಲಸಗಳಿಗೆ ಕೋಪ ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಬಾರ್ದು. ಇನ್ನು ಹಿತಶತ್ರುಗಳು ನಿಮ್ಮ ನಡವಳಿಕೆಯನ್ನು ಗಮನಿಸ್ತಾ ಇದ್ದಾರೆ, ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಒಂದು ಕಣ್ಣಿಟ್ಟಿರಬೇಕು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇದ್ದರೂ ಕೂಡ ಈ ವಾರದ ಅಂತ್ಯದಲ್ಲಿ ಬಹಳ ವಿಶೇಷವಾದಂತಹ
ಒಂದು ಲಾಭವನ್ನು ಪಡ್ಕೊಳ್ತೀರಿ. ಕೊಂಚ ಹಿನ್ನಡೆ ಅನ್ನುವಂಥದ್ದೇ ಒಟ್ಟಾರೆ ನೋಡೋದಾದರೆ. ಆರ್ಥಿಕ ಸಮಸ್ಯೆಗಳು ಕಂಡುಬಂದರೂ ಕೂಡ ಅನಿರೀಕ್ಷಿತ ಧನಾಗಮ ಅದನ್ನು ಪರಿಹಾರ ಮಾಡುತ್ತೆ. ಹಾಗಾಗಿ ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯತೆ ಇದೆ. ಮಿಶ್ರ ಫಲಗಳು ನಿಮಗೆ ಅನುಭವಕ್ಕೆ ಬರುವಂಥದ್ದು. ಆದರೆ ಸಂಚಾರದಲ್ಲಿ ಸ್ವಲ್ಪ ಗಮನ ಅನ್ನುವಂಥದ್ದನ್ನು ಇಟ್ಕೊಳ್ಳಿ ಈ ಸಂದರ್ಭದಲ್ಲಿ. ಹಾಗೆ ನೀವು ಎಚ್ಚರದಿಂದ ಹೆಜ್ಜೆಯನ್ನು ಇಟ್ಟರೆ ಕೆಲವು ವಿಚಾರಗಳಲ್ಲಿ ಅದು ನಿಮ್ಮ ಬಂಧುಗಳೊಟ್ಟಿಗೆ ಮಾಡುವಂತಹ ಹಣಕಾಸಿನ ವ್ಯವಹಾರಗಳು, ಲೇವಾದೇವಿ ವ್ಯವಹಾರಗಳು ಸ್ವಲ್ಪ ಜಾಗೃತಿಯಾಗಿರಲಿ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಮತ್ತು ಕೃಷಿಕರಿಗೆ, ಅದರಲ್ಲೂ ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಮತ್ತು ಈ ತಾಂತ್ರಿಕ ಸಹಾಯಕರು ಅಥವಾ ಈ ತಂತ್ರಜ್ಞಾನವನ್ನು ಬಳ್ಳಂಥವರು, ಈ ಟೆಕ್ಕೀಸ್ ಏನಿದ್ದಾರೆ ಇವರು ಕೂಡ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಈ ವಾರ ಇರುವಂಥದ್ದು. ಹಾಗೆ ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಳ್ಳೆಯ ಸ್ಥಾನಮಾನ ಅನ್ನುವಂಥದ್ದು ಇದೆ. ಆದರೆ ಪ್ರೀತಿ ಪ್ರೇಮ ಪ್ರಣಯದ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿರಬೇಕು, ಯಾಕೆಂದರೆ ನಿಮ್ಮ ಮಾತೇ ಸ್ವಲ್ಪ ಮನಸ್ತಾಪವನ್ನು ತರುವಂಥದ್ದು. ಹಾಗಾಗಿ ಸ್ವಲ್ಪ ಓವರ್ ಪೊಸೆಸಿವ್ನೆಸ್ ಇರುವಂಥದ್ದು, ಅತಿಯಾಗಿ ಪ್ರೀತಿ ಮಾಡುವಂಥದ್ದು, ಅತಿಯಾಗಿ ಅವರನ್ನು ಪ್ಯಾಂಪರ್ ಮಾಡುವಂಥದ್ದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿ ಪತಿ ಪತ್ನಿಯರು, ಸಂಗಾತಿಗಳು ಯಾರೇ ಇದ್ದರೂ ನಿಮ್ಮ ಮಧ್ಯೆ ಸ್ವಲ್ಪ ಪೊಸೆಸಿವ್ನೆಸ್ ಅನ್ನುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಇನ್ನು ಕೌಟುಂಬಿಕ ಸುಖ ನಿಮ್ಮ ಕೈಲಿದೆ, ಎಷ್ಟು ಬೇಕೋ ಅಷ್ಟನ್ನು ನೀವು ಅನುಭವಿಸ್ಬೋದು. ಒಂದು ವೇಳೆ ನಿಮ್ಮ ಒಂದು ಮನೋಭಿಲಾಷೆಯಂತೆ ಹೊಂದಾಣಿಕೆ ಇದ್ದರೆ ಒಳ್ಳೆಯ ಸುಖ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ಸಂದರ್ಭದಲ್ಲಿ ನೀವು ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಿ, ಆರಾಧನೆಯನ್ನು ಮಾಡಿ, ಜೊತೆಗೆ ಸ್ವಲ್ಪ ಮೊಸರನ್ನವನ್ನು ನೈವೇದ್ಯ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೈವೇದ್ಯ ಮಾಡಿ ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಹಂಚಿ ನೀವು ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿ ಒಳ್ಳೆಯದಾಗುತ್ತೆ ವೀಕ್ಷಕರೇ. ತುಲಾರಾಶಿ, ತುಲಾರಾಶಿಯವರಿಗೆ ಈ ಸಾಪ್ತಾಹಿಕದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ತೃತೀಯ ಸ್ಥಾನದಲ್ಲಿ, ಕೀರ್ತಿ ಸ್ಥಾನದಲ್ಲಿ ಗುರು ಮತ್ತು ಕೇತು ಇರುವಂಥದ್ದು. ಹಾಗಾಗಿ ಇಲ್ಲಿ ತೃತೀಯದಲ್ಲಿ ಗುರು ಇದ್ದರೆ ಸ್ವಲ್ಪ ಗುರುಬಲ ಕಡಿಮೆ ಅನ್ನುವಂಥದ್ದೇ, ಏಕೆಂದರೆ ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಇಲ್ಲಿ ಸೋಲು ಅನ್ನುವಂಥದ್ದಲ್ಲ, ಜಯಪ್ರಾಪ್ತಿಯೂ ಅಲ್ಲ, ಎಲ್ಲೋ ಅರ್ಧಂಬರ್ಧ ಮಧ್ಯದಲ್ಲಿ ಇರುವಂಥ ಒಂದು ಮಿಶ್ರ ಫಲ ನಿಮಗೆ ಸಿಕ್ಕುವಂಥದ್ದು. ಹಾಗೆ ಪ್ರಯಾಣವು ಕೂಡ ಅಷ್ಟಾಗಿ ಸೌಖ್ಯವನ್ನು ಕೊಡ್ತಾ ಇಲ್ಲ. ಜೊತೆಗೆ ಈ ಮೂರರ ಸ್ಥಾನದಲ್ಲಿ ಇರುವಂಥ ಕೇತು ನಿಮಗೆ ಒಂದು ಕೀರ್ತಿಯನ್ನು, ಐಶ್ವರ್ಯವನ್ನು, ಧನಕನಕಾದಿಗಳನ್ನು ಒದಗಿಸ್ಕೊಡ್ತಾ ಇದ್ದಾನೆ. ಅಂದರೆ ಹೆಚ್ಚಿನ ಪರಿಶ್ರಮದಿಂದ ಮಾಡುವಂಥ ಕೆಲಸಗಳು ಮಾತ್ರ ನಿಮಗೆ ಕ್ಲಿಕ್ ಆಗುವಂಥದ್ದು. ಇನ್ನು ನಾಲ್ಕರ ಸ್ಥಾನ ಮಕರ ರಾಶಿಯಲ್ಲಿ ನಿಮಗೆ ಸುಖಸ್ಥಾನದಲ್ಲಿ ಶನಿದೇವರು ಇರುವಂಥದ್ದು. ಹಾಗಾಗಿ ಶನಿದೇವರು ಸುಖಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಾನಸಿಕವಾಗಿ ವೇದನೆ ಇರುವಂಥದ್ದು, ಏನೋ ಒಂದು ರೀತಿಯಲ್ಲಿ ಅಸುಖ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಕಲಹ ಮಾಡುವಂಥದ್ದು, ಜಗಳ ಮಾಡುವಂಥ ಒಂದು ಮನಸ್ಥಿತಿ ಬರಬಹುದು. ಅದರಿಂದ ಸ್ವಲ್ಪ ನಿಯಂತ್ರಣವನ್ನು ಮಾಡಿಕೊಳ್ಬೇಕು ನಿಮ್ಮ ಮನಸ್ಸನ್ನು. ಇನ್ನು ಮೀನರಾಶಿಯಲ್ಲಿರುವಂತಹ ಕುಜ ನಿಮಗೆ ಷಷ್ಠ ಭಾವದಲ್ಲಿ ಬರುವಂಥದ್ದು, ಆರೋಗ್ಯ ಸ್ಥಾನದಲ್ಲಿ ಕುಜ ಇರುವಂಥದ್ದು. ಇಲ್ಲಿ ಉತ್ತಮವಾದಂತಹ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ತೀರಿ. ಶರೀರದಲ್ಲಿ ಯಾವುದೇ ಒಂದು ಉತ್ಸಾಹ ಅನ್ನುವಂಥದ್ದು ಕೆಲಸ ಕಾರ್ಯಗಳಲ್ಲಿಯೇ ವಿಶೇಷವಾಗಿ ಇರುವಂಥದ್ದು. ಹಾಗಾಗಿ ನಿಮ್ಮ ಬಲಿಷ್ಠತೆ, ನಿಮ್ಮ ಒಂದು ದೃಢ ನಿರ್ಧಾರ ಅನ್ನುವಂಥದ್ದು ಕೆಲವು ಶತ್ರುಗಳನ್ನು ಜಯಿಸುವಂಥದ್ದು ಕೂಡ ಇದೆ. ಧನ ಲಾಭ ಆದರೂ ಕೂಡ ಧನ ಸಂಚಯ ಆಗಲ್ಲ, ಎಲ್ಲೋ ಒಂದು ಕಡೆ ಲಾಭಾಂಶ ಅನ್ನುವಂಥದ್ದು ವ್ಯಯವಾಗಿ ಹೋಗುವಂತಹ ಸಾಧ್ಯತೆ ಇದೆ. ಹಾಗೆ ಮಿಥುನದಲ್ಲಿ ನಿಮಗೆ ರಾಹು ಮತ್ತು ಶುಕ್ರರು ಇರುವಂಥದ್ದು, ಅಂದರೆ ಒಂಬತ್ತರ ಸ್ಥಾನದಲ್ಲಿ ಇರುವಂಥದ್ದು, ಇಲ್ಲಿ ಒಂಬತ್ತು ಭಾಗ್ಯ ಸ್ಥಾನದಲ್ಲಿ ಶುಕ್ರ ಇರುವಂಥದ್ದು, ಈ ಶುಕ್ರನಿಂದ ಧಾರ್ಮಿಕ ಪ್ರವೃತ್ತಿ ಹೆಚ್ಚಾಗುತ್ತೆ. ದಾನ ಧರ್ಮ ಮಾಡುವಂಥ ಮನಸ್ಸು ಈ ವಾರದಲ್ಲಿ ಬರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಸಿದ್ಧಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ರಾಹು ಕೂಡ ನಿಮಗೆ ಒಂಬತ್ತರಲ್ಲಿ ಇದ್ದಾಗ ಎಲ್ಲ ರೀತಿಯಲ್ಲಿ ಸುಖ ಸೌಖ್ಯ ಅನ್ನುವಂಥದ್ದು ಇದೆ. ಧನಕಾದಿಗಳು ಬರುವಂಥದ್ದು, ಹಾಗೆ ಒಂದು ಪುತ್ರ ಭಾಗ್ಯ ಅನ್ನುವಂಥದ್ದು ಇದೆ, ವಿವಾಹ ಭಾಗ್ಯ ಅನ್ನುವಂಥದ್ದು ಇದೆ. ಅದೇ ರೀತಿ ಕೆಲವು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದು ನಾಯಕ ಪಟ್ಟ ಅನ್ನುವಂಥದ್ದು ಸಿಕ್ಕತ್ತೆ ಈ ಸಂದರ್ಭದಲ್ಲಿ. ಇನ್ನು ಕರ್ಕಾಟಕ ರಾಶಿಯಲ್ಲಿರುವಂತಹ ರವಿ ಬುಧರು ನಿಮಗೆ ಹತ್ತನ ಸ್ಥಾನದಲ್ಲಿ ಬರುವಂಥದ್ದು. ಉದ್ಯೋಗ ಸ್ಥಾನದಲ್ಲಿ ರವಿ ಇದ್ದಾಗ ಒಂದು ಉನ್ನತ ಪದವಿ ಕೀರ್ತಿಯನ್ನು ನೀವು ಪಡ್ಕೊಳ್ತೀರಿ. ಅಷ್ಟೈಶ್ವರ್ಯಗಳು ಕೂಡ ಪ್ರಾಪ್ತಿಯಾಗುವಂಥ ಯೋಗ ಯೋಗಗಳು ನಿಮಗೆ ಇದೆ. ಪಿತ್ರಾರ್ಜಿತವಾದಂತಹ ಆಸ್ತಿ ನಿಮಗೆ ಸಿಕ್ಕುವಂಥದ್ದು.
ಇನ್ನು 10ರಲ್ಲಿರುವಂತಹ ಬುಧ ನಿಮಗೆ ವಿಶೇಷವಾಗಿ ಒಂದು ಶೂರತ್ವವನ್ನು ಕೊಡ್ತಾನೆ, ಸುಖವನ್ನು ಕೊಡ್ತಾ ಇದ್ದಾನೆ. ಹಾಗೆ ಪಿತ್ರಾರ್ಜಿತವಾಗಿ ಬರುವಂತಹ ಆಸ್ತಿ ನಿಮ್ಮ ಕೈ ಸೇರುತ್ತೆ, ಯಾವುದೇ ವಿವಾದಗಳಿದ್ದರೂ ಕೂಡ ಅದು ಬಗೆಹರಿಯುತ್ತೆ ಅನ್ನುವಂಥದ್ದು ಬುಧನಿಂದ ಸಿಕ್ಕತ್ತೆ. ಇನ್ನು ಚಂದ್ರನಿಂದ, ಅದರಲ್ಲೂ ನಿಮಗೆ 6ರ ಸ್ಥಾನದಲ್ಲಿ ಚಂದ್ರ ಮೀನರಾಶಿಯಲ್ಲಿ ಇರುವಂಥದ್ದು ಇದೇ ಭಾನುವಾರ. ಇಲ್ಲಿ 6 ಆರೋಗ್ಯ ಸ್ಥಾನ, ಒಳ್ಳೆಯ ಆರೋಗ್ಯ ಅನ್ನುವಂಥದ್ದು ನಿಮಗೆ ಈ ಸಂದರ್ಭದಲ್ಲಿದೆ. ಇನ್ನು 7ರ ಸ್ಥಾನದಲ್ಲಿ ಚಂದ್ರ ಇದ್ದು ಮೇಷರಾಶಿಯಲ್ಲಿ ಸೋಮವಾರ, ಮಂಗಳವಾರ ಮತ್ತು ಬುಧವಾರಗಳಂದು ಬಹಳ ವಿಶೇಷವಾಗಿ ಕಳತ್ರ ಸ್ಥಾನದಲ್ಲಿದ್ದು ಇಲ್ಲಿ ಒಂದು ಭೋಗಗಳು ನಿಮಗೆ ದೊರೆಯುವಂಥದ್ದು, ದಾಂಪತ್ಯ ಸುಖ ಅನ್ನುವಂಥದ್ದು ಚೆನ್ನಾಗಿದೆ. ಇನ್ನು ಪ್ರೀತಿ ಪ್ರೇಮ ಪ್ರಯಾಣದ ವಿಚಾರ ಬಹಳ ವಿಶೇಷವಾಗಿ ಹೊಂದಾಣಿಕೆಯಿಂದ ಇರ್ತೀರಿ, ಖುಷಿಯಿಂದ ಇರ್ತೀರಿ, ಲವಲವಿಕೆಯಿಂದ ಇರ್ತೀರಿ, ಒಬ್ಬರನ್ನೊಬ್ಬರು ಬಿಟ್ಟಿರದಂತಹ ಒಂದು ಸಂದರ್ಭಗಳು ಇದು ಪ್ರೇಮಿಗಳು. ಹಾಗೆ ಒಂದು ಸಂಪತ್ತಿನ ಗಳಿಕೆಯಲ್ಲೂ ಕೂಡ ಹೆಚ್ಚಿನ ಅಭಿವೃದ್ಧಿಯನ್ನು ಈ ಸಂದರ್ಭದಲ್ಲಿ ಕಾಣ್ತೀರಿ. ಇನ್ನು ಗುರುವಾರ ಶುಕ್ರವಾರ ಅಷ್ಟಮದಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ಇರುವಂಥದ್ದು ಇಲ್ಲಿ ದುಸ್ಥಾನದಲ್ಲಿದ್ದಾಗ ಸ್ವಲ್ಪ ಧನ ನಷ್ಟ ಆಗುವಂಥದ್ದು, ಹಾಗೆ ಪ್ರಯಾಣದಿಂದ ಅಷ್ಟೊಂದು ಸೌಖ್ಯ ಬರಲ್ಲ ಈ 2 ದಿನಗಳು, ಸ್ವಲ್ಪ ಜಾಗ್ರತೆ ಬೇಕು. ಇನ್ನು ಮಿಥುನ ರಾಶಿಯಲ್ಲಿ ಇರುವಂತಹ ಚಂದ್ರ ನಿಮಗೆ 9ರ ಸ್ಥಾನದಲ್ಲಿದ್ದಾನೆ ಶನಿವಾರದ ದಿನದಂದು, ಇದು ಭಾಗ್ಯ ಸ್ಥಾನದಲ್ಲಿ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಯಾತನೆಗಳನ್ನು ಅನುಭವಿಸುವಂತಹ ದಿನ, ಹಾಗಾಗಿ ಮನಸ್ಸನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಗಟ್ಟಿ ಮಾಡಿಕೊಳ್ಬೇಕು. ಹಾಗೆ ಯಾವುದೇ ಒಂದು ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ಕೊರತೆಗಳನ್ನು ಸರಿಪಡಿಸಿಕೊಂಡು ಮುಂದುವರಿಯಬೇಕು. ನಿಮ್ಮ ಮನಸ್ಥಿತಿ ಈ ಸಂದರ್ಭ ಈ ರೀತಿಯಲ್ಲಿ ಇರಬೇಕು, ಅಂದರೆ ಯಾವುದೇ ಕುಂದುಕೊರತೆಗಳನ್ನು ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥದ್ದು. ಹಾಗೆ ನಿಮ್ಮ ವ್ಯವಹಾರದ ಕುಶಲತೆಗೆ ತುಂಬ ಬೆಲೆ ಇದೆ, ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ತುಂಬ ಬೆಲೆ ಇದೆ. ಹಾಗೆ ಒಂದು ಸಾಮಾಜಿಕವಾಗಿ ಗೌರವ ಸ್ಥಾನಮಾನಗಳನ್ನು ಸಂಪಾದನೆ ಮಾಡಿಕೊಂಡಿದ್ದೀರಿ, ಅದನ್ನು ಮುಂದುವರಿಸುವಂಥದ್ದು, ಅದನ್ನು ಆ ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವಂಥದ್ದನ್ನು ಸ್ವಲ್ಪ ಪ್ರಯತ್ನಪೂರ್ವಕವಾಗಾದರೂ ಮುಂದುವರಿಸಿ. ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಧಾರ್ಮಿಕ ವಿಚಾರಗಳ ಬಗ್ಗೆ ಸ್ವಲ್ಪ ಮನಸ್ಸನ್ನು ದೊಡ್ಡದು ಮಾಡಿಕೊಳ್ಳಿ. ಇನ್ನು ಕೌಟುಂಬಿಕವಾಗಿ ಯಾವುದೇ ಒಂದು ರಾಜಿಯನ್ನು ಮಾಡಿಕೊಳ್ಬೇಕಿದ್ರೆ ನೀವು ಹಳೆಯ ಘಟನೆಗಳನ್ನು ಸ್ಮರಣೆಗೆ ತಂದುಕೊಳ್ಬಾರ್ದು. ಹಾಗಾಗಿ ಈ ದಾಂಪತ್ಯ ಸುಖ ಚೆನ್ನಾಗಿದೆ, ಎಲ್ಲವೂ ಸಣ್ಣ ಪುಟ್ಟ ಮನಸ್ತಾಪಗಳು ಬಂಧುಗಳೊಡೆಗೆ ಮಿತ್ರರೊಡನೆ ಬಂದಾಗ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನವನ್ನುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ವ್ಯಾಪಾರದಲ್ಲಿ ಧಾರಾಳ ಅವಕಾಶ ಇದೆ, ಆರ್ಥಿಕವಾಗಿ ಉನ್ನತಿಯನ್ನು ಕಾಣುವಂತಹ ದಿನಗಳು, ಏಕೆಂದರೆ ನಿಮ್ಮ ಒಂದು ಪ್ರಯತ್ನ ಅಷ್ಟೇ ಚೆನ್ನಾಗಿ ಇರುವಂಥದ್ದು. ಹಾಗೆ ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಬೇಕು, ಇದು ಬಹಳ ಮುಖ್ಯವಾಗಿರುವಂಥದ್ದು. ಆಪರ್ಚುನಿಟಿ ಬರುವಂಥದ್ದು ಒಂದೋ ಎರಡೋ ಸಮಯ, ಅದನ್ನು ನೀವು ಕಣ್ಮುಚ್ಚಿ ಕೂಡಬಾರದು. ಬರುವಂತಹ ಒಂದು ಸಂದರ್ಭವನ್ನು ಬಹಳ ವಿಶೇಷವಾಗಿ ಸ್ವಾಗತಿಸಬೇಕು, ನಿಮ್ಮ ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು. ಇನ್ನು ಆದಿತ್ಯ ಹೃದಯ ಮಂತ್ರ ಭಾಗವನ್ನು ಓದಬೇಕು, ನೀವು ಆದಿತ್ಯ ಹೃದಯ ಪಠನೆಯನ್ನು ಮಾಡಬೇಕು. ಇದರಿಂದ ನಿಮ್ಮ ಮನೋಭಿಲಾಷೆಗಳು ಈಡೇರುತ್ತೆ, ಕೇವಲ ಸೂರ್ಯನಿಂದಲೇ ಸಿದ್ಧಿಯಾಗುವಂಥದ್ದು. ಹೀಗಾಗಿ ನಿಮಗೆ ಕೊಡುವಂತಹ ಈ ರವಿ 10ರ ಸ್ಥಾನದಲ್ಲಿ ಇರುವಂಥದ್ದು ಕರ್ಕಾಟಕ ರಾಶಿಯಲ್ಲಿ. ಹಾಗಾಗಿ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನೀವು ಈಗಾಗಲೇ ಹೇಳಿದಾಗೆ ಆದಿತ್ಯ ಹೃದಯವನ್ನು ಪಠನೆ ಮಾಡಿ, ಮತ್ತು ನೀವು ಯೋಗ ಸಂಜೀವಿನಿಯ ಮೂಲ ಬೀಜಾಕ್ಷರ ಮಂತ್ರಗಳನ್ನು ಪಠನೆ ಮಾಡಿ, ಬಹಳ ಉತ್ತಮವಾದಂತಹ ಫಲ ನಿಮ್ಮದಾಗುತ್ತೆ. ಇನ್ನು ಲಕ್ಷ್ಮೀ ಸ್ತುತಿಯನ್ನು ಪಠನೆ ಮಾಡುವಂಥದ್ದು, ಹಾಗೆ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ ಈ ವಾರದಲ್ಲಿ. ಅದರಲ್ಲೂ ವಿಶೇಷವಾಗಿ ಶುಕ್ರವಾರದಂದು ಲಕ್ಷ್ಮೀ ಪೂಜೆಗೆ ಸ್ವಲ್ಪ ಅಣಿ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ವೀಕ್ಷಕರೇ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ಸಾಪ್ತಾಹಿಕದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿ ಧನುರಾಶಿಯಲ್ಲಿ ಕೇತು ಮತ್ತು ಗುರು ಇರುವಂಥದ್ದು, ಅಂದರೆ ದ್ವಿತೀಯ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಕೇತು ಮತ್ತು ಗುರು ಇರುವಂಥದ್ದು. ಇಲ್ಲಿ ಗುರು ದ್ವಿತೀಯದಲ್ಲಿದ್ದಾಗ ಬಹಳ ವಿಶೇಷವಾಗಿ ವಾಕ್ಚಾತುರ್ಯ ಅನ್ನುವಂಥದ್ದು ಇದೆ, ಕವಿತಾಶಕ್ತಿ ಇದೆ, ಪರಿಶ್ರಮದಿಂದ ಒಂದು ಧನಪ್ರಾಪ್ತಿ ಆಗುವಂಥದ್ದು, ಹಾಗೆ ಒಂದು ಜ್ಞಾನದ ಪ್ರತಿಭೆ ಅನಾವರಣಗೊಳ್ಳುವಂಥದ್ದು, ನಿಮ್ಮಲ್ಲಿರುವಂಥ ಒಂದು ಬುದ್ಧಿವಂತಿಕೆ, ಒಂದು ಜ್ಞಾನ ತಿಳುವಳಿಕೆಯ ಮಟ್ಟ ಇದು ಪ್ರಕಟ ಆಗುವಂಥದ್ದು ಗುರುವಿನ ಪ್ರಭಾವದಿಂದ, ಅದು ದ್ವಿತೀಯದಲ್ಲಿದ್ದಾಗ. ಇನ್ನು ಕೇತು ಎಲ್ಲ ಒಂದು ಕಡೆ ಕೆಲಸ ಕಾರ್ಯಗಳು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ವಿಘ್ನಗಳನ್ನು ತಂದೊಡ್ಡುವಂಥದ್ದು, ಅಷ್ಟೊಂದು ಮಾನಸಿಕವಾಗಿ ಸದೃಢರಾಗಿಲ್ಲ, ಒಂದು ಅನಾರೋಗ್ಯ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬರಬಹುದು. ಇನ್ನು 3ರ ಸ್ಥಾನ ಮಕರ ಸ್ಥಾನದಲ್ಲಿ ಶನಿದೇವರು ನಿಮಗೆ ಕೀರ್ತಿ ಸ್ಥಾನದಲ್ಲಿ ಇರುವಂಥದ್ದು, ಹಾಗಾಗಿ ಇಲ್ಲಿ
ಅತ್ಯಂತ ಪರಾಕ್ರಮದಿಂದ ಧೈರ್ಯ ಸ್ಥೈರ್ಯಗಳಿಂದ ಕೆಲಸಗಳನ್ನು ಮಾಡುವಂಥ ಮನಸ್ಸು ನಿಮಗಾಗತ್ತೆ. ಹಾಗೆ ಒಂದು ಉದಾರತೆ ಅನ್ನುವಂಥದ್ದು, ದಾನ ಧರ್ಮ ಮಾಡುವಂತಹ ಮನಸ್ಥಿತಿ ನಿಮಗೆ ಬರುವಂಥದ್ದು. ಏನೋ ಇದ್ದಕ್ಕಿದ್ದಾಗೆ ಅನಿಸತ್ತೆ, ಏನೋ ನಾಲ್ಕು ಜನರಿಗೆ ಸಹಾಯ ಮಾಡೋಣ ಅನ್ನುವಂಥದ್ದು. ಇನ್ನು ಕುಜ ಮೀನರಾಶಿಯಲ್ಲಿ ಪಂಚಮದಲ್ಲಿ ಇರುವಂಥದ್ದು. ಹಾಗಾಗಿ ಇಲ್ಲಿ ಪೂರ್ವ ಪುಣ್ಯಸ್ಥಾನದಲ್ಲಿರುವಂತಹ ಕುಜ ಒಂದು ಸಂಸಾರದ ಬಗ್ಗೆ ಸ್ವಲ್ಪ ಚಿಂತೆಗಳನ್ನು ಮಾಡುವಂಥದ್ದು, ಅದರಲ್ಲೂ ಸಂತಾನದ ಬಗ್ಗೆ ಚಿಂತೆಗಳಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುವಂಥದ್ದು. ಜೊತೆಗೆ ಎಲ್ಲೋ ಒಂದು ಕಡೆ ಮಾನಸಿಕ ವ್ಯಥೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಇನ್ನು ಮಿಥುನ ರಾಶಿಯಲ್ಲಿ ನಿಮಗೆ ರಾಹು ಮತ್ತು ಶುಕ್ರರು ಇರುವಂಥದ್ದು, ಇದು ನಿಮಗೆ ಅಷ್ಟಮದಲ್ಲಿ ಅಂದರೆ ದುಸ್ಥಾನದಲ್ಲಿ ಶುಕ್ರ ಮತ್ತು ರಾಹು ಇರುವಂಥದ್ದು. ಇನ್ನು ಶುಕ್ರ ಅಷ್ಟಮದಲ್ಲಿದ್ದಾಗ ಒಳ್ಳೆಯ ಸಂಪತ್ತು, ಪರಿಶ್ರಮದಿಂದ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಶೇಷ ವರಮಾನ ನಿಮಗೆ ಸಿಕ್ಕುವಂಥದ್ದು. ಜೊತೆಗೆ ಆರೋಗ್ಯ ಚೆನ್ನಾಗಿರುತ್ತೆ ಈ ಸಂದರ್ಭದಲ್ಲಿ. ಹಾಗೆ ನಿಮಗೆ ರಾಹುವಿನಿಂದ, ಅಷ್ಟಮದಲ್ಲಿರುವಂತಹ ರಾಹುವಿನಿಂದ ಎಲ್ಲ ಒಂದು ಕಡೆ ನಿಮ್ಮ ಸಂಪತ್ತಿನ ಏರಿಳಿತಗಳು ಆಗುವಂಥದ್ದು. ದುಡಿಮೆ ಜೊತೆಗೆ ಈಗಾಗಲೇ ಕೂಡಿಟ್ಟಿರುವಂತಹ ಹಣವನ್ನು, ಉಳಿತಾಯ ಮಾಡಿರುವಂತಹ ಹಣದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಯಾವುದೋ ಒಂದು ಆಸ್ತಿ ಖರೀದಿಗಾಗಿನೋ ಅಥವಾ ಒಂದು ಆರೋಗ್ಯ ಸಮಸ್ಯೆ, ಈ ರೀತಿಯ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಹಣ ವ್ಯಯವಾಗುವಂಥದ್ದು ಈ ಸಂದರ್ಭದಲ್ಲಿದೆ. ಆದರೆ ಪ್ರಯಾಣ ಸೌಖ್ಯ ಅಷ್ಟಾಗಿ ಇರಲ್ಲ. ಅಷ್ಟಮದಲ್ಲಿ ರಾಹು ಇದ್ದಾಗ ಸ್ವಲ್ಪ ಜಾಗೃತರಾಗಿರಲೇಬೇಕಾಗತ್ತೆ. ಇನ್ನು ಒಂಬತ್ತರಲ್ಲಿ ಕರ್ಕಾಟಕದಲ್ಲಿರುವಂತಹ ರವಿ ಬುಧರು ನಿಮಗೆ ಭಾಗ್ಯಸ್ಥಾನದಲ್ಲಿ ಇರುವಂಥದ್ದು. ಹಾಗಾಗಿ ರವಿ ಇಲ್ಲಿ ಒಂಬತ್ತರ ಸ್ಥಾನದಲ್ಲಿದ್ದರೆ ನಿಮಗೆ ಉತ್ತಮವಾದಂಥ ಒಂದು ಪದವಿ, ಕೀರ್ತಿ, ಗೌರವ ಸ್ಥಾನಮಾನಗಳು ಸಿಕ್ಕುವಂಥದ್ದು. ಹಾಗೆ ಧನಕನಕಾದಿಗಳ ಸುಖ ಸೌಭಾಗ್ಯ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಗುರು ಹಿರಿಯರೊಡನೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು ಈ ಸಂದರ್ಭದಲ್ಲಿ, ಯಾಕೆಂದರೆ ಸ್ವಲ್ಪ ಅಭಿಪ್ರಾಯ ಭೇದಗಳು ಬರುವಂಥ ಸಾಧ್ಯತೆ ಇದೆ. ಇನ್ನು ಬುಧ ನವಮದಲ್ಲಿದ್ದಾಗ ನಿಮಗೆ ಒಂದು ಸುಖ, ಸೌಖ್ಯ, ನೆಮ್ಮದಿ ಅನ್ನುವಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಧರ್ಮಶೀಲರಾಗಿರ್ತೀರಿ, ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ದಾನ ಧರ್ಮ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮಗೆ ಬರುವಂಥದ್ದು. ಇನ್ನು ಚಂದ್ರ ನಿಮಗೆ ಈ ಸಂದರ್ಭದಲ್ಲಿ ಭಾನುವಾರ ಮೀನರಾಶಿಯಲ್ಲಿ ಪಂಚಮದಲ್ಲಿ ಇರೋದರಿಂದ ಎಲ್ಲೋ ಒಂದು ಕಡೆ ನಿರಾಸೆ ಉಂಟಾಗುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ಒತ್ತಡ ಉಂಟಾಗುವಂಥದ್ದು, ಹಣಕಾಸಿನ ನಷ್ಟಗಳ ಮೂಲಕ ಸ್ವಲ್ಪ ಚಿಂತೆ ಮಾಡುವಂತಹ ಸಾಧ್ಯತೆ ಈ ಭಾನುವಾರ ಬರಬಹುದು. ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೆ ಸೋಮವಾರ, ಮಂಗಳವಾರ, ಬುಧವಾರ ಬಹಳ ವಿಶೇಷವಾದ ಅದ್ಭುತವಾದಂತಹ ದಿನ. ಐಶ್ವರ್ಯ ಗಳಿಕೆ ಇದೆ, ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ, ಒಳ್ಳೆಯ ಸಂತೋಷ, ಒಳ್ಳೆಯ ಆರೋಗ್ಯ ಅನ್ನುವಂಥದ್ದನ್ನು ಈ ಮೂರು ದಿನಗಳ ಮಟ್ಟಿಗೆ ನೀವು ಕಾಣ್ತೀರಿ. ಇನ್ನು ಗುರುವಾರ ಮತ್ತು ಶುಕ್ರವಾರ ಏಳರ ಸ್ಥಾನದಲ್ಲಿ ಇರುವಂಥದ್ದು, ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮತ್ತೆ ಸುಖಕ್ಕೆ ಕೊರತೆ ಅನ್ನುವಂಥದ್ದು ಇಲ್ಲ. ಒಳ್ಳೆಯ ಒಂದು ವಾತಾವರಣ ಕುಟುಂಬದಲ್ಲಿ ಇರುವಂಥದ್ದು. ಪ್ರೇಮಿಗಳು, ಅದರಲ್ಲೂ ನಿಮ್ಮ ಪ್ರೀತಿ ಪ್ರೇಮದ ವಿಚಾರಗಳು ಬಹಳ ವಿಶೇಷವಾಗಿ ಒಂದು ಚರ್ಚೆಗೆ ಬರುವಂಥದ್ದು. ನಾಲ್ಕು ಜನರಿಗೆ ಈ ವಿಚಾರಗಳು ಗೊತ್ತಾಗುವಂಥದ್ದು, ಜೊತೆಗೆ ಅವರ ಮಧ್ಯಸ್ಥಿಕೆಯಲ್ಲಿಯೇ ಯಾವುದೇ ಮನಸ್ತಾಪಗಳಿದ್ದರೂ ಕೂಡ ಪರಿಹಾರ ಆಗುವಂಥದ್ದು ಆಗುತ್ತೆ. ಆದರೆ ಶನಿವಾರ ನೋಡಿ, ಮಿಥುನ ರಾಶಿಯಲ್ಲಿ ಚಂದ್ರ ಇದ್ದಾಗ ಅಷ್ಟಮದಲ್ಲಿರ್ತಾನೆ, ಇದು ದುಸ್ಥಾನದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ಸ್ವಲ್ಪ ಅವಮಾನ ಆಗುವಂಥದ್ದು, ಈ ರೀತಿಯ ಘಟನೆಗಳು ಜರುಗುವಂಥದ್ದು, ಅಂದರೆ ಅವಮಾನಕ್ಕೀಡಾಗುವಂತಹ ಒಂದು ಪರಿಸ್ಥಿತಿ ಬರಬಹುದು. ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಇರಬೇಕು. ಇನ್ನು ಕಾರ್ಯಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯ ಬೇಡಿಕೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಸ್ವಲ್ಪ ಪ್ರಯತ್ನ ಅನ್ನುವಂಥದ್ದು ಮಾಡ್ತೀರಿ. ಪರಿಶ್ರಮದ ಅಗತ್ಯತೆ ಇದೆ, ಹಾಗಾಗಿ ಸ್ವಲ್ಪ ಪ್ರಯತ್ನವನ್ನು ಮಾಡಿ. ಇನ್ನು ಕೌಶಲ್ಯಕ್ಕಿಂತ ನಿಮ್ಮ ಪ್ರಾಮಾಣಿಕತೆಗೆ ಹೆಚ್ಚಿನ ಬೆಲೆ ದೊರೆಯುವಂಥದ್ದು. ಹಾಗಾಗಿ ಒಂದು ನ್ಯಾಯ, ನಿಷ್ಠೆ ಮತ್ತು ಪ್ರಾಮಾಣಿಕತೆ, ದಾನ ಧರ್ಮ ಇವುಗಳಿಗೆ ವಿಶೇಷವಾದಂಥ ಮನಸ್ಸು ಈ ಸಂದರ್ಭದಲ್ಲಿ ಬರುವಂಥದ್ದು. ಹಾಗೆ ಅನಿರೀಕ್ಷಿತ ಘಟನೆಗಳು ನಿಮಗೆ ಅನುಭವಕ್ಕೆ ಬರುವಂಥದ್ದು, ತುಂಬ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಿ, ಇದ್ದಕ್ಕಿದ್ದಾಗೆ ಏನೋ ಘಟನೆಗಳು ಬರುವಂಥದ್ದು. ಅದಕ್ಕಾಗಿ ಮಾನಸಿಕವಾಗಿ ಯಾವುದನ್ನು ಕೂಡ ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಾಗಿರಬೇಕು. ಇನ್ನು ಕೌಟುಂಬಿಕ ವ್ಯವಹಾರಗಳಲ್ಲಿ ಚೇತರಿಕೆ ಇದೆ, ಅನಾವಶ್ಯಕವಾಗಿ ವಿವಾದಗಳಿಗೆ ಆಸ್ಪದವನ್ನು ಕೊಡಬೇಡಿ. ಹಾಗಾಗಿ ಯಾವುದೇ ಒಂದು ವಿವಾದಾತ್ಮಕ ಕೆಲಸಗಳಿಗೆ ಕೈ ಹಾಕುವಂಥದ್ದು, ವಿವಾದಾತ್ಮಕ ಮಾತುಗಳನ್ನು ಆಡೋವಂಥದ್ದನ್ನು ಈ ಸಂದರ್ಭದಲ್ಲಿ ಮಾಡಬೇಡಿ. ಜೊತೆಗೆ ವೈಯಕ್ತಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ವಿದ್ಯಾರ್ಥಿ ವರ್ಗಕ್ಕೆ ಯಶಸ್ಸು ಸಿಕ್ಕುವಂಥದ್ದು, ಅದರಲ್ಲೂ ವಿಶೇಷವಾಗಿ ರಕ್ಷಣಾ ಕ್ಷೇತ್ರದಲ್ಲಿರುವಂಥವ್ರಿಗೆ ಉತ್ತಮವಾದಂತಹ ದಿನ. ನಿಮ್ಮ ಒಂದು ಕೆಲಸ ಕಾರ್ಯಗಳು ಶ್ಲಾಘನೆಗೆ ಒಳಪಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಇನ್ನು ಮಿತಿಮೀರಿದ ಕೋಪ ಅನ್ನುವಂಥದ್ದು ಏನಾದರೂ ಬಂದರೆ
ಅದು ಯಾವುದೇ ರಂಗದಲ್ಲಿದ್ದರೂ ಅದರಲ್ಲೂ ಸ್ವಲ್ಪ ಅಧಿಕಾರಯುತ ಸ್ಥಾನದಲ್ಲಿರುವಂಥವ್ರಿಗೆ, ಸ್ವಲ್ಪ ರಾಜಕೀಯ ಕ್ಷೇತ್ರಗಳಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಕೋಪತಾಪಗಳು ಈ ವಾರ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಹೋಗಿ ಇನ್ನೊಂದಾಗುವಂತಹ ಸಂದರ್ಭ ಎದುರಾಗುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಇನ್ನು ಎಲ್ಲ ಸರಿಯಾಗಿದೆ ಅಂತ ಅಂದುಕೊಳ್ಳೋವಂಥ ಸಂದರ್ಭದಲ್ಲೇ ಸ್ವಲ್ಪ ಹೆಜ್ಜೆಗಳು ಬದಲಾವಣೆ ಆಗುವಂಥದ್ದು, ಯಾವುದೋ ಒಂದು ಪ್ರಭಾವ ನಿಮ್ಮನ್ನು ಕಾಡಬಹುದು. ಹಾಗಾಗಿ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಲೇಬೇಕಾಗತ್ತೆ. ಇನ್ನು ನಿಮ್ಮ ಸಲಹೆ ಸೂಚನೆ ಒಂದು ದೊಡ್ಡ ಸಮೂಹ ಅದನ್ನು ಕೇಳುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಒಂದು ಅಧಿಕಾರ ಸ್ಥಾನದಲ್ಲಿ ನೀವು ಇರಬಹುದು, ನಿಮ್ಮ ಒಂದು ಸಲಹೆಯ ತೀರ್ಮಾನಗಳು ಕೂಡ ಬಹಳ ವಿಶೇಷ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಹಾಗೆ ನಿಮ್ಮ ನಿರ್ಧಾರ ನಿಮ್ಮ ಬುದ್ಧಿಮತ್ತೆಯ ಮೇಲೆ ನಿಂತಿರುವಂಥದ್ದು. ಅದಕ್ಕಾಗಿ ನಿಮ್ಮ ಬುದ್ಧಿಶಕ್ತಿಯನ್ನು ಯಾವಾಗಲೂ ಕೂಡ ಸ್ಥಿಮಿತದಲ್ಲೇ ಇಟ್ಕೊಳ್ಬೇಕು ಅನ್ನುವಂಥದ್ದು, ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಯಾವುದೇ ಒಂದು ನಷ್ಟ ಸಾಧ್ಯತೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಬಹುದು ಲಕ್ಷ್ಮೀ ಸ್ತುತಿಯಿಂದ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡುವಂಥದ್ದು, ಲಕ್ಷ್ಮೀ ಸ್ತುತಿಯನ್ನು ಪಠಿಸುವಂಥದ್ದನ್ನು ಮಾಡಿ, ಜೊತೆಗೆ ಈ ಸಂದರ್ಭದಲ್ಲಿ ಶುಕ್ರವಾರದ ದಿನ ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡಿ ಸ್ವಲ್ಪ ತುಳಸಿಯನ್ನು ಅರ್ಚನೆಗೆ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ ವೀಕ್ಷಕರೇ. ಧನುರಾಶಿ. ಧನುರಾಶಿಯವರಿಗೆ ಈ ಸಾಪ್ತಾಹಿಕದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿದೆ ಅಂತ ಹೇಳಿದ್ರೆ, ಧನುರಾಶಿಯಲ್ಲೇ ಗುರು ಮತ್ತು ಕೇತು ಸ್ಥಿತರಾಗಿರುವಂಥದ್ದು. ಹಾಗಾಗಿ ನಿಮ್ಮ ರಾಶಿಯಲ್ಲೇ ಗುರು ಇರುವಂತಹ ಸಂದರ್ಭ ಹೆಚ್ಚಾಗಿ ಗುರುವಿನಿಂದ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಂದು ಒಳ್ಳೆಯ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕಿದ್ರೂ ಕೂಡ ಎಲ್ಲೋ ಒಂದು ಕಡೆ ವೆಚ್ಚದ ಬಾಬ್ತು ಜಾಸ್ತಿ ಆಗುವಂಥದ್ದು, ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುವಂಥದ್ದು. ಎಷ್ಟೇ ನೀವು ಬುದ್ಧಿವಂತಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಹಾಗೆ ಈ ಸಂದರ್ಭದಲ್ಲಿ ನಿಮಗೆ ಕೇತು ನಿಮ್ಮ ರಾಶಿಯಲ್ಲೇ ಇದ್ದಾಗ ಸ್ವಲ್ಪ ಮನಸ್ಸಿಗೆ ವ್ಯಾಕುಲತೆ ಕ್ಲೇಶಗಳು ಉಂಟಾಗುವಂಥದ್ದು, ವೃಥಾ ಚಿಂತೆ ಬರುವಂಥದ್ದು. ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ, ನಿಮಗೂ ಗೊತ್ತಿದೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಅಂತ. ಆದರೂ ಕೂಡ ನಿಮ್ಮ ಮನಸ್ಸು ಚಿಂತೆಯಲ್ಲೇ ಎಂಗೇಜ್ ಆಗಿರುವಂಥದ್ದು, ಚಿಂತೆಯಿಂದನೇ ಪೀಡಿತರಾಗುವಂತಹ ಸಾಧ್ಯತೆ ಈ ಸಂದರ್ಭದಲ್ಲಿ ಇರುವಂಥದ್ದು. ಹಾಗಾಗಿ ಅಲ್ಪ ಸ್ವಲ್ಪ ದುಃಖಗಳು ಕೂಡ ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಆದರೆ ಈ ದ್ವಿತೀಯದಲ್ಲಿ ಇರುವಂತಹ ಶನಿದೇವರು, ಮಕರ ರಾಶಿಯಲ್ಲಿ ಇರುವಂತಹ ಶನಿದೇವರು ನಿಮಗೆ ಇಲ್ಲಿ ಧನಸ್ಥಾನಕ್ಕೆ ಬರುವಂಥದ್ದು. ಆದರೆ ಶನಿದೇವರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದಿದೆ. ಆದರೆ ಎಲ್ಲೋ ಒಂದು ಕಡೆ ಈ ಮೋಹ ಅನ್ನುವಂಥದ್ದು, ಲೋಭ ಅನ್ನುವಂಥದ್ದು ಬಹಳ ಜಾಸ್ತಿ ಇರುವಂಥದ್ದು. ಏಕೆಂದರೆ ಸ್ವಲ್ಪ ಆಸೆ ಅತಿ ಆಸೆಗಳು ಬರುವಂಥ ಸಾಧ್ಯತೆ ಇದೆ. ಆದರೆ ಈ ಲೋಹದ ವ್ಯಾಪಾರಿಗಳಿಗೆ, ಕಬ್ಬಿಣದ ವ್ಯಾಪಾರಿಗಳಿಗೆ ಈ ಸಂದರ್ಭ ಬಹಳ ವಿಶೇಷವಾದ ಧನಲಾಭ ಅನ್ನುವಂಥದ್ದು ಸಿಕ್ಕತ್ತೆ ಶನಿದೇವರಿಂದ. ಇನ್ನು ನಾಲ್ಕರ ಸ್ಥಾನದಲ್ಲಿ ಮೀನರಾಶಿಯಲ್ಲಿ ಇರುವಂತಹ ಕುಜ ನಿಮಗೆ ನೋಡಿ ಒಂದು ಮಾನಸಿಕ ವ್ಯಥೆಯನ್ನು ಇಲ್ಲಿ ತರುವಂಥದ್ದು. ಏಕೆಂದರೆ ಸುಖ ಸ್ಥಾನದಲ್ಲಿದ್ದರೂ ಕೂಡ ಅಷ್ಟೊಂದು ಸುಖ ಅನ್ನುವಂಥದ್ದು ಇಲ್ಲ, ಅದರಲ್ಲೂ ಸಂಬಂಧಿಕರೊಡನೆ ಸ್ವಲ್ಪ ಕಲಹಗಳು ಮನಸ್ತಾಪಗಳು ನಿರಂತರವಾಗಿ ಇರುವಂಥದ್ದೇ. ಆದರೆ ರಾಜಕೀಯ ಕ್ಷೇತ್ರದವರಿಂದ ಸ್ವಲ್ಪ ಲಾಭವನ್ನು ಪಡಿಬೋದು, ಸ್ವಲ್ಪ ಧೈರ್ಯದಿಂದ ನೀವು ಮುನ್ನುಗ್ಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರೆ ಮಾತ್ರ ನಿಮಗೆ ಲಾಭ ಅನ್ನುವಂಥದ್ದಾಗತ್ತೆ. ಸುಮ್ಮನೆ ಕೂತ್ರೆ ಯಾವುದೇ ಕೆಲಸ ಅನ್ನುವಂಥದ್ದು ಆಗಲ್ಲ. ಇನ್ನು ಏಳರ ಸ್ಥಾನ ಕಳತ್ರ ಸ್ಥಾನದಲ್ಲಿ ನಿಮಗೆ ಶುಕ್ರ ಮತ್ತು ರಾಹು ಇರುವಂಥದ್ದು. ಇಲ್ಲಿ ಶುಕ್ರ ಏಳರಲ್ಲಿದ್ದಾಗ ಉತ್ತಮವಾದಂತಹ ಒಂದು ಸುಖ ಅನ್ನುವಂಥದ್ದು ಸಿಕ್ಕತ್ತೆ. ಒಂದು ಕುಟುಂಬದಲ್ಲೂ ಸುಖ ಅನ್ನುವಂಥದ್ದು ಇದೆ, ಉತ್ತಮ ಸಂತಾನದ ಅಪೇಕ್ಷೆಯನ್ನು ಪಟ್ಟಂಥವ್ರಿಗೂ ಕೂಡ ಒಳ್ಳೆಯ ಶುಭ ಸಿಕ್ಕುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸಪ್ತಮದಲ್ಲಿ ಶುಕ್ರ ಇದ್ದಾಗ ಜಗಳಗಳು ಜಾಸ್ತಿ ಆಗುವಂಥದ್ದು, ಅದರಲ್ಲೂ ಪ್ರೇಮಿಗಳ ಮಧ್ಯೆ ಸ್ವಲ್ಪ ಜಗಳ ಮನಸ್ತಾಪ ಅನ್ನುವಂಥದ್ದು ಇರುತ್ತೆ, ಸ್ವಲ್ಪ ಜಾಗೃತರಾಗಿರಬೇಕು. ಸಪ್ತಮದಲ್ಲಿ ರಾಹು ಇದ್ದಾಗ ಪ್ರಿಯಜನರ ವಿರೋಧ ಇರುವಂಥದ್ದು, ಹಾಗಾಗಿ ಸ್ವಲ್ಪ ಸಂಬಂಧಗಳ ಬಗ್ಗೆ ಬೆಲೆಯನ್ನು ಕೊಡಬೇಕಾಗತ್ತೆ. ಇನ್ನು ಅಷ್ಟಮದಲ್ಲಿ ಕರ್ಕಾಟಕ ರಾಶಿಯಲ್ಲಿರುವಂತಹ ರವಿ ಮತ್ತು ಬುಧರು, ಬಹಳ ವಿಶೇಷವಾಗಿ ರವಿ ನಿಮಗೆ ಸ್ವಲ್ಪ ಕಷ್ಟಗಳನ್ನು ಅನುಭವಿಸುವಂಥದ್ದು, ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಬರುವಂತಹ ಕಷ್ಟಗಳು, ಜೊತೆಗೆ ಎಲ್ಲೋ ಒಂದು ಕಡೆ ಧನಹಾನಿ ಆಗುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇದೆ ರವಿಯಿಂದ. ಮತ್ತು ಬುಧ ಅಷ್ಟಮದಲ್ಲಿದ್ದಾಗ, ಇಲ್ಲಿ ಅಷ್ಟಮ ಸ್ಥಾನ ದುಸ್ಥಾನದಲ್ಲಿ ಬುಧ ಇದ್ದಾಗ ಸ್ವಲ್ಪ ವಿಷಯಗಳ ಸುಖಾಪೇಕ್ಷೆ ಉಳ್ಳಂಥವ್ರಾಗ್ತೀರಿ, ಜೊತೆಗೆ ಪರದೇಶದ ವ್ಯಾಪಾರದಿಂದ ಧನ ಸಂಪತ್ತನ್ನು ಗಳಿಸುವಂಥದ್ದು, ವ್ಯಾಪಾರ ವ್ಯವಹಾರಗಳು ಮಾತ್ರ ಈ ಸಂದರ್ಭದಲ್ಲಿ ಚೆನ್ನಾಗಿ ನಡೆಯುವಂಥದ್ದು. ಇನ್ನು ಚಂದ್ರ ನಿಮಗೆ ಈ ಭಾನುವಾರದಂದು ಮೀನರಾಶಿಯಲ್ಲಿದ್ದು ನಾಲ್ಕರ ಸ್ಥಾನದಲ್ಲಿ ಇರುವಂಥದ್ದು, ಅಂದರೆ ಸುಖ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮಗೆ ಕುಟುಂಬದಲ್ಲಿ ಸುಖ ಅನ್ನುವಂಥದ್ದು ಇದೆ, ಆದರೂ ತೃಪ್ತಿ ಅನ್ನುವಂಥದ್ದು ಕಾಣಿಸಲ್ಲ.
ಯಾವುದೇ ಕೆಲಸವನ್ನು ಮಾಡಿದ್ರೂ ಅತೃಪ್ತಿಯ ಭಾವ ನಿಮಗೆ ಇರುವಂಥದ್ದು. ಇನ್ನು ಸೋಮವಾರ, ಮಂಗಳವಾರ, ಬುಧವಾರದಂದು ಚಂದ್ರ ನಿಮಗೆ ಮೇಷರಾಶಿಯಲ್ಲಿದ್ದು ಪಂಚಮ ಸ್ಥಾನದಲ್ಲಿ ಇರುವಂಥದ್ದು. ಇಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿದ್ದರೂ ಕೂಡ ಸ್ವಲ್ಪ ನಿರಾಸೆ ಅನ್ನುವಂಥದ್ದೇ ಇದೆ. ಆದರೆ ಇಲ್ಲಿ ಗುರುವಾರ ಮತ್ತು ಶುಕ್ರವಾರದಂದು ಚಂದ್ರ ವೃಷಭ ರಾಶಿಯಲ್ಲಿ ಆರರ ಸ್ಥಾನಕ್ಕೆ ಬರುವಂಥದ್ದು. ಇಲ್ಲಿ ಆರೋಗ್ಯ ಸ್ಥಾನಕ್ಕೆ ಬಂದಾಗ ಉತ್ತಮವಾದಂಥ ಆರೋಗ್ಯ ಇದೆ, ಒಳ್ಳೆಯ ಸಂತೋಷ ಇದೆ, ಒಳ್ಳೆಯ ಐಶ್ವರ್ಯ ಗಳಿಕೆ ಅನ್ನುವಂಥದ್ದು ಇದೆ. ಇನ್ನು ಶನಿವಾರದ ದಿನ ಚಂದ್ರ ನಿಮಗೆ ಕಳತ್ರ ಸ್ಥಾನಕ್ಕೆ ಬರುವಂಥದ್ದು, ಏಳರ ಸ್ಥಾನಕ್ಕೆ. ಈ ದಿನ ನೋಡಿ ಒಳ್ಳೆಯ ದಾಂಪತ್ಯ ಸುಖ ಅನ್ನುವಂಥದ್ದು ಇದೆ. ಅದರಲ್ಲೂ ಪ್ರೇಮಿಗಳಿಗೆ ಬಹಳ ವಿಶೇಷವಾದಂತಹ ದಿನವಾಗುತ್ತೆ ಶನಿವಾರದ ದಿನ. ನಿಮ್ಮ ಕನಸುಗಳು ನನಸಾಗುವಂಥದ್ದು. ಆದರೆ ಒಟ್ಟಾರೆ ಈ ಸಂದರ್ಭದಲ್ಲಿ, ಈ ವಾರದಲ್ಲಿ ನಿಮ್ಮ ಒಂದು ಗೋಚಾರ ಫಲದಂತೆ ಹೇಳುವಂಥದ್ದು, ಕೈಗೊಳ್ಳುವಂತಹ ನಿರ್ಧಾರಗಳ ಪ್ರಭಾವ ಇಡೀ ವಾರದ ಮೇಲೆ ಇರುವಂಥದ್ದು. ಹಾಗಾಗಿ ಸ್ವಲ್ಪ ನಿರ್ಧಾರಗಳನ್ನು ವ್ಯವಸ್ಥಿತವಾಗಿ ಯೋಚನೆ ಮಾಡಿ ನೀವು ಕೈಗೊಳ್ಳಬೇಕು ಅನ್ನುವಂಥದ್ದು. ಇನ್ನು ಸಾಮಾಜಿಕವಾಗಿ ಸ್ಥಾನಮಾನ ಗೌರವವನ್ನು ಹೆಚ್ಚಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತೀರಿ. ಆರ್ಥಿಕ ವಿಚಾರದಲ್ಲೂ ಕೂಡ ಆಗಾಗ ಧನವ್ಯಯ ಅನ್ನುವಂಥದ್ದು ತೋರಿ ಬಂದರೂ ಕೂಡ ಬೇರೆ ಬೇರೆ ಮೂಲಗಳಿಂದ ಒಂದು ಧನಾಗಮ ಇದೆ. ಹಾಗಾಗಿ ಹಣಕಾಸಿನ ಕೊರತೆ ಅನ್ನುವಂಥದ್ದು ಒಂದು ಮೇಜರ್ ಆಗಿ ಇಲ್ಲ ನಿಮಗೆ. ಹಾಗೆ ಬದಲಾವಣೆಗಳನ್ನು ಅಪೇಕ್ಷೆ ಪಡ್ತಾ ಇರುವಂತಹ ಸಂದರ್ಭ ಇದು, ಸರಿಯಾದ ಸಮಯ. ಸೂಕ್ತವಾಗಿ ಯಾವುದೇ ಒಂದು ಬದಲಾವಣೆ ಇರಲಿ ಮಾಡಿಕೊಳ್ಳಿಕ್ಕೆ ಅತ್ಯುತ್ತಮವಾದಂತಹ ಸಮಯ, ಪ್ರಯತ್ನ ಮಾಡಿ. ಇನ್ನು ದೈವಾನುಗ್ರಹ ಇರೋದರಿಂದ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಮಾಡಿಕೊಳ್ಬೇಕು, ಏನಾದರೂ ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥದ್ದಿದ್ದರೆ ನೀವು ಖಂಡಿತ ಪ್ರಯತ್ನ ಮಾಡಿ, ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಯಾವುದೇ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡರೂ ಉತ್ತೀರ್ಣರಾಗ್ಬೋದು. ಯಾಕೆಂದರೆ ದಿಟ್ಟವಾದಂತಹ ನಿರ್ಧಾರ ತೆಗೆದುಕೊಳ್ತೀರಿ, ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಸ್ವಲ್ಪ ಹಠದಿಂದ ಕೂಡಿರುವಂಥದ್ದು, ಛಲದಿಂದ ಕೂಡಿರುವಂಥದ್ದಾಗುತ್ತೆ. ಆದರೆ ಕಷ್ಟಕರವಾದಂತಹ ದಿನಗಳಲ್ಲಿ ಸ್ವಲ್ಪ ಖರ್ಚಿನ ಬಾಪ್ತನ ನಿಯಂತ್ರಣ ಮಾಡಿಕೊಳ್ಳಿ. ಒಂದು ಖರ್ಚಾಗುವಂತಹ ಸಂದರ್ಭ, ನಾಲ್ಕು ಖರ್ಚು ಎದ್ದೇಳುವಂತಹ ಸಮಯ. ಹಾಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಈ ಸಂದರ್ಭ ನೀವು ಮಾರುತಿಯನ್ನು, ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡಿ, ಶಿವನನ್ನು ಆರಾಧನೆ ಮಾಡಿ. ಅದರಲ್ಲೂ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಯಾವುದೇ ವಿಘ್ನಗಳಾಗಬಾರ್ದು, ಅದಕ್ಕಾಗಿ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ದರ್ಶನವನ್ನು ಮಾಡಿ. ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ವೀಕ್ಷಕರೇ, ಮಕರ ರಾಶಿ, ಮಕರ ರಾಶಿಯವರಿಗೆ ಈ ಸಾಪ್ತಾಹಿಕದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳನ್ನು ನೋಡೋದಾದರೆ, ಇಲ್ಲಿ ಮಕರ ರಾಶಿಯಲ್ಲೇ ಶನಿದೇವರು ಇರುವಂಥದ್ದು. ಹಾಗಾಗಿ ರಾಶ್ಯಾಧಿಪತಿ ಶನಿ ಮಕರದಲ್ಲೇ ಇದ್ದಾಗ ಬಹಳ ವಿಶೇಷವಾಗಿ ಅಂತ ಹೇಳಿದ್ರೆ, ನಿಮ್ಮ ಒಂದು ಉತ್ಸಾಹದ ಅನುಗುಣವಾಗಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯಾಗುವಂಥದ್ದು. ಹಾಗಾಗಿ ಹೆಚ್ಚಿನ ಫಲಗಳನ್ನು, ಶುಭ ಫಲಗಳನ್ನು ನೀವು ನಿರೀಕ್ಷಿಸುವಂಥ ಒಂದು ಸಾಧ್ಯತೆ ಕಡಿಮೆ ಇದೆ ಈ ಸಂದರ್ಭದಲ್ಲಿ. ಹಾಗೆ ತೃತೀಯದಲ್ಲಿ ಮೀನರಾಶಿಯಲ್ಲಿ ಕುಜ ಇರುವಂಥದ್ದು. ಹಾಗಾಗಿ ಈ ತೃತೀಯದಲ್ಲಿ ಕುಜ ಇದ್ದಾಗ ಅತಿಯಾದಂತಹ ಒಂದು ಪರಾಕ್ರಮ, ಒಂದು ಸ್ಥೈರ್ಯ ಧೈರ್ಯಗಳಿಂದ ಸಂಪತ್ತನ್ನು ಗಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಪರಿಶ್ರಮ ಅನ್ನುವಂಥದ್ದು ಬೇಕಾಗುತ್ತೆ. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಲಾಭಾಂಶ ಅನ್ನುವಂಥದ್ದು ಕಡಿಮೆ. ಇನ್ನು ಮಿಥುನದಲ್ಲಿ ಶುಕ್ರ ಮತ್ತು ರಾಹು ಇರುವಂಥದ್ದು ಆರರ ಸ್ಥಾನದಲ್ಲಿ, ಆರೋಗ್ಯ ಸ್ಥಾನದಲ್ಲಿ ನಿಮಗೆ ಶುಕ್ರ ಇರುವಂಥದ್ದು. ಶುಕ್ರ ಇಲ್ಲಿ ಷಷ್ಠದಲ್ಲಿ ಇದ್ದಾಗ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಜೊತೆಗೆ ಯಾವುದೇ ಒಂದು ಸಂಬಂಧಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಪರಿಶ್ರಮದಿಂದ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಪ್ರೇಮಿಗಳು, ಪತಿಪತ್ನಿಯರ ಮಧ್ಯೆ ನಡೆಯುವಂತಹ ಸಂಬಂಧಗಳೇನಿದೆ, ಇದು ಸ್ವಲ್ಪ ಪ್ರಯತ್ನವಾಗಿ ನೀವು ಅದನ್ನು ಮುಂದುವರಿಸುವಂಥ ಅಗತ್ಯ ಕಾಣಿಸ್ತಾ ಇದೆ. ಹಾಗೆ ಈ ಆರರಲ್ಲಿ ರಾಹು ಇದ್ದಾಗ ಸ್ವಲ್ಪ ಬುದ್ಧಿ ಇರುತ್ತೆ. ಹಾಗೆ ಯಾವ ಕೆಲಸಗಳನ್ನು ಮಾಡಬೇಕು ಮಾಡಬಾರ್ದು ಅನ್ನುವಂಥ ಸಮಯ ಪ್ರಜ್ಞೆ ಕೂಡ ಇರುವಂಥದ್ದು. ಹಾಗೆ ಹಲವಾರು ಕೆಲಸ ಕಾರ್ಯಗಳಿಂದ ನಿಮಗೆ ಒಂದು ವಿಶೇಷ ವರಮಾನ ಅನ್ನುವಂಥದ್ದು ಸಿಕ್ಕತ್ತೆ. ವಾಹನ ಯೋಗ ಇದೆ ನಿಮಗೆ. ವಾಹನವನ್ನು ಖರೀದಿ ಮಾಡುವಂಥದ್ದು ಅಥವಾ ಯಾವುದೇ ಒಂದು ಪ್ರಯಾಣವನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಹೆಚ್ಚಿನ ಒಂದು ಶುಭ ಲಾಭಗಳು ದೊರೆಯುವಂಥದ್ದು. ಇನ್ನು ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಬುಧರು ಇರುವಂಥದ್ದು, ಇಲ್ಲಿ ಕಳತ್ರ ಸ್ಥಾನದಲ್ಲಿದ್ದಾರೆ ಏಳರ ಸ್ಥಾನದಲ್ಲಿ. ಈ ಏಳರ ಸ್ಥಾನದಲ್ಲಿ ರವಿ ಇದ್ದಾಗ, ಸಪ್ತಮದಲ್ಲಿದ್ದಾಗ ಸ್ವಲ್ಪ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಲಾಭಗಳು ಬರುವಂಥದ್ದು, ಆದರೂ ಕೂಡ ಏರಿಳಿತಗಳು ಇರುವಂಥದ್ದು. ಆದಾಯದಲ್ಲಾಗಲಿ
ಅಥವಾ ವ್ಯಾಪಾರಗಳಿಂದ ಬಂದಂತಹ ನೆಮ್ಮದಿಯ ಅಂಶದಲ್ಲಾಗಲಿ ಸ್ವಲ್ಪ ಮೇಲೆ ಕೆಳಗೆ ಅಥವಾ ಏಳು ಬೀಳು ಅನ್ನುವಂಥದ್ದು ಫ್ಲಕ್ಚುಯೇಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿರುವಂಥ ಬುಧ ನಿಮಗೆ ವಿಶೇಷವಾಗಿ ಸಪ್ತಮದಲ್ಲಿದ್ದಾಗ ಭೋಗವಂತರಾಗ್ತೀರಿ, ಹಲವಾರು ರೀತಿಯ ಸೌಲಭ್ಯಗಳು ನಿಮಗೆ ದೊರೆಯುವಂಥದ್ದು, ಅದನ್ನು ಹೊಂದಾಣಿಕೆ ಮಾಡಿಕೊಳ್ತೀರಿ, ಕಷ್ಟಪಟ್ಟು ಹೇಗಿರಬೇಕು ಅನ್ನುವಂಥದ್ದನ್ನು ನೋಡ್ತೀರಿ, ಅದರಂತೆ ನಿಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ನಿಮಗೆ ಸೌಕರ್ಯಗಳು ಸಿಕ್ಕುವಂಥದ್ದು. ಇನ್ನು ಚಂದ್ರ ನಿಮಗೆ ಭಾನುವಾರ ತೃತೀಯ ಸ್ಥಾನದಲ್ಲಿ ಕೀರ್ತಿ ಸ್ಥಾನದಲ್ಲಿ ಇರುವಂಥದ್ದು, ಇಲ್ಲಿ ಮೂರರ ಸ್ಥಾನ ಬಹಳ ವಿಶೇಷವಾಗಿ ಐಶ್ವರ್ಯವನ್ನು ಸಂತೋಷವನ್ನು ಗಳಿಸ್ಕೊಳ್ತೀರಿ, ಹಾಗೆ ಉತ್ತಮ ಸ್ಥಿತಿಗೆ ಬದಲಾವಣೆ ಹೊಂದುವಂತಹ ಸಮಯ ಇದು. ಆದರೆ ಇಲ್ಲಿ ಸೋಮವಾರ ಮಂಗಳವಾರ ಬುಧವಾರ ನಾಲ್ಕರ ಸ್ಥಾನದಲ್ಲಿ ನಿಮಗೆ ಚಂದ್ರ ಇರುವಂಥದ್ದು ಮೇಷರಾಶಿಯಲ್ಲಿ, ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಂತೋಷ ಅನ್ನುವಂಥದ್ದು, ಅತೃಪ್ತಿ ಅನ್ನುವಂಥ ದಿನಗಳು ಈ ಮೂರು ದಿನ. ಇನ್ನು ಗುರುವಾರ ಶುಕ್ರವಾರ ಐದರ ಸ್ಥಾನದಲ್ಲಿ ಪಂಚಮ ಸ್ಥಾನದಲ್ಲಿ ಚಂದ್ರ ಇರುವಂಥದ್ದು, ಇಲ್ಲೂ ಅಷ್ಟೇ ಸ್ವಲ್ಪ ಹಣ ನಷ್ಟ ಆಗುವಂಥದ್ದು, ಏನೋ ಕೆಲವು ಮೋಸ ಆಗುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಇದೆ. ಇನ್ನು ಶನಿವಾರ ಆರರ ಸ್ಥಾನದಲ್ಲಿ ಚಂದ್ರ ಮಿಥುನ ರಾಶಿಯಲ್ಲಿ ಇರುವಂಥದ್ದು, ಆಗ ನೋಡಿ ಸ್ವಲ್ಪ ಸಂತೋಷ ಮನಸ್ಸಿನಲ್ಲಿ ಮೂಡುತ್ತೆ, ಮತ್ತು ಆರೋಗ್ಯದಲ್ಲೂ ಕೂಡ ಚೇತರಿಕೆ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ವಾರಾಂತ್ಯದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಸುಖ ನೆಮ್ಮದಿ ಅನ್ನುವಂಥದ್ದು ಇದೆ, ಉಳಿದಂತೆ ಸ್ವಲ್ಪ ಕಷ್ಟಪಡಬೇಕಾಗಬಹುದು. ಹಾಗಾಗಿ ದೈವಾನುಗ್ರಹದಿಂದ ಮಾತ್ರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾವ ಕೆಲಸಗಳು ನಿಮ್ಮ ಪಾಲಿಗೆ ಬರುತ್ತೋ ಅವುಗಳಿಂದ ನೀವು ಸ್ವಲ್ಪ ಶ್ರದ್ಧೆಯಿಂದ ಮಾಡಿದಾಗ ಮನಸ್ಸಿಗೆ ಸಂತೋಷ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಆರ್ಥಿಕವಾಗಿ ಅದೃಷ್ಟ ನಿಮ್ಮ ಪಾಲಿಗಿದ್ದು ಸದ್ಯದಲ್ಲೇ ಇದರ ಸದುಪಯೋಗ ನಿಮ್ಮನ್ನು ತೃಪ್ತಿಪಡಿಸುವಂಥದ್ದು. ಹಾಗಾಗಿ ಈ ವಾರ ಇಲ್ಲ ಅಂತ ಹೇಳಿದ್ರೆ ಮುಂದಿನ ವಾರದಲ್ಲಿ ನಿಮ್ಮ ಗೋಚಾರ ಫಲಗಳಲ್ಲಿ ಹೆಚ್ಚಿನ ಫಲವನ್ನು ನೀವು ಕಾಣ್ತೀರಿ, ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ಸಿಗುವಂಥದ್ದು. ಹಾಗೆ ಹೊಸದಾಗಿ ಉದ್ಯಮವನ್ನು ಪ್ರಾರಂಭ ಮಾಡುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳಿದೆ, ಹಾಗಾಗಿ ಅಂಥ ಅವಕಾಶಗಳನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ತಿಂಗಳ ಕೊನೆಯಲ್ಲಿ ಅಂದರೆ ಆಗಸ್ಟ್ ತಿಂಗಳ ಕೊನೆಯ ವೇಳೆಗೆ ನಿಮಗೆ ಹೆಚ್ಚಿನ ಪರಿಶ್ರಮದಿಂದ ಮಾಡಿರುವಂತಹ ಕೆಲಸಗಳು ವಿಶೇಷ ಫಲವನ್ನು ಕೊಡ್ತಾ ಇದೆ. ಹಾಗೆ ಮನೆಯಲ್ಲಿ ಮಂಗಳ ಕಾರ್ಯದ ಚಟುವಟಿಕೆಗಳು ಕಂಡುಬರುವಂಥದ್ದು, ಇಲ್ಲಿ ಸಾಡೆಸಾತಿ ದಿನಗಳಾದರೂ ಕೂಡ ಸಾಕಷ್ಟು ಶ್ರಮ ವಹಿಸಿದರೆ ಮಾತ್ರ ಯಶಸ್ಸು, ಇದೊಂದನ್ನು ಜ್ಞಾಪಕ ಇಟ್ಕೊಳ್ಳಿ. ಹಾಗೆ ಮನೆಯಲ್ಲಿ ಶಾಂತಿ ನೆಮ್ಮದಿಗಳು ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೊಂದಾಣಿಕೆ ಮನೋಭಾವ ಅನ್ನುವಂಥದ್ದು ಇರಬೇಕು. ಮತ್ತು ಯಾವುದೇ ಕಾರಣಕ್ಕೂ ಕೂಡ ದೊಡ್ಡ ದೊಡ್ಡ ಬಂಡವಾಳವನ್ನು ಒಮ್ಮೆಗೆ ತೊಡಗಿಸಿ ನೀವು ವ್ಯವಹಾರವನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ಸ್ವಲ್ಪ ಮುಂದಕ್ಕೆ ಹಾಕಬೇಕು, ಯಾಕೆಂದರೆ ಇದು ನಷ್ಟಕ್ಕೆ ತಿರುಗುವಂತಹ ಸಾಧ್ಯತೆಗಳೇ ಅಧಿಕವಾಗಿದೆ. ಇನ್ನು ನಿಮ್ಮ ಒಂದು ಅವಕಾಶಗಳಿಗಾಗಿ ಯಾವುದೇ ಅಪರಿಚಿತ ವ್ಯಕ್ತಿಗಳೊಂದಿಗೆ ನೀವು ಒಡನಾಟವನ್ನು ಮಾಡಬೇಡಿ, ಅದರಲ್ಲೂ ಹಣಕಾಸಿನ ಒಂದು ವ್ಯವಹಾರವನ್ನು ಅಂಥವ್ರ ಜೊತೆ ಮಾಡಬೇಡಿ, ಇದು ಅವಮಾನಕ್ಕೆ ಗುರಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಈ ಸಂದರ್ಭ ನಿಮ್ಮ ಒಂದು ಆರೋಗ್ಯದ ಬಗ್ಗೆ ವಿಶೇಷವಾಗಿ ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಿ. ಪ್ರಯಾಣ ಅಷ್ಟಾಗಿ ನಿಮಗೆ ಸೌಖ್ಯವನ್ನು ಕೊಡ್ತಾ ಇಲ್ಲ ಈ ವಾರದಲ್ಲಿ, ಹಾಗಾಗಿ ಪ್ರಯಾಣವನ್ನು ಸ್ವಲ್ಪ ಮುಂದಕ್ಕೆ ಓಡುವಂಥದ್ದು ಉತ್ತಮ. ಇನ್ನು ಕೌಟುಂಬಿಕ ಸುಖ ಅನ್ನುವಂಥದ್ದು ತೀರಾ ಹೇಳುವಂಥ ರೀತಿಯಲ್ಲೂ ಇಲ್ಲ, ಹಾಗೆ ನೀವು ನಿಕೃಷ್ಟವಾಗಿ ನೋಡುವಂಥ ರೀತಿಯಲ್ಲೂ ಇಲ್ಲ, ಮಧ್ಯಮ ಸ್ಥಾನದಲ್ಲಿ ಇರುವಂಥದ್ದು. ಹಾಗೆ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳೇನಿದೆ ಅಥವಾ ಪತಿ ಪತ್ನಿಯರ ಮಧ್ಯೆ ನಡೆಯುವಂಥ ಈ ಮನಸ್ತಾಪ, ಸಣ್ಣ ಪುಟ್ಟ ಮುನಿಸುಗಳು ಮನಸ್ತಾಪ ಜಗಳಗಳೇನಿದೆ, ಇದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನೀವು ನೃಸಿಂಹದೇವರ ಆರಾಧನೆಯನ್ನು ಮಾಡಿ, ನೃಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ, ಹಾಗೆ ದೇವರಿಗೆ ಒಂದು ನಿಂಬೆಹಣ್ಣಿನ ಪಾನಕವನ್ನು ಅರ್ಪಿಸಿ, ಒಳ್ಳೆಯದಾಗತ್ತೆ ನಿಮಗೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿವೆ ಅನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ದ್ವಿತೀಯದಲ್ಲಿ ಮೀನದಲ್ಲಿ ಕುಜ ಇರುವಂಥದ್ದು. ಇಲ್ಲಿ ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಕುಟುಂಬ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ. ಧನಸ್ಥಾನದಲ್ಲಿ ಕುಜ, ಹಾಗಾಗಿ ಕುಜ ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಮಾತಿನಲ್ಲಿ ತುಂಬ ತೀಕ್ಷ್ಣತೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಒಂದು ಪ್ರವಾಸ ಸಮಯದಲ್ಲೂ ಕೂಡ ಸ್ವಲ್ಪ ಸೌಖ್ಯಗಳು ಕಡಿಮೆ ಇರುವಂಥದ್ದು, ಆದರೂ ಕೂಡ ಸ್ವಲ್ಪ ಧೈರ್ಯದಿಂದ ಆ ಪ್ರವಾಸವನ್ನು ಅಥವಾ ಪ್ರಯಾಣವನ್ನು ಮುಗಿಸ್ತೀರಿ. ಇನ್ನು ಆರ್ಥಿಕ ಸಂಕಷ್ಟಗಳು ಅಲ್ಪ ಸ್ವಲ್ಪ ಎದುರಾಗುವಂಥದ್ದು,
ಆದರೂ ಕೂಡ ಅದನ್ನು ಬಹಳ ವಿವೇಕಪೂರ್ಣವಾಗಿ ಚಾಕಚಕ್ಯತೆಯಿಂದ ಎದುರಿಸುವಂಥ ಸಾಮರ್ಥ್ಯ ನಿಮಗೆ ಬರುವಂಥದ್ದು. ಹಾಗೆ ಕುಟುಂಬದಲ್ಲೂ ಕೂಡ ಕೆಲವೊಂದು ಕಡೆ ಸಣ್ಣ ಪುಟ್ಟ ಮನಸ್ತಾಪಗಳು ಈ ಸಂದರ್ಭದಲ್ಲಿ ಬರುವಂಥದ್ದಾಗುತ್ತೆ. ಇನ್ನು ಮಿಥುನದಲ್ಲಿ ಶುಕ್ರ ಮತ್ತು ರಾಹು ಇರುವಂಥದ್ದು, ಅದರಲ್ಲೂ 5ರ ಸ್ಥಾನದಲ್ಲಿ ಇದ್ದಾಗ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ, ಇಲ್ಲಿ ಸ್ವಲ್ಪ ಅಲ್ಪ ಪ್ರಯತ್ನ ಅನ್ನುವಂಥದ್ದು ಮಾಡಿದ್ರೆ ಸಾಕು ಲಾಭ ಅನ್ನುವಂಥದ್ದು ಇದೆ. ವ್ಯಾಪಾರ ವ್ಯವಹಾರಗಳು ಈ ಸಂದರ್ಭ ಚೆನ್ನಾಗಿ ನಡೆಯುವಂಥದ್ದು. ಹಾಗೆ ಉತ್ತಮವಾದಂತಹ ಆಹಾರ ವಿಹಾರಗಳು ಶುಕ್ರನಿಂದ ಲಭಿಸುವಂಥದ್ದು ಪಂಚಮದಲ್ಲಿರೋದ್ರಿಂದ. ಇನ್ನು ರಾಹು ಪಂಚಮದಲ್ಲಿದ್ದಾಗ ಸ್ವಲ್ಪ ಮಂದಬುದ್ಧಿ, ಅಷ್ಟಾಗಿ ಯಾವುದೇ ಒಂದು ಕೆಲಸದಲ್ಲಿ ಆಲಸ್ಯ ಅನ್ನುವಂಥದ್ದು, ಸ್ವಲ್ಪ ಸೋಮಾರಿತನ ಅನ್ನುವಂಥದ್ದು, ಧೈರ್ಯ ಕೆಲವು ವಿಚಾರಗಳಲ್ಲಿ ತುಂಬ ಕಡಿಮೆ ಇರುವಂಥದ್ದಾಗುತ್ತೆ. ಇನ್ನು 6ರ ಸ್ಥಾನ ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಬುಧರು ಇರುವಂಥದ್ದು ಆರೋಗ್ಯ ಸ್ಥಾನದಲ್ಲಿ. ಹಾಗಾಗಿ ಆರೋಗ್ಯ ಸ್ಥಾನದಲ್ಲಿ ಷಷ್ಠದಲ್ಲಿ ರವಿ ಇದ್ದಾಗ ಯಾವ ಒಂದು ಕಾರ್ಯ ಅಂದರೆ ರಾಜಕಾರ್ಯ ಇದ್ದರೂ ಕೂಡ ಅದನ್ನು ನೀವು ಪರಿಶ್ರಮದಿಂದ ಮಾಡುವಂಥ ಒಂದು ಹಠ ಛಲ ಅನ್ನುವಂಥದ್ದು ಇರುತ್ತೆ. ಜೊತೆಗೆ ಇಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಕಾಡಬಹುದು. ಹಾಗೆ ಬುಧ 6ರಲ್ಲಿ ಇದ್ದಾಗ ನಿಮಗೆ ಜನರಿಂದ ವಿರೋಧಗಳು ವ್ಯಕ್ತವಾಗುವಂಥದ್ದು, ಏನೋ ಕೆಲಸ ಮಾಡಲಿಕ್ಕೆ ಹೋಗ್ತೀರಿ ಅದು ಯಾರಿಗೋ ಒಂದು ಎಫೆಕ್ಟ್ ಆಗುವಂಥದ್ದು, ಅದರಿಂದ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದಾಗುತ್ತೆ. ಆದರೆ ನೀವು ಶಕ್ತಿಯಿಂದ ಧನಾರ್ಜನೆಯನ್ನು ಮಾಡುವಂಥದ್ದು, ಹಾಗಾಗಿ ಬಹಳ ಕಷ್ಟಪಟ್ಟು ದುಡಿದ್ರೆ ಕೆಲಸವನ್ನು ಮಾಡಿದಾಗ ಮಾತ್ರ ನಿಮಗೆ ವಿಶೇಷ ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಧನುರಾಶಿಯಲ್ಲಿ ಗುರು ಮತ್ತು ಕೇತು ಇರುವಂಥದ್ದು, ಅದು ವಿಶೇಷವಾಗಿ ನಿಮಗೆ ಲಾಭಸ್ಥಾನದಲ್ಲಿ ಗುರು ಇರುವಂಥದ್ದು, ಹಾಗಾಗಿ ಇಲ್ಲಿ ಭಾಗ್ಯವಂತರಾಗ್ತೀರಿ. ಹೆಚ್ಚಿನ ಒಂದು ಲಾಭಗಳು ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಸ್ವಂತ ಬಿಸ್ನೆಸ್ಸಿಂದ ನಿಮಗೆ ಸಿಕ್ಕುವಂಥದ್ದು. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ಏನು ಕೆಲಸ ಕಾರ್ಯಗಳು ಅಥವಾ ಬಿಸ್ನೆಸ್ ಅನ್ನುವಂಥದ್ದಿದೆ, ಇದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ. ಆದರೆ ಭೂಮಿಯನ್ನು ನಂಬಿ ಮಾಡುವಂಥ ಕೆಲಸಗಳು, ರಿಯಲ್ ಎಸ್ಟೇಟ್ ಇರ್ಬೋದು, ಕೃಷಿ ಇರ್ಬೋದು, ಪಶುಪಾಲನೆ ಇರ್ಬೋದು, ಅಥವಾ ಬೇರೆ ಯಾವುದೇ ಭೂತಾಯಿಯನ್ನು ಆಶ್ರಯ ಮಾಡಿ ಮಾಡುವಂಥ ಕೆಲಸಗಳಲ್ಲಿ ಹೆಚ್ಚಿನ ಲಾಭ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇದೆ. ಇನ್ನು 11ರಲ್ಲಿರುವಂಥ ಕೇತು ನಿಮಗೆ ಹೆಚ್ಚಿನ ಒಂದು ಲೋಕಪ್ರೀತಿಯನ್ನು ತಂದುಕೊಡುತ್ತೆ. ಅಂದರೆ ಜನಾನುರಾಗಿಗಳಾಗ್ತೀರಿ, ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚಿನ ಜನರನ್ನು ತಲುಪುತ್ತೆ, ಇದರಿಂದ ಒಂದು ಪ್ರಶಂಸೆಗೆ ಪಾತ್ರರಾಗುವಂಥದ್ದು, ಕಾರ್ಯದಿಂದ ಲಾಭಗಳು, ಅರ್ಥಸಿದ್ಧಿ ಆಗುವಂಥದ್ದು, ಹಾಗೆ ಒಂದು ಸ್ಥಿರಾಸ್ತಿ, ಒಂದು ವಾಹನ ಖರೀದಿಯ ಯೋಗ ಕೂಡ ಇಲ್ಲಿ ನಿಮಗೆ ಕೇತುವಿನ ಪ್ರಭಾವದಿಂದ ಬರುವಂಥದ್ದು. ಇನ್ನು ಚಂದ್ರನ ಒಂದು ಸಂಚಾರವನ್ನು ನೋಡಿದ್ರೆ ನಿಮಗೆ ಈ ಭಾನುವಾರ ಮೀನರಾಶಿಯಲ್ಲಿ ಚಂದ್ರ ಇರುವಂಥದ್ದು ದ್ವಿತೀಯದಲ್ಲಿ, ಎಲ್ಲ ಒಂದು ಕಡೆ ಖರ್ಚುಗಳು ಈ ಭಾನುವಾರ ಜಾಸ್ತಿ ಆಗುವಂಥದ್ದು. ಆದರೆ ಸೋಮವಾರ ಮಂಗಳವಾರ ಬುಧವಾರದಂದು ಚಂದ್ರ ನಿಮಗೆ 3ರ ಸ್ಥಾನದಲ್ಲಿ ಇರುವಂಥದ್ದು, ಮೇಷರಾಶಿಯಲ್ಲಿ ಚಂದ್ರ ಇದ್ದಾಗ ಕೀರ್ತಿ ಸ್ಥಾನದಲ್ಲಿ ಬಹಳ ವಿಶೇಷವಾದಂಥ ಒಂದು ಸಂಪತ್ತನ್ನು ಗಳಿಸ್ತೀರಿ. ಹಾಗಾಗಿ ನಾನಾ ಮೂಲಗಳಿಂದ ನಿಮಗೆ ಒಂದು ಹಣಕಾಸಿನ ನೆರವು ಅನ್ನುವಂಥದ್ದು ಸಿಕ್ಕತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದಲೂ ಕೂಡ ಹಣದ ಒಂದು ಒಳಹರಿವು ಚೆನ್ನಾಗಿದೆ. ಇನ್ನು ಉತ್ತಮವಾದಂತಹ ಸ್ಥಿತಿಯನ್ನು ತಲುಪುವಂಥದ್ದು. ಇನ್ನು ಗುರುವಾರ ಶುಕ್ರವಾರ 4ರ ಸ್ಥಾನದಲ್ಲಿ ಸುಖ ಸ್ಥಾನದಲ್ಲಿ ಚಂದ್ರ ಬಂದರೆ ಇಲ್ಲಿ ಸ್ವಲ್ಪ ಅತೃಪ್ತಿ ಅಸಂತೋಷ ಅನ್ನುವಂಥದ್ದನ್ನು ಕಾಣ್ತೀರಿ. ಏನೇ ಕೆಲಸ ಮಾಡಿದ್ರೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಇರಲ್ಲ. ಇನ್ನು ಶನಿವಾರ ಮಿಥುನ ರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಇಲ್ಲಿ ಸ್ವಲ್ಪ ಹಣಕಾಸಿನ ನಷ್ಟಗಳು ಉಂಟಾಗುತ್ತೆ, ಅದರಿಂದ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಹೀಗೆ ಇಡೀ ವಾರದಲ್ಲಿ ಯಾವ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾವಧಾನದಿಂದ ಮುನ್ನಡಿಬೇಕು ಅನ್ನುವಂಥದ್ದು. ಏನೋ ಅನಾವಶ್ಯಕವಾಗಿ ಸ್ವಲ್ಪ ಅವಮಾನಗಳಾಗುವಂಥದ್ದು, ಅಪಮಾನಗಳಾಗುವಂಥದ್ದು, ಕಿರಿಕಿರಿಯನ್ನು ಅನುಭವಿಸುವಂಥ ಸಂದರ್ಭಗಳೇ ಈ ವಾರದಲ್ಲಿರುವಂಥದ್ದು. ಹಾಗಾಗಿ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿ, ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಯಾವುದೇ ಒಂದು ಕ್ಷೇತ್ರದಲ್ಲಿದ್ದರೂ ಕೂಡ ಒಂದು ನಿರ್ಧಾರಕ್ಕೆ ಬರುವಂತಹ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಇರಲಿ. ಜೊತೆಗೆ ನಿಮ್ಮ ಗೌರವವನ್ನು, ನಿಮ್ಮ ಆದಾಯವನ್ನು ಎರಡನ್ನು ಉಳಿಸಿಕೊಂಡು ಹೋಗುವಂತಹ ತೀರ್ಮಾನಗಳಾಗಬೇಕು. ಹಾಗೆ ಅನಿರೀಕ್ಷಿತ ಘಟನೆಗಳು ಸಂಭವಿಸುವಂಥದ್ದು, ಸ್ವಲ್ಪ ಗೊಂದಲಗಳು ತೋರಿ ಬಂದರೂ ಕೂಡ ನಿಮಗೆ ತಾಳ್ಮೆ ಸಮಾಧಾನ ನಿಮ್ಮನ್ನು ಕಾಪಾಡುತ್ತೆ. ಹಾಗೆ ನಿರೀಕ್ಷಿತ ಮಂಗಳ ಕಾರ್ಯಗಳು ನಡೆಯುವಂಥದ್ದು, ವಿದ್ಯಾರ್ಥಿಗಳಿಗೆ ಯಶಸ್ಸು ತುಂಬ ಇದೆ, ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದ ಯಶಸ್ಸು, ಹಾಗೆ ಒಂದು ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಲಾಭ ಅನ್ನುವಂಥದ್ದನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಯಾವುದೇ ರೀತಿಯ ಸವಾಲನ್ನು ಎದುರಿಸಿ ಬರುವಂತಹ ಅಡೆತಡೆಗಳನ್ನು ನಿವಾರಿಸಿಕೊಳ್ಳುವಂತಹ ಶಕ್ತಿ ನಿಮಗಿದೆ. ಅದಕ್ಕಾಗಿ ನಿರಂತರವಾಗಿ ನೀವು ನಿಮ್ಮ ಶಕ್ತಿಯನ್ನು ಸಂವರ್ಧನೆ ಮಾಡಿಕೊಳ್ಬೇಕು, ಧನಸಿದ್ಧಿಯನ್ನು ಸೂಕ್ತ ರೀತಿಯಲ್ಲಿ ಗಟ್ಟಿಪಡಿಸ್ಕೊಳ್ಬೇಕು,
ಇದು ನಿಮಗೆ ಸರಿಯಾದ ಸಮಯ. ಅದಕ್ಕಾಗಿ ಮಹಾಲಕ್ಷ್ಮಿ ಆರಾಧನೆ ಬಹಳ ವಿಶೇಷವಾಗಿ ಮಾಡಬೇಕಾಗಿದೆ. ಜೊತೆಗೆ ನೀವು ವಿಘ್ನ ವಿನಾಶಕನಾದಂತಹ ಗಣಪತಿಯ ದರ್ಶನವನ್ನು ಮಾಡುವಂಥದ್ದು, ಯಾವುದಾದ್ರೂ ಗಣಪತಿಯ ದೇವಸ್ಥಾನಕ್ಕೆ ಸ್ವಲ್ಪ ಪೂಜಾ ಪರಿಕರಗಳನ್ನು ಕೊಟ್ಟು ಬನ್ನಿ. ಬಹಳ ಉತ್ತಮವಾದಂತಹ ಫಲಗಳನ್ನು ನೀವು ಪಡ್ಕೊಳ್ತೀರಿ ವೀಕ್ಷಕರೇ. ಮೀನರಾಶಿ. ಮೀನರಾಶಿಯವರಿಗೆ ಈ ವಾರದಲ್ಲಿ ಇರಬಹುದಾದಂತಹ ಗ್ರಹಗಳ ಭಾವಸ್ಥಿತ ಫಲಗಳು ಹೇಗಿವೆ ಎನ್ನುವಂಥದ್ದನ್ನು ನೋಡೋದಾದರೆ, ಇಲ್ಲಿ ಮೀನದಲ್ಲೇ ಕುಜ ಇರುವಂಥದ್ದು, ಹಾಗಾಗಿ ಕುಜ ಇಲ್ಲಿ ನಿಮ್ಮ ರಾಶಿಯಲ್ಲೇ ಇರುವಂತಹ ಸಂದರ್ಭ. ಬಹಳ ಫಲಪ್ರಾಪ್ತಿಯ ಕಾಲದಲ್ಲಿ ಸ್ವಲ್ಪ ವಿಘ್ನಗಳು ಅಥವಾ ಅಡೆತಡೆಗಳು ಉಂಟಾಗುವಂಥದ್ದು. ಹಾಗಾಗಿ ಇಲ್ಲಿ ಕುಜ ಬಹಳ ಧೈರ್ಯದಿಂದ, ಬಹಳ ಸ್ಥೈರ್ಯದಿಂದ, ಅಷ್ಟೇ ಸಾಹಸದಿಂದ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರೇರೇಪಣೆ ಇರುವಂಥದ್ದು ಈ ವಾರದಲ್ಲಿ. ಹಾಗಾಗಿ ಸೋಮಾರಿತನದಿಂದ ಇದ್ದರೆ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ ಅನ್ನುವಂಥದ್ದು. ಇನ್ನು ನಿಮಗೆ ಚತುರ್ಥದಲ್ಲಿ ಶುಕ್ರ ಮತ್ತು ರಾಹು ಇರುವಂಥದ್ದು ಮಿಥುನ ರಾಶಿಯಲ್ಲಿ. ಇಲ್ಲಿ ಚತುರ್ಥ ಸುಖಸ್ಥಾನದಲ್ಲಿ ಶುಕ್ರ ಇದ್ದಾಗ ಬಹಳ ವಿಶೇಷ ಫಲ ಅಂತ ಹೇಳಿದ್ರೆ ನಿಮಗೆ ಒಂದು ವಾಹನ ವಸ್ತ್ರಗಳು ದೊರೆಯುವಂಥದ್ದು, ಹಾಗೆ ಹೊಸದಾಗಿ ಒಂದು ಸ್ಥಿರಾಸ್ತಿಯನ್ನು, ಏನೋ ಒಂದು ಮನೆಯನ್ನು ಸೈಟನ್ನು ಕೊಳ್ಳುವಂತಹ ಸಾಧ್ಯತೆ ಕೂಡ ಈ ಸಂದರ್ಭದಲ್ಲಿ ಇದೆ. ಹಾಗೆ ಒಳ್ಳೆಯ ಯೋಗ ಇದೆ, ಒಳ್ಳೆಯ ಆಭರಣಗಳನ್ನು ಖರೀದಿ ಮಾಡುವಂಥದ್ದು. ಹಾಗೆ ನಿಮಗೆ ಬೇಕಾದಂಥ ಯಾವುದೇ ರೀತಿಯ ಸುಖ ಸೌಖ್ಯಗಳು ಈ ಸಂದರ್ಭದಲ್ಲಿ ಸಿಕ್ಕತ್ತೆ. ಜೊತೆಗೆ ರಾಹು ಚತುರ್ಥದಲ್ಲಿದ್ದಾಗ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿದರೂ ಕೂಡ, ಸಾಹಸದಿಂದ ಕೆಲಸಗಳನ್ನು ಮಾಡಿದರೂ ಕೂಡ ಅದು ನಿಮಗೆ ಒಂದು ಸಂತೃಪ್ತಿಯನ್ನು ತಂದುಕೊಡುವಂಥದ್ದು. ಇನ್ನು ಪಂಚಮದಲ್ಲಿ ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಬುಧರು ಇರುವಂಥದ್ದು, ಹಾಗಾಗಿ ರವಿ ಪಂಚಮದಲ್ಲಿ ಇದ್ದಾಗ ಒಂದು ಕಡೆ ಒಂದು ಕೆಲಸದಲ್ಲಿ ಕುಶಲತೆ ಅನ್ನುವಂಥದ್ದು ಇದೆ. ವ್ಯವಹಾರದಲ್ಲಿ ಒಂದು ಹೆಚ್ಚಿನ ಪರಿಶ್ರಮದಿಂದ ಕೆಲಸ ಮಾಡ್ತೀರಿ, ಇದು ನಿಮಗೆ ಒಂದು ಕೀರ್ತಿ ಸ್ಥಾನಮಾನವನ್ನು ತಂದುಕೊಡುತ್ತೆ. ಅದರಲ್ಲೂ ಅಧಿಕಾರ ಸ್ಥಾನದಲ್ಲಿರುವಂಥವರು ಅಧಿಕಾರವನ್ನು ಚಲಾವಣೆ ಮಾಡುವಂಥ ಒಂದು ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಆವಾಗ ಎಲ್ಲಿಲ್ಲದಂಥ ಒಂದು ಪವರ್ ನಿಮಗೆ ಬರುವಂಥದ್ದಾಗುತ್ತೆ ನೋಡಿ. ಹಾಗೆ ಬುಧ ಇಲ್ಲಿ ಪಂಚಮದಲ್ಲಿದ್ದಾಗ ತುಂಬ ಬುದ್ಧಿವಂತರಾಗಿರ್ತೀರಿ. ಯಾವುದೇ ಕೆಲಸಗಳಲ್ಲಿ ಸೋಲು ಅನ್ನುವಂಥದ್ದಕ್ಕೆ ನಿಮ್ಮ ಮನಸ್ಸು ಬಿಡಲ್ಲ, ಏನಾದರೂ ಮಾಡಿ ಆ ಕೆಲಸವನ್ನು ಸಕ್ಸಸ್ ಮಾಡಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಅಧಿಕಾರ ಸ್ಥಾನದಲ್ಲಿದ್ದಾಗ ಹೆಚ್ಚಿನ ಜನರ ಒಂದು ನಿಕಟ ಸಂಪರ್ಕ ಅನ್ನುವಂಥದ್ದು ಇರುತ್ತೆ. ಆಗ ನಿಮ್ಮ ಒಂದು ಫೇಸ್ ವ್ಯಾಲ್ಯೂಯಿಂದ ಕೆಲಸಗಳನ್ನು ನಡೆಸ್ಕೊಳ್ತೀರಿ. ನಿಮಗೆ ಬೇಕಾದ ಕೆಲಸಗಳು ತುಂಬ ಇನ್ಫ್ಲೂಯೆನ್ಸ್ ಮಾಡಿ ಮಾಡಿಕೊಳ್ಳುವಂತಹ ಸಂದರ್ಭಗಳು ಇದು. ಹಾಗೆ ಇಲ್ಲಿ ಧನುರಾಶಿಯಲ್ಲಿ ಗುರು ಮತ್ತು ಕೇತು ಇರುವಂಥದ್ದು. ಇಲ್ಲಿ ಧನುರಾಶಿ ಅಂದರೆ ನಿಮಗೆ 10ರ ಸ್ಥಾನದಲ್ಲಿ ಇರುವಂಥದ್ದು. ಇಲ್ಲಿ ಉದ್ಯೋಗ ಸ್ಥಾನದಲ್ಲಿ ಗುರು ಇದ್ದಾಗ, ದಶಮದಲ್ಲಿದ್ದಾಗ ಭಾಗ್ಯ ಅಭಿವೃದ್ಧಿ ಆಗುವಂಥದ್ದು, ಧನ ಕನಕಗಳು ಸಿಕ್ಕುವಂಥದ್ದು, ಒಂದು ಕೀರ್ತಿ ಯಶಸ್ಸು ಕೂಡ ಈ ಸಂದರ್ಭದಲ್ಲಿ ನಿಮ್ಮನ್ನು ಅರಸಿಕೊಂಡು ಬರುತ್ತೆ. ಇನ್ನು 10ರಲ್ಲಿ ಕೇತು ಇದ್ದಾಗ ಇಲ್ಲಿ ಒಂದು ಶೂರತ್ವ ಅನ್ನುವಂಥದ್ದು, ಹಾಗೆ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ ಉತ್ಸಾಹ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ವಿಘ್ನತೆಗಳು ಜಾಸ್ತಿ ಬರುವಂಥದ್ದು, ಆದರೆ ಅದನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳುವಂಥ ವಿಶೇಷ ಪ್ರಯತ್ನವನ್ನು ನೀವು ಮಾಡ್ತೀರಿ. ಇನ್ನು ನಿಮಗೆ ಮಕರ ರಾಶಿಯಲ್ಲಿ ಶನಿದೇವರು ಇರುವಂಥದ್ದು, ಇದು ಶನಿದೇವರು ನಿಮಗೆ ಮಕರ ರಾಶಿ ಅಂತ ಹೇಳಿದ್ರೆ 11ರ ಸ್ಥಾನ ಲಾಭ ಸ್ಥಾನದಲ್ಲಿ ಬರುವಂಥದ್ದು. ಹಾಗಾಗಿ ಇಲ್ಲಿ ಶನಿ ಲಾಭದಲ್ಲಿದ್ದಾಗ ನಿಮಗೆ ಕೀರ್ತಿ ಯಶಸ್ಸು ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಧನ ಕನಕಾದಿಗಳು ಸಿಕ್ಕುವಂಥದ್ದು. ಜೊತೆಗೆ ಈ ಭೂ ವ್ಯವಹಾರಗಳೇನಾದರೂ ಇದ್ದರೆ ಅದರಿಂದ ಸ್ವಲ್ಪ ಹಾನಿ ಸಂಭವಿಸುವಂಥದ್ದಾಗತ್ತೆ. ಆದ್ದರಿಂದ ವಿಶೇಷವಾಗಿ ಶನಿದೇವರ ಆರಾಧನೆಯನ್ನು ಮಾಡುವಂಥದ್ದನ್ನು ಈ ಸಂದರ್ಭದಲ್ಲಿ ನೀವು ಮರೆಯಬಾರದು, ಅದರಲ್ಲೂ ಶನಿವಾರದ ದಿನಗಳಂದು. ಇನ್ನು ಭಾನುವಾರ ಚಂದ್ರ ಮೀನರಾಶಿಯಲ್ಲೇ ಇರುವಂಥದ್ದು. ಈ ದಿನ ನಿಮಗೆ ತುಂಬ ಸಂತೃಪ್ತಿ ಇರುವಂತಹ ದಿನ, ಯಾವುದೇ ಕೆಲಸಗಳಲ್ಲೂ ಕೂಡ ಹೆಚ್ಚಿನ ಸಂತೋಷ ಅನ್ನುವಂಥದ್ದು ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಸಂಬಂಧಗಳು ಕೂಡ ಬಹಳ ಉತ್ತಮವಾಗಿರುವಂಥದ್ದು. ಹಾಗೆ ದ್ವಿತೀಯದಲ್ಲಿ ಸೋಮವಾರ, ಮಂಗಳವಾರ, ಬುಧವಾರ ಚಂದ್ರ ಇರುವಂಥದ್ದು ಮೇಷರಾಶಿಯಲ್ಲಿ. ಈ ಸಂದರ್ಭದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದಾಗುತ್ತೆ, ಮಾನಸಿಕವಾಗಿ ಒತ್ತಡ ಇರುವಂತಹ ದಿನಗಳಿದು. ಇನ್ನು ಗುರುವಾರ ಮತ್ತು ಶುಕ್ರವಾರ 3ರ ಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿ ಚಂದ್ರ ಇದ್ದಾಗ, ಕೀರ್ತಿ ಸ್ಥಾನದಲ್ಲಿ ಚಂದ್ರ ಬಂದಾಗ ನಿಮಗೆ ಅತ್ಯುತ್ತಮವಾದಂಥ ವ್ಯಾಪಾರ ವ್ಯವಹಾರಗಳಿಂದ ಒಂದು ವರಮಾನ ಸಿಕ್ಕತ್ತೆ, ಸಂತೋಷ ಅನ್ನುವಂಥದ್ದು ಇದೆ. ಹಾಗೆ ಈ ಇರುವಂತಹ ಸ್ಥಿತಿಯಿಂದ ಉತ್ತಮ ಬದಲಾವಣೆಗೆ ಹೊಂದಿಕೊಳ್ಳುವಂಥದ್ದು ನಿಮ್ಮ ಒಂದು ಪ್ರಯತ್ನ, ಜಯಶೀಲರಾಗ್ತೀರಿ. ಹಾಗೆ ಈ ಸಂದರ್ಭ ನಿಮಗೆ ಶನಿವಾರದ ದಿನ 15ನೇ ತಾರೀಕು ಮಿಥುನ ರಾಶಿಯಲ್ಲಿ ಚಂದ್ರ ಇರುವಂಥದ್ದು, ಅದು ನಿಮಗೆ ಚತುರ್ಥ ಸ್ಥಾನಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಸಂತೋಷ ಅನ್ನುವಂಥದ್ದು, ಅತೃಪ್ತಿ ಅನ್ನುವಂಥದ್ದು ಇದೆ. ಹಾಗೆ
ಸ್ವಲ್ಪ ನಿಮ್ಮ ಜನರಿಂದನೇ ನಿಂದನೆಯನ್ನು ಕೇಳಬೇಕಾಗಬಹುದು. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಅತ್ಯಂತ ಮಹತ್ವಪೂರ್ಣವಾದಂಥ ಸಂತಸದ ಕಾಲ ಇದು. ಯಾಕೆಂದರೆ ಪರಿಶ್ರಮದಿಂದ ಮಾಡುವಂಥ ಕೆಲಸಗಳು ನಿಮಗೆ ಹೆಚ್ಚಿನ ಒಂದು ಸ್ಥಾನಮಾನವನ್ನು ತಂದುಕೊಡ್ತಾ ಇದೆ. ಹಾಗೆ ಇಲ್ಲಿ ವ್ಯಾಪಾರ ವ್ಯವಹಾರಗಳು ಕೂಡ ವಾಸ್ತವಿಕ ರೂಪವನ್ನು ತಳೆದು ಅನಿರೀಕ್ಷಿತವಾಗಿ ಒಂದು ಸುದ್ದಿಯನ್ನು ನಿಮಗೆ ತಂದುಕೊಡುವಂಥದ್ದು. ಆದರೂ ಕೂಡ ನಿಮ್ಮ ಪ್ರಯತ್ನ ಬಲ, ಆತ್ಮವಿಶ್ವಾಸ ಈ ಎರಡರಿಂದ ನಿಮ್ಮ ವ್ಯಾಪಾರವನ್ನು ಹೆಚ್ಚಿನ ಮಟ್ಟದಲ್ಲಿ ನೀವು ಕೊಂಡೊಯ್ಯಲಿಕ್ಕೆ ಸಾಧ್ಯ ಇದೆ. ಆರ್ಥಿಕವಾಗಿ ಹಿನ್ನಡೆ ಅನ್ನುವಂಥದ್ದು ಕಂಡುಬಂದರೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಹಾಗಾಗಿ ಹಣಕಾಸಿನ ಒಂದು ವ್ಯವಹಾರಗಳಲ್ಲಿ ಬಹಳ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡುವಂತಹ ಸಂದರ್ಭ ಇದು. ನಿಮಗೆ ಬುದ್ಧಿವಂತಿಕೆ ಇದೆ, ಆದರೂ ಕೆಲವು ವಿಚಾರಗಳಲ್ಲಿ ಬಹಳ ಜಾಗೃತರಾಗಿ ಇರಬೇಕು ಕೆಲವು ಸಂದರ್ಭ. ಹಾಗೆ ಮನೆಯಲ್ಲಿ ವಾತಾವರಣ ಹಂತ ಹಂತವಾಗಿ ತಿಳಿಯಾಗುವಂಥದ್ದು. ಇದು ಕೌಟುಂಬಿಕವಾಗಿರುವಂತಹದ್ದು, ಪತಿ ಪತ್ನಿಯರ ಮಧ್ಯೆ ಹಾಗೆ ಒಂದು ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಕೂಡ. ವಿಶೇಷವಾಗಿ ಪ್ರೇಮಿಗಳಿಗೆ ಈ ವಾರ ಒಂದು ಹೆಚ್ಚಿನ ಒಂದು ಪರಿಶ್ರಮದಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಕಾಪಾಡಿಕೊಳ್ಬೇಕು. ಎಲ್ಲೋ ಒಂದು ಕಡೆ ಒಂದು ಮನಸ್ತಾಪ ಅನ್ನುವಂಥದ್ದು ಅಥವಾ ಅನುಮಾನ ಅನ್ನುವಂಥದ್ದು ಏನಾದರೂ ಬಂದರೂ ಕೂಡ ಪರಸ್ಪರ ಒಬ್ಬರಿಗೊಬ್ಬರಲ್ಲಿ ಅದನ್ನು ಆದಷ್ಟು ಬೇಗ ತಿಳಿಯಾಗಿಸ್ಕೊಳ್ಬೇಕು. ಇನ್ನು ನಿಮ್ಮ ವರ್ಚಸ್ಸನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಬರುತ್ತೆ. ಒಂದು ನಿರ್ಧಾರ ಇಡೀ ನಿಮ್ಮ ಜೀವನವನ್ನೇ ಬದಲಿಸುವಂಥದ್ದು ಅದು ಈ ವಾರ ಘಟಿಸುತ್ತೆ. ಹಾಗೆ ನಿಮ್ಮ ಸುತ್ತಮುತ್ತಲೂ ಇರುವಂತಹ ಈ ಕೃತ್ರಿಮ ಶಕ್ತಿಗಳಿದ್ದಾರಲ್ಲ ಹಿತಶತ್ರುಗಳು, ಅಂಥವ್ರನ್ನ ಸ್ವಲ್ಪ ದೂರ ಇಡಬೇಕಾಗತ್ತೆ. ಮಾನಸಿಕವಾಗಿ ಸ್ಥೈರ್ಯ ಧೈರ್ಯವನ್ನು ಸ್ವಲ್ಪ ನಿಮ್ಮದಾಗಿಸ್ಕೊಳ್ಬೇಕು. ಹಾಗೆ ಕೆಲವು ವಿಚಾರಗಳಲ್ಲಿ ಬಹಳ ಉತ್ಸಾಹ ಅನ್ನುವಂಥದ್ದು ಇದೆ, ಆದರೆ ಒಂದು ನೈತಿಕ ಶಕ್ತಿಯನ್ನು ಸಂವರ್ಧನೆ ಮಾಡಿಕೊಳ್ಳಲಿಕ್ಕೆ ನಿಮಗೆ ಸ್ವಲ್ಪ ತಾಳ್ಮೆ ಬೇಕು. ಜೊತೆಗೆ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರಿ, ಉತ್ತಮ ಫಲವನ್ನು ನೀವು ಪಡ್ಕೊಳ್ತೀರಿ. ಹಾಗೆ ಈ ಸಂದರ್ಭದಲ್ಲಿ ಗಣಪತಿಯ ದರ್ಶನವನ್ನು ಮಾಡುವಂಥದ್ದು, ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ ಗರಿಕೆಯಿಂದ ಗಣಪತಿಯನ್ನು ಒಂದು ಪುಟ್ಟ ಅರ್ಚನೆಯನ್ನು ಮಾಡಲಿಕ್ಕೆ ನೀವು ಒಂದು ಪುಟ್ಟದಾದ ಪ್ರಯತ್ನ ಮಾಡಿ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗುತ್ತೆ, ಮನಸ್ಸಿಗೆ ಸಂತೋಷ ಪ್ರಾಪ್ತಿಯಾಗುತ್ತೆ. ವೀಕ್ಷಕರೇ,